Hey, correct ang noda. E page ali rendu last page barkonide. Yena. Hi Ramu. Hi. Anna namaskara. Haudu. Ivattu late ah? Haudu. ದೇವಸ್ಥಾನದಲ್ಲಿ ಇಷ್ಟು ದಿನ ಏನು ಮಾಡ್ತಿದ್ದೆ ಅದನ್ನ ನೀನೇ ಹೋಗಿ ನೋಡಪ್ಪ ಗೊತ್ತಾಗುತ್ತೆ ಏಯ್ ತಮಾಷೆನಾ ಅಲ್ಲ ಕಣ ರಾಮು ದೊಡ್ಡವರು ಹೇಳಿದಾರೆ ಎಲ್ಲ ಕಡೆ ದೇವರು ಇರ್ತಾನೆ ಅಂತ ಅದೇನಪ್ಪ ನಿಮ್ಮ ದೇವಸ್ಥಾನಕ್ಕೆ ಹೋಗಿ ನೋಡೋದು ಯಾಕಂದ್ರೆ ರಾಘು ಈ ಪ್ರಪಂಚನೇ ನಮ್ದು ಕಣ ಈ ಊರು ಈ ದೇಶ ಈ ಕಾಲೇಜು ಎಲ್ಲ ಎಲ್ಲ ನಮ್ದು ಇದೆಲ್ಲದರ ನಡುವೆ ನಮ್ಮನೆ ಡಿಫರೆಂಟ್ ಆಗಿ ಕಾಣುತ್ತೆ ಕಣ ರಾತ್ರಿ ಆದ್ರೆ ಮನೆಗೆ ಹೋಗೋಣ ಅನ್ಸುತ್ತೆ ಯಾಕೆ ಗೊತ್ತಾ ಅಲ್ಲಿ ನಮ್ಮ ತಾಯಿ ತಂದೆ ಬಂಧು ಬಳಗ ಎಲ್ಲರೂ ಇರ್ತಾರೆ ಕಣೋ ಎಲ್ಲೋ ಇರೋ ನಮ್ಮವ್ರ ನಡುವೆ ನಮ್ಮನೆ ತುಂಬ ಹತ್ತಿರ ಕಾಣುತ್ತೆ ಎಲ್ಲೋ ಇರೋ ದೇವ್ರು ಅಲ್ಲೇ ಇದ್ದರೂ ಅದು ನಮ್ಮ ಗುಡಿ ಅನಿಸುತ್ತೋ ವಾವ್ ಮೆಚ್ಚಿದೆ ಗುರು ನಿನ್ನ ಸರಿ ಸರಿ ಬಾ ಕ್ಯಾಂಟೀನ್ಗೆ ಹೋಗೋಣ ಬಾರೋ ಬಾರೋ ಐಶ್ವರ್ಯಾ ಆಸ್ ಯೂಶುವಲ್ ಇವತ್ತು ಲೇಟಾ ನೀನು ಹ್ಞೂ ಕಣೆ ನನಗೆ ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ಬರೋಕ್ಕಾಗಲ್ಲ ನಮ್ಮ ಡ್ಯಾಡಿ ನನ್ನನ್ನು ಅದೇ ರೀತಿ ಬೆಳೆಸಿದ್ದಾರೆ ಅದು ಸರಿ ಎಲ್ಲ ಎಲ್ಲಿದ್ದಾರೆ ಎಲ್ಲ ಮೋಸ್ಟ್ಲಿ ಕ್ಯಾಂಟೀನಲ್ಲಿ ಇರ್ಬೋದು ಸರಿ ನಡಿ ಹೋಗೋಣ ನಡಿ ಹೇ ರಾಮು ನಿಮ್ಮೂರಲ್ಲಿ ಕತ್ತೆಗಳಿರುತ್ತೆ ತಾನೆ ಕತ್ತೆಗಳ ಯಾಕೋ ಅದೇ ಕಣೋ ಅದ್ರ ಮೇಲೆ ಹಿಡ್ಕೊಂಡು ಹೋಗಿ ವಾಶ್ ಮಾಡ್ಕೊಂಡ್ ಬರ್ತಾರಲ್ಲ ಅದಕ್ಕೆ ಕಥೆಗಳು ಅಂದ್ರೆ ನೀವು ಕಥೆಗಳಲ್ಲಿ ಕೇಳ್ದಂಗೆ ಅಲ್ಲ ಕಣೋ ಈಗ ನಮ್ಮೂರ್ಗೂ ಕಾರ್ಗಳು ಬಂದಿವೆ ಕಣೋ ವಾಷಿಂಗ್ ಮಿಷಿನ್ ಬಂದಿದೆ ಈಗ ನಮ್ಮ ಹಳ್ಳಿಗಳು ಕೂಡ ಸಿಟಿ ತರ ಬದಲಾಗ್ತಾ ಇವೆ ಅಲ್ಲ ಕಣೋ ಮನುಷ್ಯರೊಬ್ಬನ್ ಬಿಟ್ಟು ಎಲ್ಲ ಬದಲಾಗ್ತಾ ಇವೆ ಯಾಕಪ್ಪ ನಿಮ್ಮೂರ್ ಮನುಷ್ಯರಿಗೆಲ್ಲರಿಗೂ 4-4 ಕಾಲಿರುತ್ತಾ ಸರಿ ನಿನ್ಗೆಷ್ಟಿದೆ ತೋರ್ಸು ಬರ್ತಾ ಇದ್ದಾರೆ ಕಣೋ ಹೇ ಎತ್ತಳು ಅವಳು ಬೇರೆ ಕಡೆ ಕೂತ್ಕೊಂಡ್ಬಿಡ್ತಾಳೆ ಎದ್ದೋಳೋ ಪ್ಲೀಸ್ ಎದ್ದೋಳೋ ನನ್ನ ಮಗ ನೀನು ಲೇ ಫ್ರೆಂಡ್ಸ್ಗಳಿಗೆ ಹಾಯ್ 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 ರಮ್ಯಾ 100ಕ್ಕೆ ಒಬ್ಬರಿಗೆ ಮಾತ್ರ ಈ ರಾಮು ಥರ ಒಳ್ಳೆ ಮನಸ್ಸಿರುತ್ತೆ ಆಹಾ ನಮ್ಗೇನಿರಲ್ವಾ ಈಗ ನೋಡ್ರಿ ನನ್ನನ್ನೇ ಇಡೀ ಕಾಲೇಜಲ್ಲಿರೋ ಹುಡುಗಿರ್ನೆಲ್ಲ ನನ್ನವರೇ ಅನ್ಕೊಂಡಿದ್ದೀನಿ ಅದೇ ಕಣೋ ನಿನಗೂ ಈ ರಾಮುಗೂ ಇರೋ ಡಿಫ್ರೆನ್ಸು ರಾಮು ಬಹಳ ಸ್ಪೆಷಲ್ಲು ಅವನು ನಿಮ್ಮೆಲ್ಲರಾಗಲ್ಲ ರಾಮು ಹಳ್ಳಿಯಿಂದ ಬರೋವಾಗ ನನಗೇನು ಗಿಫ್ಟ್ ತಂದೆ ನೀನು ಲಾಸ್ಟ್ ಟೈಮ್ ನನಗೆ ಕೊಟ್ಟಿದೆಯಲ್ಲ ಗಿಫ್ಟು ನಾನಿನ್ನೂ ಅದನ್ನು ನಮ್ಮ ಮನೇಲಿಟ್ಟಿದ್ದೀನಿ ಗೊತ್ತಾ ಈ ಸರಿ ನೀನು ಏನು ತಂದಿಲ್ವಾ ಪರವಾಗಿಲ್ಲ ಬಿಡು ಓಕೆ ಬಾಯ್ ಐಶ್ವರ್ಯ ಏನ್ ರಾಮು ನೋಡು ಇದು ನನಗ ಯಾ ಫಾರ್ ಯು ಓನ್ಲಿ ವಾವ್ ಸೋ ಕ್ಯೂಟ್ Thank you, dear. I like you, Ramu. Okay, Ramu. Bye. Bye. Ramya? ಅಣ್ಣ ನಮಸ್ಕಾರ ಅಣ್ಣ ಮಹಾಪ್ರೇಮಿ ರಾಮು ಅವರೇ ನಿಮ್ಮ ಪ್ರೇಯಸಿಯವರು ಮಾಯವಾಗಿ ಬಹಳ ಹೊತ್ತಾಯ್ತು ಆದ್ರೂ ಏನು ಎಫೆಕ್ಟ್ ಬಂದ ವೇಳೆ ಈ ಮನದ ಮನೆಗೆ ಹುಣ್ಣಿಮೆಯ ಸೊಬಗೆ ನಿನ್ನೊಂದು ನೋಟದೆ ಮಳೆ ಬಿಲ್ಲು ಮೂಡಿದೆ ಈ ಬಾಳ ಮುಗಿಲ ಮೇರೆಗೆ ನೀನು ಬಂದ ವೇಳೆ ಈ ಮನದ ಮನೆಗೆ ಹುಣ್ಣಿಮೆಯ ಸೊಬಗೆ ಸಿಗೆಯಲು ತಂಗಾಳಿ ಬೀಸಿದೆ ನಿನ್ನ ಕುಡಿ ನೋಟವೇ ಮಿಂಚಾಯಿತೆ ಹಾ ನೀನು ನಗಲು ಬಾನ ಬಯಲು ತಾರೆಗಳ ಚೆಲ್ಲಿದೆ ಮುತ್ತು ಮಳೆಯಾಯಿತೆ ಜಾವಲಿ ನಿನ್ನ ಕೆನ್ನೆ ಕೆಂಪಲಿ ಬಣ್ಣ ಬಾನಂಚಲಿ ಒಲವ ಸೆಲೆ ನೀನೇ ಗೆಳತಿ ನೀನು ಬಂದ ವೇಳೆ ಈ ಮನದ ಮನೆಗೆ ಹುಣ್ಣಿಮೆಯ ಸೊಬಗೆ ಪದಗಳೆಲ್ಲ ನಿನ್ನ ಹೆಸರಾಯಿತೆ ನನ್ನ ಕನಸೆಲ್ಲವೂ ನೀನಾದೆಯ ಆ ನನ್ನ ಹೃದಯ ಮಿಡಿಯುತ್ತಿರುವ ದನಿಗೆ ನೀರಾಗವೇ ನನ್ನೆದೆಯ ಮಾತಿಗೆ ನೀ ಭಾವವೇ ನೀನೊಲಿದ ಕ್ಷಣ ನಿಂತ ತಾಣ ನಂದನ ನಿನ್ನ ನೆನಪಲ್ಲೇ ಸುಖವೇ ನೀನು ಬಂದ ವೇಳೆ ಈ ಮನದ ಮನೆಗೆ ಹುಣ್ಣಿಮೆಯ ಸೊಬಗೆ ನಿನ್ನೊಂದು ನೋಟದೆ ಮಳೆ ಬಿಲ್ಲು ಮೂಡಿದೆ ಈ ಬಾಳ ಮುಗಿಲ ಮೇರೆಗೆ ನೀನು ಬಂದ ವೇಳೆ ಈ ಮನದ ಮನೆಗೆ ಹುಣ್ಣಿಮೆಯ ಸೊಬಗೆ. Baby? 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 Yelli darling, baby? Avul bartale, neevu nidaanavagi ooಟ ಮಾಡಿ. No. Avul joteyale nanu ooಟ madodu. Neeve kariri. Avulu nanna mele kopa madkondidale. Kopa madkondidala? Yake? Ella nimmindane. Alla ri, 4 tara item madu anta kelidlu. Nanu 3 tara item maadi ittidini. ಇನ್ನು ಒಂದ್ ಮಾತ್ರ ನೀನ್ ಮರ್ತ್ಬಿಟ್ಟಿದ್ಯಾ, ನಾನು ಊಟ ಮಾಡಲ್ಲ ಅಂತ ಕೋಪ ಮಾಡ್ಕೊಂಡು ಹೋಗಿ ಕೂತಿದ್ದಾಳೆ. ಅಲ್ಲ ಕಣೆ, ಆಫ್ಟರ್ ಆಲ್ ಅವಳು ಕೇಳಿದ್ 4 ತರದ ಐಟಮು, ಅದ್ರಲ್ಲೇನು ಚೌಕಾಸಿ ಒಂದು ಕಡಿಮೆ ಮಾಡಿದ್ಯಾ? ಮಾಡ್ಕೊಂಡು ಬಾ ಹೋಗು. ರೀ ನೀವು ಸುಮ್ಮನೆ ಇರಿ, ಎಲ್ಲ ನಿಮ್ಮಿಂದಾನೇ ಅವಳು ಹಠ ಕಳ್ತಿರೋದು. ಅಲ್ಲ ರೀ, ಒಂದು ಐಟಮ್ ಇಲ್ಲ ಅಂತ ಊಟ ಮಾಡೋದೇ ಬಿಟ್ಬಿಡೋದಾ? ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿಲ್ವಾ? ನೋಡಿ, ಅವಳು ಕೇಳಿದ್ದನ್ನೆಲ್ಲ ಮಾಡಿದ್ದೀನಿ. ಅವಳು ಕೇಳಿದೆಲ್ಲ ಎಲ್ಲೇ ಮಾಡಿದ್ಯಾ? ಒಂದು ಕಡಿಮೆ ಮಾಡಿದ್ಯಾ? ಮೊದಲು ಅದ್ ಮಾಡ್ಕೊಂಡು ಹೋಗೋ, ಇಲ್ದಿದ್ರೆ ನಾನು ಅವಳು ಹೋಟ್ಲಿಗೆ ಹೋಗ್ತೀವಿ ಅಷ್ಟೇ. ಅಯ್ಯೋ ಬೇಡ, ಮಾಡ್ತೀನಿ ಕೂತ್ಕೊಳ್ಳಿ. ಅಲ್ಲ ರೀ, ಪ್ರಪಂಚ ಜ್ಞಾನ ಇಲ್ದಿರಾನೇ ಬೆಳೆಸ್ಬಿಟ್ಟಿದ್ದೀರಲ್ಲ, ಮುಂದೆ ಅವಳು ಒಬ್ಬಂಟಿಯಾಗಿ ಹೇಗ್ರಿ ಇರಕ್ ಸಾಧ್ಯ? ಒಬ್ಬಂಟಿಯಾಗಿ ಹೇಗೆ ಇರ್ತಾಳೆ? ಗಂಡನ ಮನೆಗೆ ಹೋಗಲ್ವಾ? ಸರಿ, ಅವಳ ಜೊತೆಲಿ ನಾವಿಬ್ರು ನಾಳೆ ಹೋಗ್ತೀವಾ? ನಾಳೆ ಗಂಡ ಮಕ್ಕಳು ಎಲ್ಲರೂ ಇವಳು ಹೇಳ್ದಂಗೆ ಕುಣಿಯಕ್ಕಾಗತ್ತಾ? ನಾವೇನೋ ನಾವು ಹೆತ್ತ ಮಗಳು ಮುದ್ದಾಗಿ ಬೆಳೆಸಿದ್ದೀವಿ, ಹೇಳ್ದಾಗ ಕೇಳ್ತೀವಿ, ಅಲ್ಲಿ ಯಾರು ಕೇಳ್ತಾರೆ ಹೇಳಿ? ನೋಡೇ, ನಾನು ಅವಳಿಗೆ ಸೂಟಬಲ್ ಆಗಿರೋ ಗಂಡನೇ ಹುಡ್ಕೋದು, ಅಂಥ ಮನೆನೇ ನಾನು ಸೆಲೆಕ್ಟ್ ಮಾಡೋದು. ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ, ಇದ್ರ ಬಗ್ಗೆ ಇಲ್ಲ ಚೌಕಾಸಿ ಮಾಡಬೇಡ. ಮೊದಲು ಹೋಗಿ ಆ ಐಟಮ್ ಮಾಡ್ಕೊಂಡು ಬಾ, ನಾನು ಅವಳನ್ನ ಕರ್ಕೊಂಡ್ಬರ್ತೀನಿ. ಹೋಗೋಳಿಗೆ, ಡೂ ಯುವರ್ ಡ್ಯೂಟಿ. ಛೇ, ಏನಾದರೂ ಮಾಡ್ಕೊಳ್ಳಿ, ನಾ ಹೇಳಿದ ಮಾತೇ ಕೇಳಲ್ಲ ಅಂತಾರೆ. ಮುಂದೆ ಅವಳ ಜೀವ ನಾನು ಹೇಗೆ ನಿಭಾಯಿಸ್ತಾಳೋ ಏನೋ. ಬೇಬಿ, ನೀನು ಯಾಕೆ ಕೋಪ ಮಾಡ್ಕೊಂಡಿದ್ಯಾ ಅಂತ ನನಗೆ ಗೊತ್ತು. ಬಾ, ನಿನಗೆ ಬೇಕಾದ ಐಟಮ್ ನಾನು ಮಾಡಿಸ್ತೀನಿ, ಬಾ. ನೋಡಿ ಡ್ಯಾಡಿ, ಮಮ್ಮಿ ನಾನು ಹೇಳಿದ್ನೆಲ್ಲ ಮಾಡೇ ಇಲ್ಲ. ಮಾಡ್ತಾಳೆ, ಮಾಡಲೇಬೇಕು. ನೋಡಮ್ಮ, ನೀನು ಮಾಡ್ತಿರೋದೇ ಸರಿ. ನೀನು ಈಗ ಹೇಗೆ ಬೆಳೀತಾ ಇದೆಯೋ ಮುಂದೇನು ಹಾಗೇ ಬೆಳಿಬೇಕು. ನಿನಗೆ ಏನು ಬೇಕಾದರೂ ಕೇಳು, ನಾನಿದ್ದೀನಿ. ನಾನು ಇಷ್ಟೆಲ್ಲ ಆಸ್ತಿ ಸಂಪಾದನೆ ಮಾಡೋದು ಯಾರಿಗೋಸ್ಕರ ಹೇಳು? ಹಾ, ನಿನಗೋಸ್ಕರನೇ. ಅದನ್ನ ನೀನೇ ಖರ್ಚು ಮಾಡಬೇಕು ಪುಟ್ಟ. ಬರೀ ತಿಂಡಿ ವಿಚಾರದಲ್ಲಿ ಅಲ್ಲ, ಅದೆಂಥ ದೊಡ್ಡ ವಸ್ತುನೇ ಆಗಲಿ ಏನೇ ಆಗಲಿ, ಇಂಥದ್ದು ಬೇಕು ಅಂತ ನೀನು ಕೇಳು. ಚಿಟಿಕೆ ಚಿಟಿಕೆ ಹೊಡೆಯೋಷ್ಟರಲ್ಲಿ ನಾನು ಅದನ್ನ ನಿನ್ಗೆ ತಂದು ಕೊಟ್ಬಿಡ್ತೀನಿ. ಇಲ್ಲಿವರೆಗೂ ನೀನು ಕೇಳಿದ್ದನ್ನ ಯಾವುದನ್ನು ನಾನು ಕಡಿಮೆ ಮಾಡಿಲ್ಲ, ಮುಂದೇನು ಅನ್ನೋದಿಲ್ಲ. ಇಡೀ ಪ್ರಪಂಚದಲ್ಲಿ ಎಂಥ ವಸ್ತುನೇ ಬೇಕು ಅಂತ ನೀನು ಕೇಳು, ಅಂಥ ವಸ್ತುನ ಚಿಟಿಕೆ ಹೊಡೆಯೋಷ್ಟರಲ್ಲಿ ತಂದು ಕೊಡೋದು ನನ್ನ ಜವಾಬ್ದಾರಿ. ಅಷ್ಟೇ ಅಲ್ಲ, ದೇರ್ ಇಸ್ ಎ ಸೇಯಿಂಗ್ ಯು ಮಸ್ಟ್ ಹ್ಯಾವ್ ಹರ್ಡ್, ನೆವರ್ ವೇಸ್ಟ್ ಎನಿಥಿಂಗ್, ಎಬೋವ್ ಆಲ್ ನೆವರ್ ವೇಸ್ಟ್ ಟೈಮ್. ಟುಡೇ ಕಮ್ಸ್ ಬಟ್ ಒನ್ಸ್ ಅಂಡ್ ನೆವರ್ ರಿಟರ್ನ್. ಟೈಮ್ ಇಸ್ ದಿ ರಿಚೆಸ್ಟ್ ಗಿಫ್ಟ್ಸ್ ಆಫ್ ದಿ ಹೆವನ್. ಇಫ್ ಒನ್ಸ್ ಲಾಸ್ಟ್, ಇಟ್ ಇಸ್ ಇರ್ರಿಕವರಬಲ್. You have wealth, utilize it, don't waste it, that's all. Come on, your Thank item you, is daddy. ready. My sweet daddy. Come on, baby. ಹಲೋ, ಎಕ್ಸ್ಕ್ಯೂಸ್ ಮೀ. ಯಾಕೆ ಕನ್ನಡ ಬರಲ್ವಾ? ಬರುತ್ತೆ, ಆದರೆ ಎಕ್ಸ್ಕ್ಯೂಸ್ ಮೀಗೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಓಹೋ, ಹೌದಾ? ಸರಿ, ಏನು ಬೇಕಾಗಿತ್ತು? ಇದು ಕಂಪ್ಯೂಟರ್ ಸೈನ್ಸ್ ಬಿ ಸೆಕ್ಷನ್ ಎಲ್ಲಿ ಬರುತ್ತೆ ಅಂತ ಸ್ವಲ್ಪ. ಓ ಅದಾ, ಇಲ್ಲೇ ಫಸ್ಟ್ ಫ್ಲೋರಲ್ಲಿ ಹೀಗೆ ಸ್ಟ್ರೇಟ್ ಆಗಿ ಹೋಗಿ, ಅಲ್ಲಿ ಡೆಡ್ ಎಂಡ್ ಇರೋದು. ಬಿ ಸೆಕ್ಷನ್. ಓಕೆ, ಥ್ಯಾಂಕ್ ಯು. ಹೋಗಿ. ಟಾಯ್ಲೆಟ್. ಓಹ್, ಏನು ಹುಡುಗಿರೋ ಬಂದ 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 ಬಂದ. ನೀವು ಎಷ್ಟು ಬ್ಯೂಟಿನೋ ಅಷ್ಟೇ ಚಾಲಾಕಿ. ನನ್ನನ್ನು ಟಾಯ್ಲೆಟಿಗೆ ಕಳಿಸಿದ್ರಾ? Anyways, I liked it, yaar. I'm John. I'm Aishwarya. Aish. Nan Ramu. Neevu nam classmate. Aishwarya tamashege haag madidlu. It's okay. Hi, Manju. Hi. Hi, Raghu. ರಮ್ಯಾ. ಹಾಯ್. ಇದೇ ಖುಷಿಲಿ ಎಲ್ಲರೂ ಟೀ ಕುಡಿಯೋಣವಾ? ಶೋರ್, ವೈ ನಾಟ್? ಶೋರ್, ಲೆಟ್ಸ್ ಗೋ. ಹೇಯ್, ಸುಮ್ಮನೆ ಇರೋದಕ್ಕೆ ಏನು ತಗೊಂತೀಯಾ? ಐಶ್ವರ್ಯ ನನ್ನ ಹುಡುಗಿ, ಅವಳು ನನ್ನನ್ನು ಬಿಟ್ಟು ಬೇರೆ ಯಾರನ್ನೂ ಇಷ್ಟಪಡೋದಿಲ್ಲ. ನಿಂಗೆ ಗೊತ್ತಾ? ನೀನೇ ನೋಡ್ತೀಯಲ್ಲ ಅವನನ್ನು ಅವಳು ಹೇಗೆ ಫುಲ್ ಮಾಡಿದ್ಲು ಅಂತ. ಹಾಂ ಹಾಂ, ಇವತ್ತೇನೋ ಮಾಡಿದ್ಲು, ಆದರೆ ಆದರೂ ಇಲ್ಲ ಗೀದ್ರೂ ಇಲ್ಲ. ನನ್ನ ಐಶ್ವರ್ಯ ಈ ಜನ್ಮಕ್ಕೆ ಮಾತ್ರ ಅಲ್ಲ, 7 ಜನ್ಮಕ್ಕೂ ನನ್ನವಳೆ. ನಾನು ತೇರು, ಅವಳು ಸೋಮೂರ್ತಿ. ನಾನು ಆನೆ, ಅವಳು ಅಂಬಾರಿ ಮೇಲೆ ಕೂತ ರಾಣಿ. ತಿಳ್ಕೊ. ನೋಡೋಣ, ನೋಡು, ನಿನಗೆ ಗೊತ್ತಾಗುತ್ತೆ. New shirt, huh? Boring agittamma. Chenagide. Ell tagonde. Mobile ring aagtide. Hey, sir. Yaradre mobile ring aagtirodu. Yaradre college campus alli mobile use madabardu anta gottilla? Aishwarya, ninda mobile howdu sir? Nimma shreemantige na nim maneli ittoli. Adana college campus vargu tarabedi. Artha aita? Adu adu yenadu? Rules and regulations ಗೊತ್ತಿಲ್ವಾ ನಿಮಗೆ ಗೊತ್ತೋ ಇಲ್ವೋ ಗೊತ್ತು ಸರ್ ಮತ್ತೆ ಯಾಕೆ ಹೀಗೆ ಮಾಡಿದ್ರಿ ಕೊಡಿ ಮೊಬೈಲ್ ಕೊಡಿ ಇಲ್ಲಿ ಎಕ್ಸ್ಕ್ಯೂಸ್ ಮೀ ಸರ್ ಏನ್ ರೇ ರಿಂಗ್ ಆಗಿದ್ದು ನನ್ನ ಮೊಬೈಲ್ ಐಶು ಮೊಬೈಲ್ ಅಲ್ಲ ನಿಮಗೆ ರೂಲ್ಸ್ and regulation ಗೊತ್ತಿಲ್ವಾ ನೀವು ನ್ಯೂ ಅಡ್ಮಿಷನ್ ಅಲ್ಲ ಹೌದು ಸರ್ ಇನ್ನೊಂದು ಸಾರಿ ಈ ರೀತಿ ಆದ್ರೆ ಸರಿ ಇರಲ್ಲ ಅರ್ಥ ಆಯ್ತಾ ಆಯ್ತು ಸರ್ ಸಾರಿ ಕೇಳಿ ನಾನು ಅವಳಿಗೆ ಬೈತಾ ಇದ್ದೀನಿ ಸಾರಿ ಕೇಳ್ರಿ ಸಾರಿ ಐಶ್ವರ್ಯ ಸ್ವಿಚ್ ಆಫ್ ಮಾಡಿ ಇನ್ನೊಂದು ಸಾರಿ ಈ ರೀತಿ ಆದರೆ ಆಕ್ಷನ್ ತಗೋಬೇಕಾಗುತ್ತೆ ಸರಿ ಸರ್ ಜಾನ್ ಜಾನ್ ನೀನು ಯಾಕೆ ಸುಳ್ಳು ಹೇಳಿದೆ ನಾನಾ ಏನು ಹೇಳಿದೆ ಅಲ್ಲ ಮೊಬೈಲ್ ರಿಂಗ್ ಆಗಿದ್ದು ನಂದು ನಿಂದು ಅಂತ ನೀನು ಯಾಕೆ ಸುಳ್ಳು ಹೇಳಿದೆ ಅದು ಸುಳ್ಳಲ್ವಾ ಅದಾ ಅದೇ ಯಾಕೆ ಸುಮ್ಮನೆ ಸುಮ್ಮನೆ ಅಂದರೆ ಕೆಲವು ಪ್ರಶ್ನೆಗಳಿಗೆ ಹೀಗೆ ಅಂತ ಉತ್ತರ ಇರೋದಿಲ್ಲ ಅದರಿಂದ ನಿನಗೆ ಅವಮಾನ ಆಯ್ತಲ್ಲ ಒಂದು ಪಡಿಬೇಕು ಅಂದರೆ ಇನ್ನೊಂದು ಕಳ್ಕೊಳ್ಳಬೇಕಲ್ವಾ ಅಂದರೆ ಅಂದರೆ ಕೆಲವರಿಗೋಸ್ಕರ ಬಯಸ್ಕೊಳ್ಳೋದ್ರಲ್ಲಿ ಒಂಥರ ಸುಖ ಇರುತ್ತೆ ಜಾನ್ ಇಲ್ಲ ಕಣೋ ನಾನು ಸತ್ಯ ಹೇಳ್ತಾ ಇದ್ದೀನಿ ನನಗೆ ಅವರಿಬ್ಬರ ನಡವಳಿಕೆ ಮೇಲೆ ತುಂಬ ಅನುಮಾನ ಇದೆ ರೋಡ್ ಸೈಡಲ್ಲಿ ಅಲ್ಲಿ ಇಲ್ಲಿ ಕ್ಯಾಂಪಸ್ನಲ್ಲಿ ಅವರಿಬ್ಬರೇ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ ಕಣೋ ಹೇಯ್ ಅದನ್ನು ನಾನು ನೋಡಿದೆ ಕಣೋ ಅವರಿಬ್ಬರು ಆ ರೀತಿ ಓಡಾಡೋದು ನನಗೆ ಸಂಟ ಆಗುತ್ತೆ ಕಣೋ ಹಾಗಂತ ನಾನೇನೋ ಮಾಡಲಿ ಮೊದಲು ನಿನ್ನ ಮನಸ್ಸಿನಲ್ಲಿರೋದನ್ನು ಅವಳ ಹತ್ರ ಹೇಳಿಬಿಡು ನಾನು ಎಷ್ಟೋ ಸರಿ ಹಾಗಂತ ಅಂದ್ಕೊಂಡಿದ್ದೀನಿ ಕಣೋ ಆದರೆ ಅವಳ ಮುಂದೆ ನಿಂತ್ಕೊಡ್ಲೆ ಕೈಕಾಲೇ ಆಡಲ್ಲ ಕಣೋ ಬಾಯಿಂದ ಮಾತೇ ಹೊರಡಲ್ಲ ಏನು ಮಾಡಲಿ ಅವಳನ್ನು ಹಾಗೇ ನೋಡ್ತಾ ನಿಂತು ಬಿಡ್ತೀನಿ ಕಣೋ ಅದು ಎಲ್ರಿಗಿರೋ ಸಮಸ್ಯೆನೇ ಕಣೋ ಮೊದಲನೇ ಪ್ರೀತಿ ಅಂದ್ರೇ ಹೀಗೆ ಆದರೆ ಹಾಗಂತ ನೀನು ಸುಮ್ಮನೆ ಇದ್ದರೆ ಮುಂದೆ ನೀನು ಕೈ ಮೀರೋಗ್ಬೋದು ಕಣೋ ಹಾಗೇನಾದರೂ ಆದರೆ ನಾನೇನಾಗ್ತೀನೋ ನನಗೆ ಗೊತ್ತಿಲ್ಲ ಕಣೋ ನನ್ನ ಬದುಕಲ್ಲಿ ಅವಳಿಲ್ಲದೆ ಇರೋದನ್ನು ನಾನು ಕಲ್ಪಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಕಣೋ ಓಕೆ ಓಕೆ ಮೊದಲು ನಿನ್ನ ಮನಸ್ಸಿನಲ್ಲಿರೋದನ್ನು ಅವಳ ಹತ್ರ ತಿಳಿಸ್ಬಿಡು ಆಮೇಲೆ ನೋಡೋಣ ಏನಾಗುತ್ತೆ ಅಂತ ಲವ್ ಯು ರಾಮು ಮಾಡ್ತೀನಿರು ಹೇಳು ಐಶ್ವರ್ಯ ಇಲ್ಲೇ ಇದೆಯಾ ನೀನು ರಾಮು ಏನಿದು ಯಾವುದು ಐಶ್ವರ್ಯ ಈ SMS ನ ನನಗೆ ಯಾಕೆ ಮಾಡಿದೆ ನಾನೇನು ಮಾಡಿದೆ ಐಶ್ವರ್ಯ ತಿರ್ಗೋ ರಾಮು ಈ ಕಡೆ ತಿರ್ಗೋ ಹೇಳು ಯಾಕೆ ಮಾಡಿದೆ ಇದನ್ನ ಅದು ಅದು ಹಾ ಹೇಳು ಐಶ್ವರ್ಯ ನಾನು ನಾನು ನಿನ್ನನ್ನು ತುಂಬಾ ತುಂಬಾ ಪ್ರೀತಿಸ್ತಾ ಇದ್ದೀನಿ ಐ ಲವ್ ಯು ಐ ಲವ್ ಯು ಐ ಲವ್ ಯು ಐಶ್ವರ್ಯ ಮಾತಾಡಬೇಡ ನೀನು ಅಲ್ಲ ನಿನ್ನ ಹತ್ರ ಲವ್ ಮಾಡೋದಕ್ಕೆ ಏನೋ ಇದೆ. ನೀನು ಸುರಸುಂದರಾಂಗ ಅಂತ ಅನ್ಕೊಂಡಿದ್ಯಾ? ದೊಡ್ಡ ಶ್ರೀಮಂತನಾ ನೀನು? ಇಲ್ಲ ಸ್ಪೋರ್ಟ್ಸ್ ಚಾಂಪಿಯನಾ? ಟೆಲ್ ಮೀ, ವಾಟ್ ಕೈಂಡ್ ಆಫ್ ಕ್ವಾಲಿಫಿಕೇಶನ್ ಡೂ ಯು ಹ್ಯಾವ್? ನಿನ್ನ ಹತ್ರ ಏನಿದೆ ಅಂತ ನೀನು ನನ್ನನ್ನು ಲವ್ ಮಾಡ್ತಾ ಇದೀಯಾ? ಹಾ, ಹೇಳು. ಲವ್ ಮಾಡ್ತಾನಂತೆ? ಲವ್? ನಿನ್ನ ಸ್ಟುಪಿಡ್, ನಿನ್ನ ಮುಖ ಏನಾದರೂ ಕನ್ನಡಿಲಿ ನೋಡ್ಕೊಂಡಿದ್ಯಾ? ಏನು ಅನ್ಕೊಂಡಿದ್ಯಾ? ಲವ್ ಮಾಡ್ತಾನಂತೆ ಲವ್. ಒಂದು ತಿಳ್ಕೊ, ಇದೆಲ್ಲ ಬಿಟ್ಟು ಮರ್ಯಾದೆಯಿಂದ ನಾಲ್ಕು ಕಾಸನ್ನ ಸಂಪಾದನೆ ಮಾಡು. ಆಮೇಲೆ ಯಾವ್ದಾರು ಹುಡುಗಿಯಿಂದ ಹೋದ್ರೆ ಒಬ್ಳ ಆದ್ರೂ ಸಿಗ್ತಾಳೆ ನಿನ್ನ ಕಟ್ಕೊಳಕ್ಕೆ. ಒಂದು ತಿಳ್ಕೊ, ನಿನ್ ಬೈಕು ಆಸ್ತಿ ಎಲ್ಲಾನು ಮಾರಿದ್ರು ನನ್ನ ರಿಂಗ್ಗೆ ಸಮ ಆಗಲ್ಲ. ಅದನ್ನ ತಿಳ್ಕೊ ಹೋಗು. ಐಶ್ವರ್ಯ, ಏನು ಅಲ್ಲ ಐಶ್ವರ್ಯ, ಹಣ ಇಲ್ದ ಬಡವ್ರಿಗೆ, ಸುಂದರವಾಗಿಲ್ದವ್ರಿಗೆ ಲವ್ ಮಾಡೋ ಹಕ್ಕೆ ಇಲ್ವಾ? ಹೇಳು ಐಶ್ವರ್ಯ, ಹೇಳು. ಇನ್ನೊಂದು ಸಾರಿ ಈ ನಿನ್ನ ಮುಖಾನ ನನಗೆ ತೋರಿಸ್ಬಾರ್ದು, ತಿಳ್ಕೊ. ಐಶ್ವರ್ಯ, ಐಶ್ವರ್ಯ, ಸೋತಿರೋದು ನೀನಲ್ಲ ಅವಳು. ನಿನ್ನಂತ ಒಳ್ಳೆ ಮನುಷ್ಯನ ಕಳ್ಕೊಂಡು ಸೋತಿರೋದು ಅವಳು. ಅವಳ ಬಗ್ಗೆ ನೀನು ಯೋಚನೆ ಮಾಡಬೇಡ ಕಣೋ. ನೋಡು, ಅವಳಕ್ಕಿಂತ ಹತ್ತರಷ್ಟು ಸುಂದರವಾಗಿರೋ ಹುಡುಗಿ ನಿನಗೆ ಸಿಗ್ತಾಳೆ. ಯಾಕೆ ಯೋಚನೆ ಮಾಡ್ತೀಯಾ? ಹೇ ರಾಘು, ನಾನು ಅವಳ ಸೌಂದರ್ಯ ನೋಡಿ ಲವ್ ಮಾಡಲಿಲ್ಲ ಕಣೋ, ಅವಳು ಮನಸ್ಸನ್ನು ನೋಡಿ. ಮತ್ತೀಗೇನಾಗಿದೆ ಅವಳ ಮನಸ್ಸಿಗೆ? ಯಾಕೋ ನಿನ್ನಂಥ ದೇವರಂಥ ಮನುಷ್ಯನಿಗೆ ಥರ ಮಾಡಿದ್ಲು. ಎಂಥ ದೊಡ್ಡ ಮನಸ್ಸು ಅವಳದು. ಛೇ, ಹಲೋ. ಹಾಂ, ಇಲ್ಲೇ ಇದ್ದಾನೆ. ಅವ್ನ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಒಂದು ನಿಮಿಷ, ಕೊಟ್ಟೆ ಕೊಟ್ಟೆ ತಗೊಳ್ಳೋ, ಊರಿಂದ ಫೋನು. ಹಲೋ. ಹಲೋ ರಾಮು, ಏನಾಯ್ತು? ಏನಾಯ್ತು ರಾಮು? ರಾಮು ಹೇಳೋ, ಏನಾಯ್ತು? ರಾಘು, ರಾಮ್ ತಂದೆ ತೀರ್ಕೊಂಡ್ರಂತೆ ಕಣೋ. ಸಮಾಧಾನ ಮಾಡ್ತೀರ? ನಾನೀಗಾಗಲೇ ಒಬ್ರು ಕಳ್ಕೊಂಡೆ, ಈಗ ಈಗ ನಮ್ಮ ಅಪ್ಪನ ಕಳ್ಕೊಂಡ್ಬಿಟ್ಟೆ ಕಣೋ. ಅನ್ನ ತಾಬಿಟ್ಟೆ ಕಣೋ, ಅನ್ನ ತಾಬಿಟ್ಟೆ. ನನಗೆ ಯಾರು ಇಲ್ಲ ಕಣೋ, ಯಾರು ಇಲ್ಲ. ಕಂಟ್ರೋಲ್ ಸರ್, ಸಮಾಧಾನ ಮಾಡ್ಕೊಳ್ಳೋ. ಸರಿ ಎಬ್ಬಾ, ಊರಿಗೆ ಹೋಗೋ ವ್ಯವಸ್ಥೆ ಮಾಡೋಣ. ಬಾರೋ, ಎದ್ದೇಳೋ. ಹಾಯ್. ಹಲೋ ಜಾನ್, ಏನಿದೆ ಹೀಗೆ ಇಲ್ಲಿ ನಿಂತಿದ್ಯಾ? ಏನೂ ಇಲ್ಲ ಡ್ಯಾಡಿ, ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ ನನ್ನನ್ನು ಇಲ್ಲಿವರೆಗೂ ಡ್ರಾಪ್ ಮಾಡಿ ಹೋದ್ರು. ನಾನು ಆಟೋಗಾಗೆ ವೆಯ್ಟ್ ಮಾಡ್ತಾ ಇದ್ದೆ. ಆಟೋ ಬದಲು ಕಾರ್ ಆದ್ರಾಗಲ್ವಾ? ಸಾರಿ, ಆಟೋ ಬದಲು ನನ್ನ ಕಾರ್ ಆಗಲ್ವಾ? ಅಂದರೆ ಮೇಡಮ್ ಅವರು ಹ್ಞೂ ಅಂದರೆ ನನ್ನ ಕಾರು ನಿಮ್ಮನ್ನು ಹೊತ್ತೊಯ್ಯೋ ತೇರಾಗತ್ತೆ. ಏನಿದು ಜಾನ್ ಹಾಗೆ ಸುಮ್ಮನೆ? ನಮ್ಮ ಡ್ಯಾಡಿ ಆಗಾಗ ಹೇಳ್ತಾ ಇದ್ರು, ಕಭಿ ಕಭಿ ರಸ್ತೆ ಮೇ ಚಲತೆ ಚಲತೆ ರಾಸ್ತಾ ಬದಲ್ ಜಾತಾ ಹೈ, ಕಭಿ ರಿಶ್ತೆ ನಿಭಾತೆ ನಿಭಾತೆ ರಸ್ತೆ ಬದಲ್ ಜಾತಾ ಹೈ ಅಂತ ಇದ್ರು. ವಾವ್ ಐಶು, ನಿಮ್ಮ ಇಡೀ ಕುಟುಂಬ ಕವಿಗಳ ಕುಟುಂಬ ಅಂತ ಕಾಣುತ್ತೆ ಅಲ್ವಾ? ಐಶು ಅಂತ ಕರಿಬಹುದಲ್ವಾ ನಿಮ್ಮನ್ನ? ಯಾಕೆ ಇಷ್ಟ ಇಲ್ವಾ? ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಡಿ ಜಾನ್, ಎಲ್ಲ ವಿಷಯನೂ ಬಾಯಿಂದಾನೇ ಹೇಳೋಕ್ಕಾಗಲ್ಲ. ಕೆಲವೊಂದನ್ನ ನೀನೇ ಅರ್ಥ ಮಾಡ್ಕೋಬೇಕು. ಅಂದ್ರೆ ನಾನು ನಿಮ್ಮನ್ನ ಐಶು ಅಂತ ಕರೆಯೋದು ನಿಮಗಿಷ್ಟ? ಓಕೆ ಜಾನ್, ಇಫ್ ಯು ಡೋಂಟ್ ಮೈಂಡ್, ಒಂದು 5 ನಿಮಿಷ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಕಾಲೇಜ್ಗೆ ಹೋಗೋಣವಾ? ನೀನ್ ಕರೆದ್ರೆ ದೇವಸ್ಥಾನ ಏನು, ಯಾವ ಸ್ಥಾನಕ್ಕೆ ಬೇಕಾದ್ರೂ ಬರ್ತೀನಿ. ಜಾನ್, ಯಾವತ್ತಾದ್ರೂ ದೇವಸ್ಥಾನಕ್ಕೆ ಬಂದಿದ್ಯಾ? ಹಾ, ಬಂದಿದ್ದೀನಿ ಒಂದೆರಡು ಸರಿ, ಪೇರೆಂಟ್ಸ್ ಜೊತೆಗೆ. ಓ, ಐ ಸಿ. ನೋಡ ಐಶು, ನಮಗೆ ನಂಬಿಕೆ ಇದೆಯೋ ಇಲ್ಲೋ ಅನ್ನೋದು ಮುಖ್ಯ ಅಲ್ಲ, ಆದರೆ ಬೇರೆಯವ್ರ ನಂಬಿಕೆಗೆ ಬೆಲೆ ಕೊಡೋದು ನಾಗರಿಕತೆ ಅಲ್ವಾ? ಆ್ಯಕ್ಚುಲಿ ನನಗೆ ಈ ದೇವಸ್ಥಾನ, ದೇವರು ಇದ್ರ ಬಗ್ಗೆ ಎಲ್ಲ ನಂಬಿಕೆ ಇಲ್ಲ, ಆದರೆ ನೀನು ಕರೆದ್ರೆ ನಾನು ಬರಲ್ಲ ಅಂತ ಹೇಳಲ್ಲ. ಥ್ಯಾಂಕ್ ಯು ಜಾನ್. ಯಾರ ಹೆಸರು ಅರ್ಚನೆ ಮಾಡಬೇಕಾಗಿತ್ತು? ಜಾನ್. ಹೌದಾ? ಯಾವ ನಕ್ಷತ್ರ, ಯಾವ ಗೋತ್ರ ಸ್ವಲ್ಪ ಹೇಳ್ತೀರಾ? ಗೊತ್ತಿಲ್ಲ. ಗುರುಗಳೇ, ನಕ್ಷತ್ರ ಎಲ್ಲ ಏನಕ್ಕೆ, ದೇವರಿಗೆಲ್ಲ ಗೊತ್ತಾಗತ್ತೆ, ನೀವು ಅರ್ಚನೆ ಮಾಡಿ. ಜಾನ್, ವಿಶ್ ಯು ಹ್ಯಾಪಿ ಬರ್ತ್ಡೇ. ನಿನ್ಗೆ ಹೇಗೆ ಗೊತ್ತಾಯ್ತು? ನಂಗೆಲ್ಲ ಗೊತ್ತು, ಅದರಲ್ಲೂ ನಮಗ್ ಬೇಕಾದವ್ರ ಬಗ್ಗೆ ಮೂರನೇ ಅವ್ರು ಯಾರು ಹೇಳ್ಕೊಡ್ಬೇಕಾಗಿಲ್ಲ. ವಾವ್, ನಾನೇ ಸಾಯಂಕಾಲ ಎಲ್ಲರಿಗೂ ಪಾರ್ಟಿ ಕೊಟ್ಟು ಸರ್ಪ್ರೈಸ್ ಕೊಡಬೇಕು ಅಂತಿದ್ದೆ, ಆದರೆ ನೀನೇ ನನಗೆ ಸರ್ಪ್ರೈಸ್ ಕೊಟ್ಬಿಟ್ಟೆ ಅಲ್ಲ. ಎನಿ ಹಾವ್, ಥ್ಯಾಂಕ್ ಯು. ನನಗೆ ತುಂಬ ಇಷ್ಟ ಆಯಿತು ನೀನು ಈ ಸ್ಟೈಲು. ಆ್ಯಕ್ಚುಲಿ ನಾನು ನಿನ್ನ ಫಸ್ಟ್ ಟೈಮ್ ನೋಡಿದಾಗಲೇ ಅಂದ್ಕೊಂಡೆ ನಮ್ಮಿಬ್ಬರ ನಡುವೆ ಏನೋ ಇದೆ ಅಂತ. ಬಹುಶಃ ಇದಕ್ಕೆ ಹೇಳೋದು ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತ. ನಿಮ್ಮ ಫಸ್ಟ್ ಇಂಪ್ರೆಷನ್ ಏನು ಅಂತ ಹೇಳ್ತೀರಾ? ಆ್ಯಕ್ಚುಲಿ ಅದೆಲ್ಲ ತೀರಾ ಪರ್ಸನಲ್, ಬಟ್ ಒನ್ ಡೇ ಡೆಫಿನೆಟ್ಲಿ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಸರ್, ಕ್ರಿಸ್ಟಲ್ ಗ್ರೂಪ್ ಅವರು ಈಗಾಗಲೇ 2-3 ಸರಿ ವಾರ್ನ್ ಮಾಡಿದ್ದಾರೆ. ಇನ್ನೊಂದು ವಾರದಲ್ಲಿ ನಮ್ಮ ಅಡ್ವಾನ್ಸ್ ವಾಪಸ್ ಮಾಡದೇ ಇದ್ರೆ ಲಾಯರ್ ನೋಟಿಸ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಬೈ, ಲಾಸ್ಟ್ ವೀಕ್ ನಾವು ಕಳಿಸಿದ ಐಟಮ್ಸ್ ಎಲ್ಲ ಏನಾಯಿತು? ಸರ್, ಅದರಲ್ಲಿ ಕೆಲವು ವಾಪಸ್ ಬಂದಿದೆ, ಇನ್ನು ಕೆಲವಕ್ಕೆ ಬಿಲ್ ಆಗಿದೆ ಸರ್. ಆದರೆ ಅದು ಸಾಕಾಗ್ತಾ ಇಲ್ಲ. ನಾವು ಆರ್ಡರ್ ಕೊಟ್ಟಿರೋ ಮೆಟೀರಿಯಲ್ ಕೊಡಿ, ಇಲ್ಲ ಅಂದರೆ ನಮ್ಮ ಅಡ್ವಾನ್ಸ್ ವಾಪಸ್ ಮಾಡಿ, ನಾವು ಬೇರೆ ಕಂಪ್ನಿ ಜೊತೆ ಟೈಅಪ್ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್. ಶೇಖರ್, ಯು ಬೀಯಿಂಗ್ ದಿ ಮ್ಯಾನೇಜರ್, ನನಗೆಷ್ಟು ಗೊತ್ತಿದೆಯೋ ಅಷ್ಟು ನಿಮಗೂ ಗೊತ್ತಿರಬೇಕು. ಕಮ್ ಆನ್, ಟೆಲ್ ಮಿ, ಯಾಕೆ ಹೀಗೆಲ್ಲ ಆಗ್ತಿದೆ? ಸರ್, ಅದು ನಮ್ಮ ಪೀಣ್ಯ ಯೂನಿಟ್ಟು 1 ವರ್ಷದಿಂದ ಲಾಸಲ್ಲೇ ನಡೀತಾ ಇದೆ ಸರ್. ಅದರಲ್ಲಿ ಬಂದು ಪ್ರಾಫಿಟ್ ಎಲ್ಲ ಅದರ ಮೇಂಟೆನೆನ್ಸ್ಗೆ ಖರ್ಚಾಗ್ತಾ ಇದೆ ಸರ್. ಅದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಸರ್. ಹಾಗಾದ್ರೆ ಏನು ಮಾಡೋದು? ನಾನು ಎಲ್ಲ ಕಡೆಯಿಂದನೂ ಟ್ರೈ ಮಾಡ್ತಾ ಇದ್ದೀನಿ, ಆದರೆ ಯಾವುದೂ ಸಕ್ಸಸ್ಸೇ ಆಗ್ತಾ ಇಲ್ವಲ್ಲ ಸರ್. ಯಾವುದಕ್ಕೂ ನೀವೊಂದು ಸಾರಿ ಬ್ಯಾಂಕ್ ಮ್ಯಾನೇಜರ್ ಹತ್ರ ಮಾತಾಡಿ ನೋಡಿ. ಅವರು ಒಂದು 10 ಲಕ್ಷ ರೂಪಾಯಿ ಓಡಿ ಕೊಟ್ಟರೆ ಸದ್ಯಕ್ಕೆ ಪರಿಸ್ಥಿತಿ ನಿಭಾಯಿಸಬಹುದು, ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಯಾಕೆ ಹೀಗಾಯಿತು ಸರ್? ಅದು ಪ್ರೊಡಕ್ಷನ್ಗೆ ಕೆಲವು ರಾ ಮೆಟೀರಿಯಲ್ ಶಾರ್ಟೇಜ್ ಇದೆ. ಓ ಮೈ ಗಾಡ್. ಓಕೆ, ನೀವು ಹೊರಡಿ, ನಾನು ಏನು ಮಾಡಬೇಕು ಅಂತ ಯೋಚನೆ ಮಾಡಿ ತಿಳಿಸ್ತೇನೆ. ಸರಿ ಸರ್. ಶೇಖರ್ ಸರ್, ಈ ವಿಚಾರ ನಮ್ಮಲ್ಲೇ ಇರಲಿ. ಓಕೆ ಸರ್. ಹಾಗಾದರೆ ನೀನು ಜಾನ್ನ ಲವ್ ಮಾಡ್ತಿದ್ಯಾ? ಹೌದು ಕಣೆ. ಮತ್ತ್ಯಾಕೆ ತಡ ಮಾಡ್ತಿದ್ಯಾ? ಹೇಳ್ಬಿಡು ಅವನಿಗೆ. ಭಯ ಆಗ್ತಿದೆ ಕಣೆ, ಇದೇ ಫಸ್ಟ್ ಟೈಮ್ ಅಲ್ವಾ ನಾನು ಲವ್ ಮಾಡ್ತಿರೋದು. ಬೇರೆಯವ್ರಿಗೆಲ್ಲ ಏನು 10 ಸತಿ ಲವ್ ಆಗುತ್ತಾ? ಫಿಲಮ್ ನೋಡಿಲ್ವೇನೆ, ಫಸ್ಟು ಹೇಳ್ಬೇಕಾರೆ ಭಯ ಆಗುತ್ತೆ, ಹೇಳಲಿಲ್ಲ ಅಂದರೆ ಎಲ್ಲನೂ ಎಡವಟ್ಟಾಗ್ಬಿಡತ್ತೆ. ಪ್ರೀತಿ ಮತ್ತೆ ಬೆಂಕಿ ಇದೆರಡನ್ನೂ ಮಡ್ಲಲ್ಲಿ ಇಟ್ಕೋಬಾರ್ದು ಕಣೆ. ಆದರೆ ಹೇಗೆ ಹೇಳಿ ಅದು ನನಗೆ ಗೊತ್ತಿಲ್ಲ. ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಹೇಳಿಬಿಡು. ಹೇ ರಮ್ಯಾ, ಜಾನು ಕೂಡ ನನ್ನನ್ನು ಲವ್ ಮಾಡ್ತಾನೇನೆ. ನಿನ್ನಂಥ ಲವರ್ ಸಿಗೋಕೆ ಜಾನ್ ಅದೃಷ್ಟ ಮಾಡಿರಬೇಕು ಕಣೆ. ಹೌದಾ? ಆದರೂ ಅವನು ನಮಗಿಂತ ಶ್ರೀಮಂತ ಕಣೆ. ಅವ್ರ ಕಮಿಟ್ಮೆಂಟ್ಸು ಹೇಗಿದೆಯೋ ನಿನಗೇನು ಕಡಿಮೆ ಆಗಿದೆ? ನೀನು ಶ್ರೀಮಂತಲೇ ತಾನೆ? ಅದೂ ಅಲ್ಲದೆ ನಿಮ್ಮ ಅಪ್ಪ ಅಮ್ಮನ ಮುದ್ದಿನ ಮಗಳು ನೀನು. ನಿನಗೇನು ಬೇಕು ಅಂದರೂ ಚಿಟಿಕೆ ಹೊಡೆಯೋದ್ರಲ್ಲಿ ನಿಮ್ಮ ತಂದೆ ತಂದ್ಕೊಡ್ತಾರೆ. ಅದೇನೋ ಸರಿ, ಆದರೆ ಅವನು ಕಾರಲ್ಲಿ ಬರ್ತಾನಲ್ಲ. ನೀನು ತಗೋ. ಹೌದು ಕಣೆ, ನಾನು ಕೂಡ ಕಾರ್ ತಗೋಬೇಕು. ಅವನಿಗಿಂತ ಯಾವುದರಲ್ಲೂ ಕಡಿಮೆ ಇಲ್ಲ ಅಂತ ನಾನು ತೋರಿಸಿ ಆಮೇಲೆ ಅವನಿಗೆ ಪ್ರಪೋಸ್ ಮಾಡಬೇಕು ಅಲ್ವಾ? ಒಂದು ವಿಷಯನ ಮಾತ್ರ ನೆನಪಲ್ಲಿಟ್ಕೋ, ಈ ಪ್ರೀತಿ ಅನ್ನೋದು ಹಣ, ಆಸ್ತಿ, ಅಂತಸ್ತು ಇದೆಲ್ಲ ನೋಡಿ ಬರೋದಲ್ಲ. ಜಸ್ಟ್ ಇಟ್ ಹ್ಯಾಪನ್ಸ್. ನಡಿ ಹೋಗೋಣ ಬಾ. ಮೊನ್ನೆ ಮ್ಯಾನೇಜರ್ ಬಂದು ಹೋದಾಗ್ಲಿಂದನೂ ನೀವು ತುಂಬ ಡಲ್ ಆಗಿದ್ದೀರಾ. ಅದಕ್ಕೆ ಶೇಖರ್ಗೆ ಫೋನ್ ಮಾಡಿ ಕೇಳಿದೆ. ಅವರೆಲ್ಲ ವಿಷಯನೂ ವಿವರವಾಗಿ ಹೇಳಿದ್ರು. ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ಯುವರ್ ಕನ್ಸರ್ನ್. ನಾನು ಇದನ್ನೆಲ್ಲ ನಿನಗೆ ಹೇಗೆ ಹೇಳಿ ಅಂತ ಯೋಚನೆ ಮಾಡ್ತಾ ಇದ್ದೆ ಕಣೆ. ಫ್ಯಾಕ್ಟ್ರಿನಲ್ಲಿ ಪ್ರೊಡಕ್ಷನ್ ಇಲ್ಲ, ಪ್ರೊಡಕ್ಷನ್ ಬೇಕಾದ ಮೆಟೀರಿಯಲ್ಸ್ ಇಲ್ಲ, ಡೆಲಿವರಿ ಮಾಡಿದ ಐಟಮ್ಸ್ನ ಬಂದ ಹಣದಲ್ಲಿ ಸಾಲನೇ ತೀರಿಸೋದಕ್ಕಾಗ್ತಿಲ್ಲ. ಹೋಗಲಿ ಬ್ಯಾಂಕ್ನಲ್ಲಿ ಓಡಿ ಟ್ರೈ ಮಾಡೋಣ ಅಂತಂದರೆ ಈಗಾಗಲೇ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಅಂತ ಇದ್ದಾರೆ. ನನಗೇನು ಮಾಡಬೇಕು ಅಂತಲೇ ತೋಚ್ತಾ ಇಲ್ಲ ಕಣೆ. ಅಲ್ಲ ರೀ, ಇದೆಲ್ಲ ಹೇಗಾಯಿತು? ನೀವೇ ಹೇಳ್ತಾ ಇದ್ರಲ್ಲ ಬಿಸ್ನೆಸ್ ತುಂಬ ಚೆನ್ನಾಗಿ ನಡೀತಾ ಇದೆ ಅಂತ. ಅಂಥದ್ರಲ್ಲಿ ಇದ್ದಕ್ಕಿದ್ದ ಹಾಗೆ ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ನಮ್ಮ ಸೆಕೆಂಡ್ ಯೂನಿಟ್ ಲಾಸ್ನಲ್ಲಿ ನಡೀತಾ ಇರೋದೇ ಇದಕ್ಕೆಲ್ಲ ಕಾರಣ. ಜಾನ್, ನಾನು ಕಾರ್ ತಗೊಳ್ತಾ ಇದ್ದೀನಿ. ವಾವ್, ಬಟ್ ಯಾಕೆ? ಯಾಕೆ ಅಂದ್ರೆ ನಾನು ನಿಮ್ ದೃಷ್ಟಿಯಲ್ಲಿ ಕಾರ್ ತಗೋಬಾರ್ದಂತಾನಾ? ಇಲ್ಲ, ನಾ ಅರ್ಥದಲ್ಲಿ ಹೇಳಿಲ್ಲ ಇಶು. ನಿನಗೆ ಮನೇಲಿ ಅಪ್ಪನ ಕಾರ್ ಇದೆ, ಇಲ್ಲಿ ನನ್ನ ಕಾರ್ ಇದೆ. ಹಾಗಿದ್ಮೇಲೆ ನಿನಗೆ ಸಪರೇಟ್ ಕಾರ್ ಯಾಕೆ ಅಂತ ಕೇಳಿದೆ ಅಷ್ಟೇ. ಅಂದ್ರೆ ನಾನು ಯಾವಾಗ್ಲೂ ನಿಮ್ ಮೇಲೆ ಡಿಪೆಂಡ್ ಆಗಿರ್ಬೇಕಾ? ಚಚೆ ಹಾಗೇನಿಲ್ಲ ಐಶು, ಆದ್ರೆ ಸ್ಟಾಪ್ ಇಟ್ ಜಾನ್. ಕೂಲ್ ಡೌನ್ ಐಶು, ಕೂಲ್ ಡೌನ್ ಐಶು. ಸಾರಿ, ನಾಳೆ ನಾನು ನಿನ್ನ ಕಾರ್ ನೋಡೋದಕ್ಕೆ ಕಾಯ್ತಾ ಇರ್ತೀನಿ. ಬಾಯ್ ಬಾಯ್. ಇವಳ ವಿಷಯದಲ್ಲಿ ನಾನು ಹುಷಾರಾಗಿರಬೇಕು. ಶೇಖರ್ ಸರ್, ರತ್ನಾಕರ್ ಶೆಟ್ರು ಫೋನ್ ಮಾಡಿದ್ರು. ವಿಷಯ ಏನಪ್ಪ ಅಂತಂದರೆ, ಓಡಿ ಸ್ಯಾಂಕ್ಷನ್ ಆಗೋದಿಲ್ಲ, ಒಂದು 15 days ಟೈಮ್ ಕೊಡಿ, ಅಷ್ಟರಲ್ಲಿ ನಿಮ್ದು ಔಟ್ಸ್ಟ್ಯಾಂಡಿಂಗ್ ಲೋನೆಲ್ಲ ಕ್ಲಿಯರ್ ಮಾಡ್ಕೊಂಬಿಡಿ ಅಂದರು. ನನಗೂ ಹಾಗೆ ಹೇಳಿದ್ರು ಸರ್. ನಮಸ್ಕಾರ ಮೇಡಮ್. ನಮಸ್ತೆ, ಕಾಫಿ ಮಾಡ್ಕೊಂಬರ್ತೀನಿ. ಇಲ್ಲ ಮೇಡಮ್, ಈಗ ತಾನೇ ಮುಗಿಸ್ಕೊಂಬಂದೆ. ಸರ್, ಆ ಸೆಟಲ್ಮೆಂಟ್ ವಿಚಾರ ನಾನೇ ಇನ್ನೊಂದು ಸರಿ ಮಾತಾಡ್ತೀನಿ, ಆದರೆ ಆಗೋ ಸಾಧ್ಯತೆಗಳು ಕಡಿಮೆ. ಇದಕ್ಕೆ ಮೊದಲು 2 ಸರಿ ಹೀಗೆ ಆಗಿತ್ತು, ಅದು ನಿಮಗೆ ಗೊತ್ತಲ್ಲ. ಟು ದಿ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಆದಷ್ಟು ಕ್ಲಿಯರ್ ಮಾಡಿಬಿಡಿ. ಸರಿ ಸರ್. ಬೈದು ಬೈ, ಆ ಕಾರ್ ವಿಚಾರ ಏನಾಯಿತು? ಸರ್, ಆ ಕಾರ್ ವಿಚಾರ ನಾನೇ ನಿಮ್ಮ ಹತ್ರ ಮಾತಾಡೋಣ ಅಂತಿದ್ದೆ. ಈಗ ಬಿಟ್ಟು ಇನ್ನು 2 ದಿನ ಲೇಟಾಗಿ ತೊಗೋಬೋದಲ್ಲ ಸರ್? ಶೇಖರ್, ನಾನು ಏನಕ್ಕೆ ಕಾರ್ ಪರ್ಚೇಸ್ ಮಾಡ್ತಿದ್ದೀನಿ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಅದು ನನ್ನ ಮಗಳಿಗೋಸ್ಕರ. ಅವಳು ಏನಾದರೂ ಕೇಳಿದ್ರೆ ಅದು ಇಮಿಡಿಯೇಟಾಗಿ ಆಗಿಬಿಡಬೇಕು. ಸರಿ ಸರ್. ಹಾಯ್ ಡ್ಯಾಡ್. ಹಾಯ್ ಬೇಬಿ. ಹಲೋ ಹಲೋ ಡ್ಯಾಡಿ. ನಾನು ಕಾರ್ ಕೇಳಿದ್ನಲ್ಲ ಡ್ಯಾಡಿ, ಏನಾಯ್ತು? ಬೇಬಿ, ನನಗೊಂದು 2 days ಟೈಮ್ ಕೊಡಮ್ಮ. ವಿತ್ ಇನ್ ದಟ್ ಲೇಟೆಸ್ಟ್ ಮಾಡಲ್ ಕಾರ್ ತರಿಸ್ಕೊಟ್ಬಿಡ್ತೀನಿ. ಡ್ಯಾಡಿ 2 days ತುಂಬಾ ಲೇಟ್ ಆಗುತ್ತೆ. ನಾನು ನನ್ನ ಫ್ರೆಂಡ್ಸ್ ಎಲ್ಲರಿಗೂ ನಾಳೆನೇ ಕಾರ್ ಬರುತ್ತೆ ಅಂತ ಹೇಳ್ಬಿಟ್ಟಿದ್ದೀನಿ. ನಂಗೆ ಕಾರ್ ಬೇಕು, ಇಲ್ಲ ಅಂದ್ರೆ ನನಗೆ ತುಂಬಾ ಅವಮಾನ ಆಗುತ್ತೆ. ನಿಂಗೇನೆ ಅವಮಾನ ಆಗೋದು? ಅಲ್ಲ ಕಣೆ, ನೀನಿನ್ನು ಸ್ಟೂಡೆಂಟು. ಸ್ಟೂಡೆಂಟ್ ಕೆಲಸ ಏನು? ಓದೋದು, ಬರೆಯೋದು ಅಷ್ಟೇ. ಕಾರಂತೆ ಕಾರು, ಕಾರು ಗೀರು ಅಂತ ಎಂಜಾಯ್ ಮಾಡೋದಕ್ಕೆ ಇನ್ನು ಮುಂದೆ ಬೇಕಾದಷ್ಟಿದೆ ಟೈಮು. ನೋಡಿ ಡ್ಯಾಡಿ. ವಿದ್ಯಾ, ನೀನು ಸುಮ್ಮನೆ ಇರು. ಯು ಡೋಂಟ್ ವರಿ ಪುಟ, ನಾನೆಲ್ಲ ಅರೇಂಜ್ ಮಾಡ್ತೀನಿ. ಥ್ಯಾಂಕ್ ಯು ಡ್ಯಾಡ್. ಕಾರ್ ಬರುತ್ತೆ. ಸರ್, ನಾನು ಇನ್ನು ಹೊರಡ್ತೀನಿ. ಓಕೆ, ವಿಷಯ ತಿಳ್ಕೊಂಡು ನಿಮಗೆ ಫೋನ್ ಮಾಡ್ತೀನಿ. ಓಕೆ, ಬರ್ತೀನಿ ಮೇಡಮ್. ರೀ, ಏನ್ರಿ ನೀವು ಅವಳು ಆಡಿದಕ್ಕೆಲ್ಲ ತಲೆ ಆಡಿಸ್ತಿದ್ದೀರಲ್ಲ? ಅವಳಿಗೀಗ ಏನ್ರಿ ಕಡಿಮೆ ಆಗಿರೋದು? ವಿದ್ಯಾ, ಅವಳು ನನ್ನ ಮಗಳು. ಅದಕ್ಕೆ ನಾನು ಹೇಳ್ತಾ ಇರೋದು, ನಾವು ತೋರಿಸೋ ಪ್ರೀತಿ ಅವಳ ದಾರಿಗೆ ದೀಪ ಆಗ್ಬೇಕೆ ಹೊರತು ಅಡ್ಡಿ ಆಗ್ಬಾರ್ದು. ಪ್ರೀತಿ ಹೇಗೆ ಅಡ್ಡಿ ಆಗತ್ತೆ? ಈ ಪ್ರಪಂಚದಲ್ಲಿ ಪ್ರೀತಿ ಬಿಟ್ಟು ಇನ್ನೇನಿದೆ ಹೇಳು? ರೀ, ನಾನು ಹೇಳ್ತಾ ಇರೋದು ಸ್ವಲ್ಪ ನೀವು ಅರ್ಥ ಮಾಡಿ. ಪ್ಲೀಸ್ ಪ್ಲೀಸ್ ಪ್ಲೀಸ್, ಈ ವಿಚಾರದಲ್ಲಿ ಇಂಟರ್ಫಿಯರ್ ಆಗಬೇಡ. ನನ್ನ ಪಾಡು ನಾನು ಬಿಟ್ಬಿಡು. Hi. Hey. Wow. Hosakaro. ಯಾಕೆ ಹಾಗೆ ನೋಡ್ತಾ ಇದೀಯಾ? ನಿನ್ನಲ್ಲಿ ಇದೊಂದೇ ಕೊರತೆ ಇದ್ದಿದ್ದು. ನೀನು ಬೇರೆಯವ್ರ ಕಾರಲ್ಲಿ ಹಾಗೆ ಡ್ರಾಪ್ ತಗೋತಾ ಇದ್ದಿದ್ದು ನನಗೆ ಸ್ವಲ್ಪ ಇಷ್ಟ ಆಗ್ತಿರ್ಲಿಲ್ಲ. ಇವಾಗ ಸರಿ ಹೋಯ್ತು. ರೈಟ್ ಕಾಂಬಿನೇಷನ್ ಜಾನ್. ಸೊ ಎಲ್ಲಿ ಪಾರ್ಟಿ? ಏನು ಪಾರ್ಟಿ ಬೇಕು? ಏನು ಕೇಳಿದ್ರು ಕೊಡ್ತೀಯಾ? ಯಾಕೆ ನಗ್ತಾ ಇದೀಯಾ? ಐ ಜಸ್ಟ್ ಆಸ್ಕ್ಡ್. ನಾನು ಅಷ್ಟೇ ಹೀಗೆ ನಕ್ಕೆ. ಆದರೆ ನನಗಿದ್ರಲ್ಲಿ ಸಾವಿರ ಅರ್ಥಗಳು ಕಾಣಿಸುತ್ತೆ. ಮತ್ತೆ ಮತ್ತಿನ್ನೇನು, ನಾನು ಕತೆ ಹೇಳ್ತಾ ಇದ್ದೀನಾ? ಹಾಗೇನಿಲ್ಲ. ಆದರೆ ಆದರೆ ನಿನ್ನ ಪ್ರತಿ ಮಾತು ನನ್ನ ಕತೆ ರೀತಿನೇ ಇರುತ್ತೆ. ಅಂದರೆ ಅಂದರೆ ಹೀಗೆ ರಸ್ತೆಯಲ್ಲಿ ನಿಂತ್ಕೊಂಡು ಮಾತಾಡೋಣವೋ? ಕಮ್ ಆನ್, ಲೆಟ್ಸ್ ಗೋ ದೆನ್. ಆಯ್ತಾ, ನಿಮ್ಮ ಮಗಳಿಗೆ ಕಾರ್ ಕೊಡ್ಸಾಯ್ತಾ? ಆಯ್ತು ರೀ. ನಿಮಗೆ ಯಾಕ್ರಿ ನನ್ನ ಮಾತೇ ಅರ್ಥ ಆಗೋದಿಲ್ಲ? ನಾವೇ ನಮ್ಮ ಕೈಯಾರೆ ನಮ್ಮ ಮಗಳ ಏಳಿಗೆಗೆ ಧಕ್ಕೆ ಬರ್ತಾ ಇದ್ದೀವಿ ಅಂತ ಅನ್ನಿಸ್ತಿಲ್ವಾ ನಿಮಗೆ? ವಿದ್ಯಾ, ಯಾಕೆ ನೀನು ಈ ರೀತಿ ಎಲ್ಲ ಮಾತಾಡ್ತೀಯ? ಹೌದು ರೀ, ನಾವು ಪೂರೈಸಬೇಕಾಗಿರೋದು ಅವಳ ಅಗತ್ಯಗಳನ್ನೇ ಹೊರತು ಅವಳ ಅತಿ ಆಸೆಗಳನ್ನಲ್ಲ. ವಿದ್ಯಾ, ನೀನು ಯಾಕೆ ಈ ರೀತಿ ಎಲ್ಲ ಯೋಚನೆ ಮಾಡ್ತೀಯಾ? ಒಂದು ಸಲ ನಮ್ಮ ಕಾಲೇಜ್ ಜೀವನಗಳನ್ನೆಲ್ಲ ನೆನಪು ಮಾಡ್ಕೊ. ಯಾವುದೇ ರೀತಿ ವಿಶೇಷ ಆಕರ್ಷಣೆಗಳು ಇಲ್ಲದೆ ನಮ್ಮ ಕಾಲೇಜ್ ದಿನ ಎಲ್ಲ ಮುಗಿದೋಯ್ತು. ನಾವು ಕಾಲೇಜ್ನಲ್ಲಿ ಓದ್ತಾ ಇದ್ದಾಗ ನಮ್ಮ ಸಹಪಾಠಿಗಳು ಸ್ಕೂಟ್ರು ಕಾರ್ನಲ್ಲಿ ಬರ್ತಾ ಇದ್ದಾಗ ನಾವು ಹೀಗೆ ಬರಬೇಕು ಅಂತ ಅನ್ನಿಸ್ತಾ ಇತ್ತು. ನನಗೆ ನಮ್ಮ ಮಗಳ ಬದುಕನ್ನು ನೋಡಿದಾಗಲೆಲ್ಲ ನನ್ನ ಬಾಲ್ಯ ನೆನಪಾಗುತ್ತೆ. ಬಡತನದಿಂದ ನಾವು ಕಳ್ಕೊಂಡ್ವಲ್ಲ ಭಾಗ್ಯನ, ಹಾಗೆ ನಮ್ಮ ಮಗಳು ಕಳ್ಕೋಬಾರ್ದಲ್ವಾ? ಏನ್ರಿ ನಿಮ್ಮ ಮಾತಿನ ಅರ್ಥ? ನಿಜ, ನಮ್ಮ ಹತ್ರ ಆಗ ಹಣ ಇರಲಿಲ್ಲ, ಆದರೆ ಕಣ್ ತುಂಬ ಕನಸುಗಳಿದ್ವು. ಆ ಕನಸುಗಳೇ ಅಲ್ವೇನ್ರಿ ನಮ್ಮನ್ನು ಇಲ್ಲಿವರೆಗೂ ತಂದು ನಿಲ್ಲಿಸಿರೋದು. ಈಗ ಹೇಳಿ, ನಾವು ನಮ್ಮ ಜೀವನದಲ್ಲಿ ಏನನ್ನು ಕಳ್ಕೊಂಡಿದ್ದೀವಿ? ನಿನಗೆ ಗೊತ್ತಿಲ್ಲ ವಿದ್ಯಾ, ಕಾಲ ತುಂಬ ಬದಲಾವಣೆ ಆಗಿದೆ. ನಾವು ಕಾಲೇಜಿಗೆ ಹೋಗ್ತಾ ಇದ್ದ ಕಾಲಕ್ಕೂ ಈಗಿನ ಕಾಲಕ್ಕೂ ತುಂಬ ಬದಲಾವಣೆ ಇದೆ. ನಾವು ಕಾಲೇಜ್ಗೆ ಎಷ್ಟೋ ಸರ್ತಿ ಕಾಲಿಗೆ ಚಪ್ಪಲಿ ಇಲ್ಲದೆ ಹೋಗಿದ್ದೀವಿ. ಈಗ ಸಾಧ್ಯನಾ? ಇಲ್ಲ ಅಲ್ವಾ? ಹಾಗೆ ನಮ್ಮ ಜೊತೆಗಿನ ಹುಡುಗರು ಮುಂದೆ ತಲೆ ಎತ್ತಿ ನಿಲ್ಲಬೇಕು ಅಂತಂದರೆ ಇದೆಲ್ಲ ಅನಿವಾರ್ಯ ಕಣೆ. ನೀನು ಈಗ ಯೋಚನೆ ಮಾಡಿ ಮಾತಾಡ್ತಾ ಇದೆಯಲ್ಲ, ಇದನ್ನೆಲ್ಲ ನಾನು ಮುಂಚೆನೇ ಯೋಚನೆ ಮಾಡಿದ್ದೆ ಕಣೆ. ನೀನೇನೂ ಯೋಚನೆ ಮಾಡಬೇಡ. ಸರಿ ಬಿಡಿ, ನೀವೆಲ್ಲಿ ನನ್ನ ಮಾತನ್ನು ಕೇಳ್ತೀರಾ? ನಾನೊಂದು ಮಾತು ಕೇಳ್ತೀನಿ, ನೀವು ನಿಜ ಹೇಳ್ತೀರಾ? ವಿದ್ಯಾ, ಇದೇನ ಈ ರೀತಿ ಕೇಳ್ತಾ ಇದೆಯಾ? ನಾನು ಯಾವತ್ತು ನಿನ್ನ ಹತ್ರ ಸುಳ್ಳು ಹೇಳಿದ್ದೀನಿ ಹೇಳು? ನಮಗೀಗಾಗಲೇ ಹಣಕ್ಕೆ ತುಂಬ ಕೊರತೆ ಆಗ್ಬಿಟ್ಟಿದೆ. ಅಂಥದ್ರಲ್ಲಿ ಕಾರ್ಗೆ ಎಲ್ಲಿಂದ ಹಣ ಬಂತು? ಏನಿಲ್ಲ ಅಂದರೂ 4-5 ಲಕ್ಷ ಆಗುತ್ತೆ. ಅದೇ 4-5 ಲಕ್ಷ ಇದ್ದಿದ್ರೆ ಫ್ಯಾಕ್ಟ್ರಿನ ಮುಂದುವರಿಸ್ಕೊಂಡು ಹೋಗ್ಬೋದಿತ್ತು. ಹೌದು, ಮುಂದುವರಿಸ್ಕೊಂಡು ಹೋಗ್ಬೋದಾಗಿತ್ತು. ಹೇಳಿ, ಅಷ್ಟೊಂದು ಹಣ ನಿಮ್ಗೆಲ್ಲಿಂದ ಬಂತು? ವಿದ್ಯಾ, ನಮ್ಮ ಫ್ಯಾಕ್ಟ್ರಿ 2nd ಯೂನಿಟ್ನ ಮಾರ್ಬಿಟ್ಟೆ ಕಣೆ. ಏನಂದ್ರಿ? ನಮ್ಮ ಫ್ಯಾಕ್ಟ್ರಿ 2nd ಯೂನಿಟ್ನ ಮಾರ್ಬಿಟ್ರಾ? ಏನ್ರಿ ಏನ್ರಿ ಹೇಳ್ತಾ ಇದ್ದೀರಾ ನೀವು? ಎಷ್ಟೊಂದು ಸುಲಭವಾಗಿ ಹೇಳ್ತಾ ಇದ್ದೀರಾ? ಹೌದು ಕಣೆ, ಆ ಯೂನಿಟ್ಟು ತುಂಬ ಲಾಸಲ್ಲಿ ನಡೀತಾ ಇತ್ತು. ಅದು ನನಗೆ ದೊಡ್ಡ ತಲೆನೋವಾಗ್ಬಿಟ್ಟಿತ್ತು. ಈಗ ಆ ತಲೆನೋವು ನಿವಾರಣೆ ಆಯಿತು ಕಣೆ, ನಿವಾರಣೆ ಆಯಿತು. ಅಯ್ಯೋ ದೇವ್ರೆ, ಇವ್ರು ಬರ್ತಾ ಬರ್ತಾ ಒಂದೊಂದೇ ಹೀಗೆ ಕಳೀತಾ ಹೋದ್ರೆ ಮುಂದೆ ಜೀವನ ಹಾಕಪ್ಪ. Wow, so beautiful. ಇಷ್ಟ ಆಯ್ತಾ? ಇಷ್ಟು ಒಳ್ಳೆ ಬ್ಯೂಟಿಫುಲ್ ಪ್ಲೇಸ್ ಇದೆ ಅಂತ ಗೊತ್ತೇ ಇರಲಿಲ್ಲ. ಹೌದು, ಎಷ್ಟೋ ಸಲ ನಮ್ಮ ಪಕ್ಕದಲ್ಲೇ ಸ್ವರ್ಗ ಇದ್ರೂ ನಮಗೆ ಗೊತ್ತಾಗಲ್ಲ. ಇದು ಒಂದು ರೀತಿ ಸ್ವರ್ಗನೇ. ಒಂದು ವಿಷಯ ಗೊತ್ತಾ ನಿನಗೆ? ಈ ಪ್ಲೇಸ್ಗೆ ನಾನು ಎಷ್ಟೋ ಸಲ ಬಂದಿದ್ದೀನಿ, ಆದರೆ ಯಾವತ್ತೂ ಇಷ್ಟು ಕಲರ್ಫುಲ್ ಅಂತ ಅನ್ಸಿರಲಿಲ್ಲ. You know why? Why? Because of you, dear. ಇವತ್ತು ಈ ಪ್ಲೇಸ್ಗೆ ನಿನ್ನಿಂದಾಗೊಂದು ಕಳೆ ಬಂದಿದೆ. ಜಾನ್, ಸಾಕು ಸಾಕು, ಜಾಸ್ತಿ ಅಟ್ಟಕ್ಕೆ ಹತ್ತಿಸ್ಬೇಡ. ಮೊದಲೇ ಆಕಾಶದಲ್ಲಿರೋರಿಗೆ ಇನ್ಯಾವ ಅಟ್ಟಕ್ಕೆ ಹತ್ಸಕ್ಕಾಗತ್ತೆ? ಐಶ್, ರಿಯಲಿ ಯು ಆರ್ ಲುಕಿಂಗ್ ಗ್ರೇಟ್ ಟುಡೇ. ಥ್ಯಾಂಕ್ ಯು, ಥ್ಯಾಂಕ್ ಯು. You deserved it. Aish, ಕೂಡಿ ನಡೆವೆ ತಂಗಾಳಿಯಾಗಿ ಬೀಸಿ ನಾ ಚೆಲ್ಲಿ ಹೂವ ರಾಶಿ ಆನಂದವನ್ನೇ ಕೊಡುವೆ ನೀ ತೋರಿದ ಸ್ನೇಹವೇ ಈ ಬಾಳಿಗೆ ಆಸರೆ ನಿನ್ನಿಂದಲೇ ಹರುಷದ ಹಾಡಾಗಿದೆ ಈಧರೆ ಬಳಿ ಬಾ ಗೆಳತಿಯೇ ಮನದ ಒಡತಿಯೇ ನನ್ನಾಣೆ ನೀ ನನ್ನ ಪ್ರಾಣವೇ ಓ ಚಿನ್ನ ನಿನ್ನಲ್ಲೇ ನಾನು ಸೋತು ಹೋದೆನು ನನ್ನಾಣೆ ನೀ ನನ್ನ ಪ್ರಾಣವೇ ಓ ಚಿನ್ನ ನಿನ್ನಲ್ಲೇ ನಾನು ಸೋತು ಹೋದೆನು Good morning, gentlemen. Good morning, sir. Good morning, sir. Come on, take your seat. Thank you. ಏನು ರತ್ನಾಕರ್ ಶೆಟ್ಟರು ಇಷ್ಟು ದೂರ ಹೇಳಿ ಕಳಿಸಿದ್ರೆ ನಾನೇ ಬಂದ್ಬಿಡ್ತಿದ್ನಲ್ಲ? ನಿಮಗೆ ಗೊತ್ತಿಲ್ವಾ ಲಾಸ್ಟ್ ವೀಕು ನಿಮ್ಮ 3 ಚೆಕ್ಗಳು ಬೌನ್ಸ್ ಆಗಿದೆ. ಏನು ಚೆಕ್ಗಳು ಬೌನ್ಸ್ ಆಗಿದೆಯಾ? ವಾಟ್ ಇಸ್ ದಿಸ್ ಶೇಖರ್? ಹೌದು ಸರ್, ನಾನೇ ನಿಮಗೆ ವಿಷಯ ತಿಳಿಸೋಣ ಅಂತಿದ್ದೆ, ಆದರೆ ಈ ವಿಷಯ ನಿಮ್ಗೆ ಹೇಗೆ ತಿಳಿಸೋದು ಅಂತ ನೀವೇ ಡಿಸಿಷನ್ ತಗೊಂಡ್ಬಿಟ್ರೆ? ಈ ಕಂಪನಿ ಓನರ್ ನಾನು, ನನಗೆ ಗೊತ್ತಿಲ್ಲದೆ ಇದೆಲ್ಲ ಹೇಗಾಯಿತು? ಸಾರಿ ಸರ್, ಹೇಗಿದ್ರೂ ಈ ತಿಂಗಳು ಬಿಲ್ಗಳು ಬರೋ ಸಮಯ ಆಗಿತ್ತಲ್ಲ, ಆ ದುಡ್ಡಲ್ಲೇ ಎಲ್ಲ ಕ್ಲಿಯರ್ ಮಾಡಿ ಮುಗಿಸ್ಬೋಣ ಅಂತಿದ್ದೆ. ಎಲ್ಲ ನೀವೇ ಅನ್ಕೊಂಡ್ಬಿಟ್ರೆ ಹೇಗ್ರಿ? ಅಲ್ಲ ಶೇಖರ್, ಇಂಥ ವಿಷಯಗಳು ನಾನು ತಿಳಿಸ್ಬೇಕಾಗಿತ್ತಾನೆ? ಅಟ್ಲೀಸ್ಟ್ ಇಂಥ ಇಂಪಾರ್ಟೆಂಟ್ ವಿಷಯಗಳನ್ನಾದರೂ. ಸಾರಿ ಸರ್, ಅಂದರೆ ನಿಮ್ಮ ತನಕ ಈ ವಿಷಯ ಬಂದಿಲ್ಲ ಅನ್ನಂಗಾಯ್ತು ಅಂದ್ಕೊಂಡೆ. ನಿಮ್ಮ ತನಕ ಈ ವಿಷಯ ಬಂದಿದ್ದಿದ್ರೆ ಇಷ್ಟು ಕೇರ್ಲೆಸ್ ಆಗಿ ನೀವು ಇರ್ತಾ ಇರಲಿಲ್ಲ. ಆಯಿತು ಶೆಟ್ರೆ, ಈ ವಿಷಯ ನನಗೆ ಗೊತ್ತಿರಲಿಲ್ಲ. ಗೊತ್ತಿದ್ರೆ ನಾನು ಏನಾದರೂ ಏರ್ಪಾಡು ಮಾಡ್ತಿದ್ದೆ. ಗೊತ್ತಾಯಿತು ಸರ್. ಪ್ಲೀಸ್ ನನಗೊಂದು ವಾರ ಟೈಮ್ ಕೊಡಿ, ನಾನು ಇಲ್ಲಿ ಏನು ಮಾಡಬಹುದು ನೋಡ್ತೀನಿ. ಓಕೆ ಸರ್. ಅಂದಹಾಗೆ ಆ ಲೋನ್ ವಿಷಯ, ಅದ್ರ ಬಗ್ಗೆನೂ ಯೋಚನೆ ಮಾಡ್ತೀನಿ. ಯೋಚನೆ ಅಲ್ಲ ಸರ್, ಏನಾದರೂ ವ್ಯವಸ್ಥೆ ಮಾಡಬೇಕು. ನನಗೆ ಮೇಲಿಂದ ತುಂಬ ಪ್ರೆಷರ್ ಇದೆ ಸರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಆದರೆ ಸ್ವಲ್ಪ ಕಾಲಾವಕಾಶ ಮಾಡಿಕೊಡಿ ಪ್ಲೀಸ್. ಸರಿ ಸರ್, ನಾನೇನು ಹೊರಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಶೇಖರ್ ಸರ್, ಇವ್ರನ್ನ ಕಳಿಸ್ಕೊಡಿ. ಓಕೆ ಸರ್. ರೀ ಏನ್ರಿ ನಿದ್ದೆ ಬರಲಿಲ್ವಾ? ಇಲ್ಲ ಕಣೆ, ಸುಮ್ಮನೆ ಹೀಗೆ ಯೋಚನೆ ಮಾಡ್ತಾ ಇದ್ದೆ. ನನಗೆ ಗೊತ್ತು ರೀ, ನಮ್ಮ ಪರಿಸ್ಥಿತಿ ಈಗ ತುಂಬ ಹದಗೆಟ್ಟಿದೆ. ನೀವು ಅದನ್ನೇ ಯೋಚನೆ ಮಾಡ್ತಾ ಇದ್ದೀರ ಅಲ್ಲ? ಹೀಗೆಲ್ಲ ಯಾಕ್ರಿ ಆಯಿತು? ಆ ಪರಮಾತ್ಮನಿಗೆ ಗೊತ್ತು. ಯಾಕೋ ಸಮಸ್ಯೆಗಳು ಒಂದರಿಂದ ಒಂದು ಸಾಲಾಗಿ ಬರ್ತಾ ಇದೆ ಕಣೆ. ಇದರಿಂದ ಹೇಗೆ ಹೊರಗಡೆ ಬರೋದೋ ಗೊತ್ತಾಗ್ತಾ ಇಲ್ಲ. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಅಲ್ಲ, ಇದ್ದಕ್ಕಿದ್ದಾಗೆ ನಮಗೆ ಇಂಥ ಒಂದು ಕೆಟ್ಟ ಪರಿಸ್ಥಿತಿ ಬರೋದಕ್ಕೆ ಕಾರಣ ಏನ್ರಿ? ಸಮಾಧಾನ ಮಾಡ್ಕೋ ವಿದ್ಯಾ, ಇದು ಇವತ್ತು ನಿನ್ನೆ ಸಮಸ್ಯೆ ಅಲ್ಲ, ಒಂದು ವರ್ಷದಿಂದನೇ ಇತ್ತು. ಈಗೆಲ್ಲ ಸೇರಿ ಒಟ್ಟಿಗೆ ನಮ್ಮ ಮುಂದೆ ಬಂದು ನಿಂತಿದೆ ಅಷ್ಟೇ. ವರ್ಷವಿಡೀ ಸುರಿದ ಸಣ್ಣ ಮಳೆಗಳೆಲ್ಲ ಸೇರಿ ಹೇಗೆ ಪ್ರವಾಹ ಆಗುತ್ತೋ ಹಾಗೆ ನಮ್ಮ ಮುಂದೆ ದೊಡ್ಡ ಪ್ರವಾಹವಾಗಿ ನಿಂತಿದೆ. ಅದು ನಮ್ಮನ್ನು ನಂಬಿರೋರನ್ನ ತೇಲ್ಸತ್ತೋ ಮುಳುಗ್ಸತ್ತೋ, ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ಕಣೆ. ರೀ ದಯವಿಟ್ಟು ನೀವು ಯೋಚನೆ ಮಾಡಬೇಡಿ. ಏನು ಇಲ್ಲದೆ ಊರು ಬಿಟ್ಟು ಊರಿಗೆ ಬಂದಿದ್ದೀವಿ, ನಾವಿಷ್ಟೆಲ್ಲ ಬೆಳೆದಿದ್ದೀವಿ. ಈಗ ನಮ್ಮ ಸುತ್ತಮುತ್ತ ಇಷ್ಟೊಂದು ಸೌಕರ್ಯಗಳಿವೆ, ಸ್ನೇಹಿತರಿದ್ದಾರೆ, ನಿಮಗೇನೂ ಆಗೋದಿಲ್ಲ ರೀ. ನೀವು ಧೈರ್ಯವಾಗಿರಿ. ನನಗದ್ರ ಬಗ್ಗೆ ಚಿಂತೆ ಇಲ್ಲ ವಿದ್ಯಾ. ಎಲ್ಲ ಕಳ್ಕೊಂಡ್ಮೇಲೆ ಮತ್ತೆ 0ಇಂದ ಜೀವನ ಪ್ರಾರಂಭಿಸೋ ಧೈರ್ಯ ಶಕ್ತಿ ಎಲ್ಲ ನನಗಿದೆ ವಿದ್ಯಾ. ಆದರೆ ನನ್ನ ನಂಬಿರೋ ನೀನು, ಐಶ್ವರ್ಯ, ನಿಮ್ಗಳ ಬಗ್ಗೆನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನಮ್ಮ ಬಗ್ಗೆ ನೀವೇನು ಯೋಚನೆ ಮಾಡಬೇಡ್ರಿ. ಈಗ ನೀವು ನಮಗಿಷ್ಟೆಲ್ಲ ಸೌಕರ್ಯ ಕೊಟ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಇನ್ನು ಮುಂದೆ ನಮಗೇನಾದರೂ ತೊಂದರೆ ಆಗಿ ಒಂದು ಸಣ್ಣ ಮನೆಗೆ ಹೋದರೂ ನಿಮ್ಮ ಜೊತೆ ನಾವು ಬರೋದಕ್ಕೆ ತಯಾರಾಗಿದ್ದೀವಿ. ನೀವೆಲ್ಲೇ ಹೋದರೂ ನಾವು ನಿಮ್ಮ ಜೊತೆಲೇ ಬರ್ತೀವಿ ರೀ. ನನಗೆ ಗೊತ್ತು ವಿದ್ಯಾ, ನೀನೆಲ್ಲ ರೀತಿ ಬದುಕಿನ ಸುಖ ದುಃಖಗಳನ್ನೂ ಒಪ್ಕೊಳ್ತೀಯ ಅಂತ. ಆದರೆ ಆದರೆ ನನ್ನ ಮಗಳ ಐಶು ಅವಳು ಬಡತನದಲ್ಲಿದ್ದಾಳೆ ಅಂದರೆ ಅದನ್ನು ನಾನು ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ನನ್ನಿಂದ ಸಾಧ್ಯ ಇಲ್ಲ ವಿದ್ಯಾ. ಅದಕ್ಕೆ ನಾನು ನಿಮಗೆ ಯಾವಾಗಲೂ ಹೇಳ್ತಾ ಇದ್ದಿದ್ದು, ನೀವು ಅವಳನ್ನು ತುಂಬ ಮುದ್ದಾಗಿ ಸಾಕಬೇಡಿ, ಅವಳ ಮಾತನ್ನೆಲ್ಲ ಕೇಳಬೇಡಿ ಅಂತ. ನೋಡು, ಅವಳೇ ನನ್ನ ಬಲ, ಬಲಹೀನತೆ ಎಲ್ಲ ಅವಳೇ. ನೋಡೋಣ, ಇಲ್ಲಿವರೆಗೂ ಬಂದಿದ್ದೀವಿ, ಮುಂದೆ ಆ ದೇವ್ರು ಏನು ಮಾಡ್ತಾನೋ ನೋಡೋಣ. ಒಂದು ಬದಲಾವಣೆ ಬೇಕು ಅನ್ನಿಸ್ತಾ ಇದೆ. ಒಂದ್ಸಲಿ ನಾವು ತಿರುಪತಿಗೆ ಹೋಗಿ ಬರೋಣ. ಯಾವಾಗ? ಬೆಳಿಗ್ಗೆನೆ. ಹಾಂ, ಬೆಳಿಗ್ಗೆನಾ? ಇಷ್ಟೊಂದು ಗಡಿಬಿಡಿಲಿ ಹೇಗೆ? ನೋಡು, ಇದರಲ್ಲಿ ನಿಧಾನ ಮಾಡೋಂಥದ್ದು ಏನಿದೆ, ಮನಸ್ಸಿಗೆ ದೇವ್ರ ದರ್ಶನ ಬೇಕು ಅನಿಸಿದೆ. ನಡಿ, ಹೊರಡೋಣ. ಐಶೋ, ಐಶೋ, ಏಳು ಪುಟ್ಟ. ಏನ್ ಮಮ್ಮಿ? ನೀನು ಎದ್ದು ಕೂತ್ಕೋ, ನಾನು ಹೇಳ್ತೀನಿ. ಏಳು. ನಾನು ನಿಧಾನವಾಗಿ ಹೇಳ್ತೀನಿ. ಏಳಮ್ಮ ಐಶೋ, ಎದ್ದು ಕೂತ್ಕೋ. ಏಳಮ್ಮ. ನೋಡು, ನನ್ನ ಮಾತು ಕೇಳಿಲ್ಲಿ. ಕೇಳ್ತಾ ಇದ್ದೀನಿ, ಹೇಳು ಮಮ್ಮಿ. ನೋಡು, ನಾನು ನಿಮ್ಮಪ್ಪ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ, ನೀನು ನಮ್ಮ ಜೊತೆಲಿ ಬರುವಂತೆ ಬಾ. ನೀನು ಹೋಗ್ಬಾ ಮಮ್ಮಿ, ನಾನು ಸಂಜೆ ಕಾಲೇಜಿಂದ ಬರೋವಾಗ ಹೋಗಿ ಬರ್ತೀನಿ. ಅಯ್ಯೋ, ನಾವು ದೇವಸ್ಥಾನಕ್ಕೆ ಹೊರಟಿರೋದು ಈ ಊರಲ್ಲ, ತಿರುಪತಿಗೆ. ನಡಿ, ರೆಡಿಯಾಗು. ಏನು, ತಿರುಪತಿಗ? ಹೌದು. ಅಯ್ಯೋ ಮಮ್ಮಿ, ನಾನು ಬರೋ ಹಾಗಿಲ್ಲ. ಯಾಕೆ? ನನಗೆ ತುಂಬ ಇಂಪಾರ್ಟೆಂಟು ಕ್ಲಾಸ್ ಇದೆ, ಎಕ್ಸಾಮು ಹತ್ರ ಬಂದಿದೆ, ನಾನೀಗ ಸ್ಟಡಿ ಮಾಡಲೇಬೇಕು. ಅಲ್ಲಿಗೆ ಬಂದರೆ ತುಂಬ ತೊಂದರೆ ಆಗುತ್ತೆ. ನೋಡು, ನಾವು ಹೋಗ್ತಾ ಇರೋದು ದೇವಸ್ಥಾನಕ್ಕೆ, ಆ ದೇವ್ರೆ ಎಲ್ಲ ನೋಡ್ಕೊಳ್ತಾನೆ. ನಡಿ, ರೆಡಿ ಆಗು. ಮಮ್ಮಿ ಪ್ಲೀಸ್ ಅರ್ಥ ಮಾಡ್ಕೋ. ವಿದ್ಯಾ, ಅವಳನ್ನ ಬಲವಂತ ಮಾಡಬೇಡ, ಸುಮ್ಮನಿರು. ಅವಳಿಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ. ಗುಡ್ ಮಾರ್ನಿಂಗ್ ಪಾಪ. ಗುಡ್ ಮಾರ್ನಿಂಗ್ ಬೇಬಿ, ಹೌ ಆರ್ ಯು? ರಾತ್ರಿ ಚೆನ್ನಾಗಿ ನಿದ್ದೆ ಬಂತಾ? ಹಾ ಪಾಪ. ಆಹಾ, ಅಪ್ಪ ಮಗಳು ಇಬ್ರು ಸರಿಯಾಗಿದ್ದೀರಾ, ಏನಾದ್ರೂ ಮಾಡ್ಕೊಳ್ಳಿ. ನಿಮ್ಮ ಮಮ್ಮಿ ಕೋಪ ಬಂದ್ರೆ ಬಹಳ ಚೆನ್ನಾಗಿ ಕಾಣ್ತಾಳಲ್ಲ? ಹೌದು, ಅವಳನ್ನ ತಿದ್ದೋಕೆ ನೀವೇ ಸರಿ ಪಾಪ. ಬೇಬಿ ಬಲ್ಲ. ಓಕೆ ಪಾಪ. ಅರೆ, ಡ್ರೈವರ್ ಇಲ್ಲೇ? ಅವನ್ ಕೆಲಸ ಬಿಟ್ಬಿಟ್ಟಾರಿ. ಯಾಕೆ? 2 ತಿಂಗಳಿಂದ ಅವನಿಗೆ ಸಂಬಳ ಕೊಟ್ಟಿಲ್ವಲ್ಲ, ಅದಕ್ಕೆ ಬೆಳಗ್ಗೆ ಫೋನ್ ಮಾಡಿ ಹೇಳ್ದ, ಇನ್ನು ಮುಂದೆ ನನ್ನ ಕೆಲಸಕ್ಕೆ ಬರೋದಿಲ್ಲ ಅಂತ. ನಾನು ನಿಮಗೆ ಹೇಳೋದೇ ಮರೆತುಬಿಟ್ಟೆ. ಅವ್ನು ಬರ್ದಿದ್ರೆ ಪ್ರಪಂಚ ನಿಂತೋಗುತ್ತಾ. ನಾನು ಡ್ರೈವ್ ಮಾಡ್ತೀನಿ, ಕೂತ್ಕೋಬಾ. ಅಯ್ಯೋ ಬೇಡ ರೀ, ಈ ಒಂದು ಟೆನ್ಷನಲ್ಲಿ ನೀವು ಡ್ರೈವ್ ಮಾಡೋದು ಬೇಡ. ಬೇರೆ ಯಾವುದಾದ್ರೂ ಡ್ರೈವರ್ಗೆ ಫೋನ್ ಮಾಡಿ ಹೇಳಿ. ಇವಾಗ ಯಾರಿಗೆ ಫೋನ್ ಮಾಡೋದು? ಲೇ ನೀನು ಕೂತ್ಕೊಳ್ಳೆ, ನಾನು ಡ್ರೈವ್ ಮಾಡ್ತೀನಿ. ಹಾಗಲ್ಲ ರೀ, ನೀವು ಕೂತ್ಕೊಳ್ಳೆ. ಜಾನ್, ಜಾನ್, ಜಾನ್. ಐಶ್ವರ್ಯ, ಹಾಯ್, ಬಾ ಕೂತ್ಕೋ. ಮೊದಲನೇ ಸಲ ನಮ್ಮ ಮನೆಗೆ ಬಂದಿದ್ಯಾ? ಕಾಫಿ, ಟೀ, ಕೋಕ್ ಏನ್ ತಗೋತೀಯಾ? ಥ್ಯಾಂಕ್ಸ್. ಒಂದು 5 ನಿಮಿಷ ಬಂದ್ಬಿಡ್ತೀನಿ, ಪ್ಲೀಸ್ ಡೋಂಟ್ ಮೈಂಡ್. ರೀ, ನಮ್ಮ ಜೊತೆಲಿ ಐಶುನೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವಾ? ಆದರೆ ಏನು ಮಾಡೋದು, ಕ್ಲಾಸಸ್ ಇದೆ, ತಪ್ಸೋಕ್ಕಾಗೋಲ್ಲ ಅಂದ್ಲು. ಬಿಟ್ಟು ಬಂದಿದ್ದಾಯಿತು. ಕ್ಲಾಸಸ್ ಇಂಪಾರ್ಟೆಂಟ್ ಅಲ್ವೇನೆ? ಅದೇನೋ ಸರಿ ರೀ, ಆದರೆ ನಿಮ್ಮಿಂದ ಅವಳು ತುಂಬ ಹೆಚ್ಕೊಂಡ್ಬಿಟ್ಟಿದ್ದಾಳೆ. ನೋಡಿ, ಇನ್ಮೇಲೆ ಇದೇ ಕೊನೆ, ನಾನು ಹೇಳ್ದಾಗ ಕೇಳಬೇಕು, ಇಲ್ಲಾಂದರೆ ಅವಳು ಮುಂದೆ ಜೀವನದಲ್ಲಿ ತುಂಬ ಕಷ್ಟಪಡಬೇಕಾಗತ್ತೆ. ಅಲ್ಲ ಕಣೆ, ಇರೋದೊಬ್ಬಳು ಮಗಳು, ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಡ್ಯೂಟಿ ಅಲ್ವೇನೆ? ಚೆನ್ನಾಗಿ ನೋಡ್ಕೊ ಅವಳನ್ನ, ಯಾಕೆ ಯಾವಾಗಲೂ ಗದರಿಸ್ತಾ ಇರ್ತೀಯ? ಚೆನ್ನಾಗಿ ನೋಡ್ಕೊಳ್ಳೋಣ, ನಾನು ಅದ್ರ ಬಗ್ಗೆ ಇಲ್ಲ ಅಂತ ಹೇಳಿಲ್ಲ. ಆದರೆ ಹೆಣ್ಮಕ್ಳನ್ನ ಹದ್ಬಸ್ತಲ್ಲಿ ಬೆಳೆಸಿದ್ರೆ ಮುಂದೆ ನಮಗೆ ಒಳ್ಳೇದಲ್ವೇನ್ರಿ? ಆಗ ಅವಳು ಹೋದ ಮನೆಗೂ ಒಳ್ಳೆ ಕೀರ್ತಿ ತರ್ತಾಳೆ. ನೀನು ಹೇಳೋದು ಒಂದು ರೀತಿಯಲ್ಲಿ ಸರಿನೇ. ಸರಿ, ದೇವಸ್ಥಾನದಿಂದ ಬಂದಮೇಲೆ ಅದನ್ನೆಲ್ಲ ಯೋಚನೆ ಮಾಡೋದು. ಯಾಕ್ರಿ ಏನೋ ಯೋಚನೆ ಮಾಡ್ತಾ ಇರೋ ಹಾಗಿದೆ, ಸ್ವಲ್ಪ ನಿಧಾನವಾಗಿ ಓಡಿಸಿ. ಆಯ್ತಮ್ಮ, ನೀನೇನು ಹೆದರ್ಕೋಬೇಡ, ಕರೆಕ್ಟಾಗೆ ಓಡಿಸ್ತೀನಿ. ರೀ ರೀ, ಗಾಡಿ ಬರ್ತಾ ಇದೆ, ಹುಷಾರು. ನೀನೇ ನನ್ ಗಾಬರಿ ಮಾಡ್ಬಿಡ್ತೀಯ. ನಾನು ಸರಿಯಾಗಿ ಓಡಿಸ್ತೀನಿ, ನೀನು ಸುಮ್ಮನಿರು. ರೀ ರೀ, ಅಯ್ಯೋ ನೋಡಿ, ಅಯ್ಯೋ ಏನಾಗ್ತಾ ಇದ್ದೀರಿ ನಿಮಗೆ? ಅಯ್ಯೋ ರಾಮ, ನೀನು ತುಂಬ ಡಿಸ್ಟರ್ಬ್ ಮಾಡ್ತಾ ಇದೀಯ ನನಗೆ. ಅಯ್ಯೋ ಇಲ್ಲ, ನೀವು ಯಾಕೋ ತುಂಬ ಡಿಸ್ಟರ್ಬ್ ಮಾಡ್ಕೊಂಡು ಓಡಿಸ್ತಾ ಇದ್ದೀರಾ. ಬೇಡ, ನಿಲ್ಲಿಸ್ಬಿಡಿ, ಹೋಗ್ಲಿ. ಸುಮ್ಮನೆ, ನಾನು ಎಷ್ಟು ವರ್ಷದಿಂದ ಕಾರ್ ಓಡಿಸ್ತಾ ಇದ್ದೀನಿ, ಇವತ್ತೇನೋ ನೀನು ಹೇಳ್ಕೊಡಕ್ಕೆ ಬಂದ್ಬಿಟ್ಟಿಲ್ಲ. Aish. John, actually, I want to tell you one thing. ನಾನು ಅಷ್ಟೇ ನಿನಗೊಂದು ವಿಷಯ ಹೇಳಬೇಕಿತ್ತು. ಹಾ, ಹೇಳು. ಲೇಡೀಸ್ ಫಸ್ಟ್, ನೀನು ಹೇಳು. ಇಲ್ಲ ಇಲ್ಲ, ಯು ಹ್ಯಾವ್ ಟು ಟೆಲ್ ಮೀ. ನೀನೇ ಮೊದಲು ಹೇಳಿದ್ದು ನೀನೇ ಹೇಳಬೇಕು. ಜಾನ್, ಅದು ಏನು ಅಂದರೆ, ನಾನು ಐ ಲವ್ ಯು. ಟ್ರೂಲಿ ಜಾನ್, really, I love you. Aish, kanmuchu. Yake? Hel this madu. Close your eyes. Open your eyes. Huh? Wow. So nice. John, thanks. John. ಅಳಬೇಡ ಐಶ್ವರ್ಯ, ಇಂಥ ಸಮಯದಲ್ಲಿ ನೀನು ಧೈರ್ಯವಾಗಿರಬೇಕು. ನಾವೆಲ್ಲ ಇದ್ದೀವಲ್ವ ನಿನ್ನ ಜೊತೆಯಲ್ಲಿ, ಯೋಚನೆ ಮಾಡಬೇಡ. ಹೀಗೆ ಆಗಬೇಕು ಅಂತ ಆ ದೇವರು ಬರೆದ ಮೇಲೆ ನಾವೇನು ಮಾಡೋಕ್ಕಾಗತ್ತೆ ಯಶು? ನೋಡಮ್ಮ, ನಮ್ಮ ಜೀವನದಲ್ಲಿ ಬೀಸೋ ಬಿರುಗಾಳಿ ಒಂದೊಂದು ಸಾರಿ ತರಗೆಲೆನೂ ಸಹ ಗೋಪುರದ ಎತ್ತರ ಕಿತ್ಕೊಂಡು ಹೋಗುತ್ತೆ. ಅದೇ ಬಿರುಗಾಳಿ ಆ ಎತ್ತರದಲ್ಲಿರೋ ಗೋಪುರನ ಒಂದೊಂದು ಸಾರಿ ಕೆಸರಿಗೆ ತಳ್ಳಿಬಿಡುತ್ತೆ. ಇಂಥ ಸಮಯದಲ್ಲಿ ಸಹನೆ ಅನ್ನೋದೇ ನಮಗೆ ವಜ್ರ ಕವಚ ಆಗಿರ್ಬೇಕಮ್ಮ. ಐಶೋ, ನಾವೀಗೇನು ಹೇಳಿದ್ರು ಅದು ಬರೀ ಮಾತಿಗಷ್ಟೇ. ಅದು ನಿನ್ನ ನೋವು ಕಮ್ಮಿ ಮಾಡಲ್ಲ ಅಂತ ನಮಗೂ ಗೊತ್ತು. ನಮ್ಮ ಕೈಯಲ್ಲಿ ಇಲ್ಲದೇ ಇರೋ ವಿಷಯದ ಬಗ್ಗೆ ಚಿಂತೆ ಮಾಡಿ ಏನು ಉಪಯೋಗ? ಸಹಿಸ್ಕೊಳ್ಳೇಬೇಕು. ಸಮಾಧಾನ ಮಾಡ್ಕೋ ಐಶು, ಸಮಾಧಾನ ಮಾಡ್ಕೋ ಪ್ಲೀಸ್. ನೋಡಮ್ಮ, ಇಂಥ ಸಮಯದಲ್ಲಿ ನಿನಗೆ ಎಷ್ಟು ಸಂಕಟ ಆಗಿದೆಯೋ ಅಷ್ಟೇ ಸಂಕಟ ನಮ್ಮೆಲ್ಲರಿಗೂ ಆಗಿದೆ. ಯಾಕೆ ಅಂದರೆ ಎಮ್ ಡಿ ಅವರು ಕಂಪನಿ ಎಂಪ್ಲಾಯೀಸ್ನೆಲ್ಲ ಸ್ವಂತ ಬಂಧುಗಳ ಥರ ನೋಡ್ಕೋತಾ ಇದ್ರು. ಅವ್ರ ಅಗಲಿಕೆಯಿಂದ ಬರೀ ನೀನು ಮಾತ್ರ ಅಲ್ಲಮ್ಮ, ನಾವೆಲ್ಲರೂ ಅನಾಥರಾಗಿದ್ದೀವಿ. ಹೌದು ಅಂಕಲ್, ನಾವೆಲ್ಲ ಅನಾಥರಾಗ್ಬಿಟ್ವಿ. ಇನ್ನು ಮುಂದೆ ನನಗೆ ಯಾರಿದ್ದಾರೆ? ಇಷ್ಟು ದೊಡ್ಡ ಪ್ರಪಂಚದಲ್ಲಿ ನಾನು ಒಂಟಿ ಆಗ್ಬಿಟ್ಟೆ. ನೋಡಮ್ಮ, ನಮ್ಮ ಎಮ್ ಡಿ ಅವರು ಬರೀ ಇಂಡಸ್ಟ್ರಿಯಲಿಸ್ಟ್ ಮಾತ್ರ ಆಗಿರಲಿಲ್ಲ, ಒಳ್ಳೆ ಮನುಷ್ಯನೂ ಆಗಿದ್ರು. ಅವರು ಆಗಾಗ ನನಗೆ ಹೇಳ್ತಾ ಇದ್ರು, ನೋಡಿ ಶೇಖರ್, ಈ ದೇಹ ಒಂದು ಪಂಜರ ಇದ್ದ ಹಾಗೆ, ಪ್ರಾಣ ಅದರೊಳಗಿನ ಪಕ್ಷಿ. ಯಾವತ್ತೋ ಒಂದು ದಿವಸ ಆ ಪಕ್ಷಿ ಹಾರು ಹೊರಟೋದ್ರೆ ಆ ಪಂಜರ ಸ್ಥಿತಿ ಹೇಗಿರುತ್ತೆ ಅಂತ ಯೋಚನೆ ಮಾಡಿ ಅಂತ ಹೇಳ್ತಾ ಇದ್ರು. ನಾವೆಲ್ಲ ಮನುಷ್ಯರು ಬದುಕಿರೋವರೆಗೂ ಪ್ರೀತಿ ವಿಶ್ವಾಸದಿಂದ ಇರೋಣ ಅಂತ ಹೇಳ್ತಾ ಇದ್ರು. ಅವ್ರು ಆಡಿದ ಮಾತನ್ನು ಅವರು ಕೊನೆ ಗಳಿಗೆವರೆಗೂ ನಡ್ಸ್ಕೊಂಡ್ಬಂದ್ರಮ್ಮ, ನಡ್ಸ್ಕೊಂಡ್ಬಂದ್ರು. ಅಂಕಲ್ ಪ್ಲೀಸ್, ಸಾಕು, ನನಗೆ ನಿಮ್ಮ ಮಾತು ಕೇಳೋಕ್ಕಾಗ್ತಿಲ್ಲ. ಅವ್ರು ಬದುಕಿರೋವಾಗ ನನಗೆ ಯಾವತ್ತು ಇಂಥ ಒಂದು ಸಣ್ಣ ಒಂಟಿತನೂ ಕಾಡಿರಲಿಲ್ಲ. ಇವತ್ತು ನಾನು ಒಂಟಿಯಾಗಿರಬೇಕು. ಪ್ಲೀಸ್ ನನ್ನ ಪಾಡಿಗೆ ಬಿಟ್ಬಿಡಿ. ಹಾಗಲ್ಲ ಐಶು, ಜಾನ್ ಪ್ಲೀಸ್, ಒಂದು ಅರ್ಧ ಗಂಟೆ ನಾನು ನನ್ನ ಪಪ್ಪ ಮಮ್ಮಿ ಜೊತೆ ಇರಬೇಕು. ಪ್ಲೀಸ್ ಪ್ಲೀಸ್. ಈ ಜಾನ್ ಏನಾರು ಮಾಡ್ತಾರೆ ಅಂದರೆ ಅದ್ರ ಹಿಂದೆ ಒಂದು ಉದ್ದೇಶ ಇದ್ದೇ ಇರುತ್ತೆ ಕಣೋ. ಇದ್ರ ಹಿಂದಿರೋ ಉದ್ದೇಶ ಏನಪ್ಪ ಅಂಥದ್ದು? ಒಂದಿಷ್ಟು ಪ್ರೀತಿ, ಒಂದಿಷ್ಟು ಸ್ನೇಹ, ಒಂದಿಷ್ಟು ನಂಬಿಕೆ. ನಮ್ಮ ಶಮೀರ ಹೇಳ್ತಾ ಇದ್ದದ್ದು ಕರೆಕ್ಟ್ ಕಣೋ. ಯಾರಾದ್ರು ಶಮೀರ ಏನೋ ಹೇಳ್ದ? ಶಮೀರ ಯಾರು ಅನ್ನೋದು ಮುಖ್ಯ ಅಲ್ಲ, ಅವ್ನು ಹೇಳಿದ ಮಾತು ಮಾತ್ರ ಸತ್ಯ ಕಣೋ. ಏನು ಹೇಳಿದ್ನೋ? ಈ ಪ್ರೀತಿ ಅನ್ನೋದು ಎಂಥವ್ರು ಬೇಕಾದರೂ ಹುಚ್ಚು ಮಾಡುತ್ತಂತೆ ಕಣೋ. ನನ್ನಲ್ಲೇನೋ ಅಂತ ಹುಚ್ಚತನ ನೋಡಿದೆ ನೀನು. ಪ್ರೀತಿ, ಪ್ರೇಮ ಅನ್ನೋ ಶಬ್ದಗಳು ನಿನ್ನ ಬಾಯಿಂದ ಬರ್ತಾ ಇದೆಯಲ್ಲ, ಅದಕ್ಕೆ. ಯಾಕೋ ನನ್ನಲ್ಲೇನು ಕೊರತೆ ಇದೆ? ಕೊರತೆ ಏನೂ ಇಲ್ಲ, ಆದರೆ 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 ಏನು? ಏನಿಲ್ಲ. ನೋಡಮ್ಮ, ಈ ಸಮಯದಲ್ಲಿ ವ್ಯವಹಾರದ ವಿಷಯವಾಗಿ ಏನು ಮಾತನಾಡಬಾರ್ದು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಏನು ಮಾಡೋದಮ್ಮ, ಪರಿಸ್ಥಿತಿ ತುಂಬ ಗಂಭೀರವಾಗಿದೆ. ಹೌದು ಐಶ್ವರ್ಯ, ನೀನು ವಯಸ್ಸಲ್ಲಿನ್ನೂ ಚಿಕ್ಕವಳು. ಆದರೂ ಬಾಸ್ ಆದಮೇಲೆ ಕೆಲವು ವಿಷಯಗಳು ನಿನಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನೀನೇ ಜವಾಬ್ದಾರಿ ಆಗ್ತೀಯ. ಹಾಗಾಗಿ ನಿನಗಿಷ್ಟ ಇದ್ದರೂ ಇಲ್ಲದೇ ಇದ್ದರೂ ಕೆಲವು ಮುಖ್ಯವಾದ ವಿಷಯಗಳಲ್ಲಿ ನೀನೇ ನಿರ್ಧಾರ ತಗೋಬೇಕಾಗತ್ತೆ. ಜೊತೆಗೆ ನಿನ್ನ ಹೃದಯವನ್ನು ಗಟ್ಟಿ ಮಾಡ್ಕೋಬೇಕು. ನಿಮ್ಮ ತಂದೆಯವರು ಅವರಿರೋವರೆಗೂ ಕೂಡ ಹಣಕಾಸಿನ ವಿಚಾರದಲ್ಲಿ ಒಂದು ಔದಾರ್ಯವನ್ನು ಇಟ್ಕೊಂಡಿದ್ರು. ಹಾಗಾಗಿ ನಾವು ಸಾಲ ಓಡಿ ಅಂತ ಧಾರಾಳವಾಗಿ ಕೊಟ್ಬಿಟ್ವಿ. ಈಗ ಅದೆಲ್ಲ ನಮ್ಮ ತಲೆ ಮೇಲೆ ಬಂದಿದೆಯಮ್ಮ. ಯಾಕೆ ಹೀಗೆ ಹೇಳ್ತಿದ್ದೀರಾ? ನಿಮಗೆ ಗೊತ್ತಲ್ಲ, ನಮ್ಮಪ್ಪನ ಕಾಲದಲ್ಲಿ ಹೇಗೆ ನಡ್ಕೊಂಡು ಹೋಗ್ತಿತ್ತೋ ಹಾಗೆ ಈಗಲೂ ನಡ್ಕೊಂಡು ಹೋಗ್ಲಿ. ಆದರೆ ಅದು ಅಷ್ಟು ಸುಲಭ ಅಲ್ಲ ಐಶ್ವರ್ಯ. ಯಾಕಂಕಲ್, ಏನಾಯಿತು? ನಮ್ಮ ಫ್ಯಾಕ್ಟ್ರಿ ಈಗ ಲಾಸಲ್ಲಿ ನಡೀತಾ ಇದೆ. ಒಂದು ಲಾಸಲ್ಲಿ ನಡೆದ್ರೆ ಏನಾಯ್ತು ಅಂಕಲ್? ಇನ್ನೊಂದು ಇದೆಯಲ್ಲ. ನಿನಗೆ ವಿಷಯ ಗೊತ್ತಿಲ್ಲ ಅನಿಸುತ್ತೆ. ನಮ್ಮ ಎರಡನೇ ಯೂನಿಟ್ನ ಬಾಸವರಿದ್ದಾಗಲೇ ಯಾವತ್ತೋ ಮಾರ್ಬಿಟ್ಟಿದ್ರು. ಈಗ ನಮ್ಮಲ್ಲಿರೋದು ಒಂದೇ ಫ್ಯಾಕ್ಟ್ರಿ. ಅದರಲ್ಲೂ ಯೂನಿಯನ್ ಗಲಾಟೆ, ರಾ ಮೆಟೀರಿಯಲ್ ಪ್ರಾಬ್ಲಮ್ಮು, ಅದು ಇದು ಅಂತ ನೂರಾರು ಸಮಸ್ಯೆಗಳ ಮಧ್ಯೆ ಲಾಸಲ್ಲಿ ನಡೀತಾ ಇದೆ. ಅಯ್ಯೋ, ಇದೆಲ್ಲ ನನಗೆ ಗೊತ್ತೇ ಇರಲಿಲ್ಲ. ಫ್ಯಾಕ್ಟ್ರಿಲಿರೋ ಪ್ರಾಬ್ಲಮ್ಸ್ನ ಮನೆಯವ್ರಿಗೂ ತರಬೇಡಿ, ಅದೇನಿದ್ರೂ ನಮ್ಮದೇನೇ ಇರಲಿ ಅಂತ ಬಾಸ್ ನನಗೆ ಆಗಾಗ ಹೇಳ್ತಾ ಇದ್ರು. ನೋಡಮ್ಮ, ಇಂಥ ವಿಷಯಗಳು ನಿನ್ನ ಮನಸ್ಸಿನ ಮೇಲೆ ಎಂಥ ಪರಿಣಾಮ ಬೀರುತ್ತೆ ಅನ್ನೋದು ನನಗೆ ಗೊತ್ತಾಗುತ್ತಮ್ಮ. ಆದರೆ ಏನು ಮಾಡೋದು, ನೀನು ನಿನ್ನ ಮನಸ್ಸನ್ನು ಗಟ್ಟಿ ಮಾಡ್ಕೋಬೇಕು. ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ಹುಡುಕೋ ಪ್ರಯತ್ನ ಮಾಡಬೇಕು. ಇಲ್ಲಾಂದರೆ ನೀನೇನು ಮಾಡೋಕ್ಕಾಗಲ್ಲ. ಕೆಲವೊಂದು ಕ್ರಮಗಳನ್ನು ನಿರ್ದಾಕ್ಷಿಣ್ಯವಾಗಿ ತಗೋಬೇಕಾಗುತ್ತೆ. ಅರ್ಥವಾಯ್ತಾ? ಜೊತೆಗೆ ಲೀಗಲ್ಲಾಗಿ ನಾವು ಯಾವ ಕ್ರಮ ತಗೊಳ್ಬೇಕಾಗುತ್ತೆ ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕಾಗುತ್ತೆ. ಹಾಗೇನಾದರೂ ಆದರೆ ಈ ಮನೆ ನಿಮ್ಮ ಎಲ್ಲ ಪ್ರಾಪರ್ಟಿನೂ ನಿಮ್ಮ ಕೈ ಬಿಟ್ಟು ಹೋಗುತ್ತೆ. ಮಿಸ್ಟರ್ ಶೇಖರ್, ನಾನು ಇನ್ನು ಬರ್ತೀನಿ. ಐಶ್ವರ್ಯ, ನಾನು ಬರ್ತೀನಮ್ಮ. ಸರ್, ಒಂದು ನಿಮಿಷ, ನಾನು ಬಂದೆ. ಐಶ್ವರ್ಯ, ನೀನು ಈ ವಿಷಯಗಳನ್ನು ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ತಗೋ. ನಾನು ಆಮೇಲೆ ಬರ್ತೀನಿ. ಬನ್ನಿ ಸರ್. ಯಾವುದೇ ವಸ್ತುವಿನ ಬೆಲೆ ತಿಳ್ಕೋಬೇಕಂದ್ರೆ ನಾವದನ್ನ ಮಿಸ್ ಮಾಡ್ಕೋಬೇಕಂತೆ. ಇವತ್ತು ಮೊದಲನೇ ಸಲ ನಾನು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಮಮ್ಮಿ. ಕಿಚನ್ಗೆ ಹೋದ್ರೆ ಅಲ್ಲಿ ನೀವು ಕಾಣಿಸ್ತೀರ, ಹಾಲಿಗೆ ಬಂದ್ರೆ ಅಲ್ಲಿ ನೀವು ಡ್ಯಾಡಿ ಮಾತಾಡೋ ಮಾತುಗಳು ಕೇಳಿಸುತ್ತೆ. ಈ ಮನೆಯ ಪ್ರತಿಯೊಂದು ಮೂಲೆ ಮೂಲೆಯಲ್ಲೂ ನಿಮ್ಮ ಮಾತುಗಳು, ನಿಮ್ಮ ನೆನಪಿನ ಅಲೆಗಳೇ ಕೇಳಿಸ್ತಿದೆ. ರಿಯಲಿ ಪಪ್ಪ, ಮಮ್ಮಿ, ಐ ಮಿಸ್ ಯು. ಐ ಮಿಸ್ ಯು ಲಾಟ್. ಮಕ್ಕಳ ಮೇಲಿನ ಪ್ರೀತಿ ನಿಮ್ಮ ಅಸ್ತಿತ್ವವನ್ನೇ ಬದಲಾಯಿಸ್ಬಿಡ್ತಾಳ ಡ್ಯಾಡಿ. ನೀವು ಯಾವುದನ್ನ ಪ್ರೀತಿ ಅಂದ್ಕೊಂಡು ನನ್ನಿಂದ ಮುಚ್ಚಿಟ್ರೋ, ಇವತ್ತು ಅದೇ ಅದೇ ಪ್ರೀತಿ ನನ್ನನ್ನು ಕತ್ತಲಲ್ಲಿ ನೆಲೆಸ್ಬಿಡ್ತು. ಶೇಖರ್ ಅಂಕಲು ನನಗೆ ಈ ವಿಷಯ ಹೇಳಿದಾಗ ನನಗಾದ ಅನುಭವ ಹೇಗಿತ್ತು ಅಂತ ನಿಮಗೆ ಗೊತ್ತಾ ಡ್ಯಾಡಿ? ಇಂಥ ಸಮಯದಲ್ಲಿ ನನಗೆ ಯಾರು ಸಹಾಯ ಮಾಡೋರು ಹೇಳಿ ಡ್ಯಾಡಿ, ಹೇಳಿ. ಹಾಂ, ಈ ವಿಷಯ ಎಲ್ಲ ಜಾನ್ ಹತ್ರ ಮಾತಾಡೋದು ಒಳ್ಳೇದು. ಹಲೋ ಐಶು. ಜಾನ್ ಬಿಸಿ ಇದೆಯಾ ಜಾನ್? ಹೇ, ಏನಿದು? ನಿನಕ್ಕಿಂತ ಮುಖ್ಯವಾದ ಕೆಲಸ ನನಗೇನಿದೆ ಹೇಳು. ಏನು ವಿಷಯ? ನನಗೆ ಒಂಟಿತನ ಕಾಡ್ತಿದೆ ಕಣೋ. ನನಗೆ ಅರ್ಥ ಆಗತ್ತೆ ಐಶು. ನಾನೇ ಫೋನ್ ಮಾಡಿ ಬರೋಣ ಅಂತ ಅಂದ್ಕೊಂಡಿದ್ದೆ. ಬೆಳಗ್ಗೆಯಿಂದ ಅಲ್ಲೇ ಇದ್ನಲ್ವಾ, ನೋಡಿದವ್ರು ಏನು ಅಂದ್ಕೋತಾರ ಅಂತ ಬರಲಿಲ್ಲ. ಐ ಡೋಂಟ್ ಕೇರ್ ಜಾನ್. ಕೇರ್ ಮಾಡಬೇಕು ಐಶು. ಯಾವತ್ತಿದ್ರೂ ನಾವು ಅವ್ರ ಮಧ್ಯೆನೇ ಬದುಕಬೇಕಲ್ವಾ? ನಿನ್ನಿಷ್ಟ ಜಾನ್. ನಿನಗೆ ಹಾಗೆ ಮಾಡು. ಹೋಗ್ಲಿ ಬಿಡು ಐಶು, ಸುಮ್ಮನೆ ನಿದ್ದೆ ಮಾಡು. ಒಳ್ಳೆ ನಿದ್ದೆ ಮಾಡಿದ್ರೆ ನಮ್ಮ ಚಿಂತೆ ಎಲ್ಲ ಕಡಿಮೆ ಆಗತ್ತಂತೆ. ನೀನು ನೆನ್ನೆಯಿಂದ ತುಂಬಾ ಸುಸ್ತಾಗಿದ್ಯಾ. ಸರಿ, ನಾಳೆ ಎಷ್ಟೊತ್ತಿಗೆ ಸಿಗ್ತೀಯ ಜಾನ್? ಯಾಕೆ ಹೇಳು? ನಿನ್ನ ಹತ್ರ ನಾನು ಸ್ವಲ್ಪ ಮಾತಾಡಬೇಕು ಕಣೋ. ಹೌದಾ, ಸರಿ ಬಿಡು, ಮಾಡ್ಕೊಂಡು ನೀನೇ ನಮ್ಮ ಗೆಸ್ಟ್ ಹೌಸ್ ಹತ್ರ ಬಂದ್ಬಿಡು. ಓಕೆ ಜಾನ್, ಬಾಯ್. ಸೊ ನಿನ್ನ ಹತ್ರ ಈಗ ಏನೂ ಇಲ್ಲ, ಸಾಲ ಒಂದು ಬಿಟ್ಟು. ಜೊತೆಗೆ ನೀನಿದ್ಯಾ ಅನ್ನೋ ಧೈರ್ಯ ನನಗಿದೆ. ನೀನಿದ್ಯಾ ಅಲ್ವಾ ಜಾನ್? ಅಫ್ಕೋರ್ಸ್ ನಾನಿದ್ದೀನಿ. ನಿನ್ನ ಸಮಸ್ಯೆನ ನಾನು ಬಗೆಹರಿಸ್ತೀನಿ. ಜಗತ್ತಿನಲ್ಲಿ ಯಾರ್ಯಾರಿಗೂ ಏನೇನೋ ಸಹಾಯ ಮಾಡಿದ್ದೀನಿ, ಅಂಥದ್ರಲ್ಲಿ ನೀನು ನನ್ನ ಗೆಳತಿ. ನಿನ್ನ ಸುಮ್ಮನೆ ಬಿಟ್ಬಿಡ್ತೀನಾ? ನಿನಗೂ ಒಂದು ಗತಿ ಕಾಣಿಸ್ತೀನಿ. ಡೋಂಟ್ ವರಿ, ನಾನಿದ್ದೀನಿ. ಜಾನ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನಂಗೆ ಗೊತ್ತಿತ್ತು ನೀನು ನನ್ನ ಜೊತೆ ಇದೆಯಾ ಅಂತ. ಇಂಥ ಸಮಯದಲ್ಲಿ ನೀನು ಒಬ್ಬನಾದ್ರೂ ನನ್ನ ಜೊತೆಗೆ ಇದೆಯಲ್ಲ ಜಾನ್, ಅಷ್ಟು ಸಾಕು. ಹೇ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ನಿನ್ನ ಕಷ್ಟ ನನ್ನ ಕಷ್ಟ ಅಲ್ವಾ? ಜಾನ್, ಇನ್ನೊಂದು 5 ನಿಮಿಷ ನೀನು ನನ್ನ ಜೊತೆಗಿರ್ತೀಯಾ? ಪ್ಲೀಸ್ ಪ್ಲೀಸ್. ಐಶು, ಆ್ಯಕ್ಚುಲಿ ನನಗೊಂದು ಅರ್ಜೆಂಟ್ ಕೆಲಸ ಇದೆ. ನೋಡು, ನಾನು ನಿನ್ನ ಮನೆಗೆ ಬಂದು ಭೇಟಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಖಂಡಿತ ಬರ್ತೀನಿ. ಯೋಚನೆ ಮಾಡಬೇಡ ಆಯಿತಾ? ಗುಡ್ ಗರ್ಲ್, ಕಮಾನ್, ಚೇರ್ ಅಪ್. ಹ್ಞೂ ಬಾ, ನಾನೇ ನಿನ್ನನ್ನು ಬಿಡ್ತೀನಿ. ಹ್ಞೂ ಕಷ್ಟ ಆಗುತ್ತೆ ಸರ್. ಏನು ತೊಂದರೆ ಇಲ್ಲ, ಆದರೂ ಸರ್. ನಮಸ್ತೆ ಅಂಕಲ್. ನಮಸ್ಕಾರ ಐಶ್ವರ್ಯ, ಕೂತ್ಕೊಳ್ಳಿ. ಅಂಕಲ್, ನಮ್ಮ ಮನೆ ಮುಂದೆ ಎಷ್ಟೊಂದು ಜನ ನಿಂತಿದ್ದಾರೆ. ಅವರೆಲ್ಲ ನಮ್ಮ ಫ್ಯಾಕ್ಟ್ರಿ ಎಂಪ್ಲಾಯ್ಸ್ ಅಮ್ಮ. ಇವರು ಅವ್ರ ಲೀಡರ್. ನಮಸ್ತೆ ಮೇಡಮ್. ನಮಸ್ತೆ. ಇವರೆಲ್ಲ ಯಾಕೆ ಬಂದಿದ್ದಾರೆ? ಐಶ್ವರ್ಯ, ಇವರಿಗೆಲ್ಲ ಸಂಬಳ ಕೊಟ್ಟು 4 ತಿಂಗಳಾಗಿದೆ. ಎಮ್ ಡಿ ಅವ್ರು ಇರೋವರೆಗೂ ಅವ್ರ ಮುಖ ನೋಡಿಕೊಂಡು ಇವರೆಲ್ಲ ಸುಮ್ಮನೆ ಇದ್ದರು. ಈಗ ನಮ್ಮ 2ನೇ ಯೂನಿಟ್ ಮಾರಿದ್ದು ಅವ್ರಿಗೆ ಗೊತ್ತಾಗಿದೆ. ಅದು ಅಲ್ಲದೆ ನಮ್ಮ ಸಮಸ್ಯೆಗಳನ್ನೆಲ್ಲ ತಿಳ್ಕೊಂಡಿದ್ದಾರೆ. ಹಾಗಾಗಿ ಅವ್ರಿಗೆ ಗೊತ್ತಿಲ್ಲದೆ ನಮ್ಮ 2ನೇ ಯೂನಿಟ್ನು ಮಾರಿಬಿಟ್ರೆ ಎಲ್ಲಿ ಜೀವನಕ್ಕೆ ತೊಂದರೆ ಆಗುತ್ತೋ ಅನ್ನೋ ಭಯದಿಂದ ಅವರೆಲ್ಲ ಬಂದು ಸೇರಿದಾರಮ್ಮ. ಮೇಡಮ್, ನಿಮಗೊಂದು ವಿಷಯ ಹೇಳ್ತೀನಿ ಮೇಡಮ್. ನಮಗೆ ನಮ್ಮ ಎಮ್ ಡಿ ಅವ್ರ ಬಗ್ಗೆ, ನಿಮ್ಮ ಕುಟುಂಬದವ್ರ ಬಗ್ಗೆ ತುಂಬ ಗೌರವ ಇದೆ. ಆದರೆ ಇಂತಹ ದೊಡ್ಡ ಅನಾಹುತ ಆಗುತ್ತೆ ಅಂತ ನಾವು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಛೇ, ದೊಡ್ಡ ಅನಾಹುತ ಆಗೋಯ್ತು. ಆದರೆ ನಮ್ಮ ಯೂನಿಯನ್ ವರ್ಕರ್ಸು ಫ್ಯಾಕ್ಟ್ರಿ ನಂಬ್ಕೊಂಡೇ ಬದುಕ್ತಾ ಇದ್ದಾರೆ ಮೇಡಮ್. ಅವರಿಗೆ ಈ ಫ್ಯಾಕ್ಟ್ರಿ ಬಿಟ್ಟರೆ ಬೇರೆ ಗತಿನೇ ಇಲ್ಲ. ಅವರ ಆತಂಕನ ತಮಗೆ ತಿಳಿಸೋಣ ಅಂತ ಬಂದಿದ್ದೀನಿ ಅಷ್ಟೇ ಮೇಡಮ್. ನನಗೂ ಅರ್ಥ ಆಗುತ್ತೆ ನೋಡಿ. ನನಗೊಂದು ವಾರ ಟೈಮ್ ಕೊಡಿ. ಅಷ್ಟರಲ್ಲಿ ಪ್ರತಿಯೊಬ್ಬರಿಗೂ 2-2 ತಿಂಗಳ ಸಂಬಳನ ನಾನು ಅರೇಂಜ್ ಮಾಡ್ತೀನಿ. ಅಷ್ಟಾದರೆ ಸಾಕು ಮೇಡಮ್, ಮುಂದಿನದನ್ನ ಆಮೇಲೆ ಯೋಚನೆ ಮಾಡಬಹುದು. ಕೊಡ್ತೀನಿ ಅಂದಮೇಲೆ ಕೊಡ್ತೀನಿ. ನಾನು ಬೇರೆ ಕಡೆ ಏರ್ಪಾಟ್ ಮಾಡಿದ್ದೀನಿ, ನೀವು ಚಿಂತೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ಹೌದು ಮಿಸ್ ರಾಜೇಂದ್ರ, ಸ್ವಲ್ಪ ಕೋಪರೇಟ್ ಮಾಡಿ. ಸರಿ ಮೇಡಮ್, ನಾನಿನ್ ಬರ್ತೀನಿ. ಸರ್ ಅಲ್ಲಮ್ಮ, ಅಷ್ಟು ದೊಡ್ಡ ಅಮೌಂಟ್ನ ಒಂದು ವಾರದಲ್ಲಿ ಅರೇಂಜ್ ಮಾಡ್ತೀನಂದಲ್ಲ, ಹೇಗೆ ಸಾಧ್ಯ? ನೋಡಿ, ನಾನೊಂದು ಕಡೆ ಮಾತಾಡಿಟ್ಟಿದ್ದೀನಿ, ಎಲ್ಲ ವ್ಯವಸ್ಥೆ ಆಗುತ್ತೆ. ಹೌದಾ? ತುಂಬ ಸಂತೋಷನಮ್ಮ. ಹಾಗೇನಾದ್ರೂ ಆಗಿಬಿಟ್ರೆ ನಮ್ಮ ಎಂಪ್ಲಾಯ್ಸು ಖುಷಿಯಿಂದ ಮನೇಲಿ ಒಲೆ ಹಚ್ತಾರೆ. ಅಂಕಲ್. ಏನಮ್ಮ? ನೀವು ಸಂಬಳ ತಗೊಂಡು ಎಷ್ಟು ತಿಂಗಳಾಯ್ತು? ಅದೆಲ್ಲ ಈಗ ಯಾಕೆ ಬಿಡಮ್ಮ. ಹೇಳಿ ಅಂಕಲ್, ನಿಮ್ಗೇನು ಕಷ್ಟ ಇರಲ್ವಾ? ಎಷ್ಟು ತಿಂಗಳಾಯ್ತು ಹೇಳಿ. ಅದು ನಾನು ಸಂಬಳ ತಗೊಂಡು 1 ವರ್ಷದ ಮೇಲಾಯ್ತಮ್ಮ. ಓ, ಮನೇಲಿ ತೊಂದರೆಗಳಿದೆ, ಆದರೂ ಏನು ಮಾಡೋದು? ನಿಮ್ಮ ಪರಿಸ್ಥಿತಿ ನನಗೆ ಚೆನ್ನಾಗಿ ಗೊತ್ತಲ್ಲ, ಅದಕ್ಕೆ. ಬೇಜಾರು ಮಾಡ್ಕೋಬೇಡಿ ಅಂಕಲ್. ಅಂಕಲ್ ತಗೊಳ್ಳಿ. ಏನಮ್ಮ ಮಾಡ್ತಾ ಇದ್ದೀಯ ನೀನು? ತಗೊಳ್ಳಿ, ಪರವಾಗಿಲ್ಲ ತಗೊಳ್ಳಿ. ಈ ಕಾರ್ನ ಮಾರಿ ಬರೋ ದುಡ್ಡಲ್ಲಿ ನಿಮ್ಮ ಸಂಬಳನ ತಗೊಳ್ಳಿ ಅಂಕಲ್. ಅಲ್ಲಮ್ಮ, ಇಷ್ಟು ತಿಂಗಳೇ ಆಯಿತು, ಇನ್ನೊಂದೆರಡು ತಿಂಗಳು ಅಡ್ಜಸ್ಟ್ ಮಾಡ್ಕೋತೀನಮ್ಮ. ಪರವಾಗಿಲ್ಲಮ್ಮ, ಇಟ್ಕೋ, ನೀನು ಸುಮ್ಮನೆ ಇಟ್ಕೋ. ಇಲ್ಲ ಇಲ್ಲ, ನೀವು ತಗೊಳ್ಳಿ ಅಂಕಲ್, ತಗೊಳ್ಳಿ. ಅಲ್ಲಮ್ಮ, ಈ ಕಾರ್ ನಾನು ಕೊಟ್ಬಿಟ್ಟು ನೀನು ಓಡಾಡೋದಕ್ಕೆ ಏನು ಮಾಡ್ತೀಯಾ? ನಾನು ಅಪ್ಪನ ಕಾರ್ನ ರಿಪೇರಿ ಮಾಡಿಸ್ಕೊಂಡು ಓಡಿಸ್ತೀನಿ. ಆಗ ನನಗೂ ನನ್ನ ತಂದೆ ನನ್ನ ಜೊತೆಲೇ ಇದ್ದಾರೆ ಅನ್ನೋ ಫೀಲ್ ಇರುತ್ತೆ. ಆಯ್ತಮ್ಮ, ತುಂಬ ಸಂತೋಷ, ನಾನು ಬರ್ತೀನಿ. ಯಾಕೋ ಏನು ಇಷ್ಟೊತ್ತಲ್ಲಿ ಬಂದಿಲ್ಲಿ ಕೂತಿದೀಯಾ? ಏನು ವಿಷಯ? ಏನೋ ಅರ್ಜೆಂಟಾಗಿ ಮಾತಾಡಬೇಕು ಅಂತ ಹೇಳಿದೆ. ಐಶ್ವರ್ಯ ವಿಷಯ ಗೊತ್ತಾಯ್ತೇನೋ? ಹೌದು ಕಣೋ, ಐ ಆಮ್ ವೆರಿ ಸಾರಿ. ನಾನೇ ಬಂದು ನಿನ್ನ ಕಾಣಬೇಕು ಅಂತ ಇದ್ದೆ, ಅದಕ್ಕೆ ಇಷ್ಟು ಫೀಲ್ ಆಗ್ತಾ ಇದೀಯಾ? ಒಂದು ರೀತಿ ಅದಕ್ಕೆ ಕಣೋ. ಹೌದು ಕಣೋ, ನಿಮ್ಮದು ತುಂಬ ಟ್ರ್ಯಾಜಿಡಿ ಆಗೋಯ್ತು. ಹೌದು, ಐಶ್ವರ್ಯ ಎಲ್ಲಿದ್ದಾಳೆ? ನೀನಿಂಥ ಸಮಯದಲ್ಲಿ ಅವಳ ಜೊತೆಲೇ ಇರಬೇಕು ಕಣೋ. ಯಾಕೋ? ಏನು ಏನೋ ಗೊತ್ತಿಲ್ಲದೆ ಇರೋ ಒಂಥರ ಮಾತಾಡ್ತಾ ಇದೀಯಾ? ಪಾಪ ಅವಳು ತನ್ನ ತಂದೆನ ಕಳ್ಕೊಂಡಿದ್ದಾಳೆ ಕಣೋ. ತಂದೇನು ಕಳ್ಕೊಂಡಿದ್ದಾಳೆ, ಜೊತೆಗೆ ತನ್ನೆಲ್ಲ ಆಸ್ತಿನೂ ಸಹ. ಹೌದು ಕಣೋ, ಪಾಪ ಎಂಥ ಕೆಲಸ ಆಗೋಯ್ತಲ್ಲ. ಯಾಕೋ ನಿನ್ನ ಗಂಟೆ ಮುಳುಗೋಗಿರೋವಾಗ ಫೀಲ್ ಮಾಡ್ತಾ ಇದೆಯಲ್ಲ? ಮುಳುಗೋಗಿರೋದು ಐಶ್ವರ್ಯಂದು, ನಿಂದಲ್ಲ. ಸ್ವಲ್ಪ ಸುಮ್ಮನೆ ಇರ್ತೀಯಾ? ಏ, ಯಾಕೋ ಹೀಗೆ ಮಾತಾಡ್ತಾ ಇದೀಯಾ? ಅವಳು ನಿನ್ನ ಲವ್ವರ್ ಕಣೋ. ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಅಂದರೆ ಮುಂದೆ ಏನು ಮಾಡಬೇಕು ಅಂತ ಸರಿಯಾಗಿ ಹೇಳೋ. ನೋಡೋ, ನಾ ಐಶ್ವರ್ಯನ ಇಷ್ಟಪಟ್ಟಿದ್ದು ಅವಳ ರೂಪ ನೋಡಿ ಅಲ್ಲ, ಅವಳ ಆಸ್ತಿ ನೋಡಿ. ಅದೇ ಇಲ್ಲ ಅಂದಮೇಲೆ ಯೋಚನೆ ಮಾಡಬೇಕಲ್ವಾ? ಹೇ, ಏನು ಹೀಗೆ ಮಾತಾಡ್ತಾ ಇದೀಯಾ? ಹೌದು, ನಾನು ನನ್ನ ಮೊಬೈಲ್ ಸಿಮ್ ಚೇಂಜ್ ಮಾಡ್ತಾ ಇದ್ದೀನಿ. ಐಶ್ವರ್ಯ ಕೇಳಿದ್ರೆ ಅವನು ಫಾರಿನ್ಗೆ ಹೋದ ಅಂತ ಹೇಳಿಬಿಡು. ಏನು ಹೇಳ್ದಷ್ಟು ಮಾಡೋ. ಐಶ್ವರ್ಯ, ಹಲೋ ಅಂಕಲ್, ಬನ್ನಿ ಪ್ಲೀಸ್. ಇವರು ವಿಶ್ವನಾಥ್ ಅಂತ, ನಮ್ಮ ಕಂಪನಿ ಲೀಗಲ್ ಅಡ್ವೈಸರು. ನಮಸ್ಕಾರ ಸರ್, ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಹೇಳಿ ಸರ್. ಮೇಡಮ್, ವಿಷಯ ಏನು ಅಂದರೆ, ಸಾರ್ ಕಂಪ್ನಿಯಲ್ಲಿರುವಾಗ ಕೆಲವೊಂದು ಬೇರೆ ಕಂಪ್ನಿಗಳ ಜೊತೆ ಅಫಿಷಿಯಲ್ ಆಗಲ್ಲದೆ ಪರ್ಸನಲ್ ಆಗಿ ಕೂಡ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಇಟ್ಕೊಂಡಿದ್ರು. ಉದಾಹರಣೆಗೆ, ಈ ಮನೇನ ಬೇರೆ ಕಡೆ ಪ್ಲಜ್ ಮಾಡಿದ್ರು. ಅಷ್ಟೇ ಅಲ್ಲದೆ ನಿಮ್ಮ ಫ್ಯಾಕ್ಟ್ರಿ ಮತ್ತು ವಿಟಿಪುರದಲ್ಲಿರೋ ನಿಮ್ಮ ಸೈಟ್ಗಳ ಮೇಲೂ ಕೂಡ. ಇವೆಲ್ಲದ್ರ ಮೇಲೂ ಸಾಲ ಇದೆಯಾ? ಹೌದು ಮೇಡಮ್, ಆಲ್ಮೋಸ್ಟ್ ಆಲ್. ಈಗ ನಿಮ್ಮ ತಂದೆಯವರು ಇಲ್ಲ ಅಂತ ಗೊತ್ತಾದ ಮೇಲೆ ಅವರೆಲ್ಲ ನಿಮ್ಮ ಸೈಟ್ಗಳ ಮೇಲೆ ಲೀಗಲ್ ನೋಟಿಸ್ ಕಳಿಸ್ತಾ ಇದ್ದಾರೆ. ಇದೇನು ಸರ್ ಅನ್ಯಾಯ? ಅವ್ರು ಸ್ವಲ್ಪ ಟೈಮ್ ಕೊಡಬೇಕಲ್ವಾ? ಕೊಡಬೇಕು ಮೇಡಮ್, ಆದರೆ ಅವರೆಲ್ಲ ವ್ಯಾಪಾರಿಗಳು. ಅವ್ರಿಗೆ ಹಣದ ಭಾಷೆ ಒಂದು ಬಿಟ್ಟರೆ ಬೇರೆ ಯಾವ ಮಾನವೀಯತೆ ಮಾತುಗಳಿಗೂ ಬೆಲೆ ಕೊಡೋದಿಲ್ಲ. ನೋಡಿ ಸರ್, ನನ್ನ ಸಂಪೂರ್ಣ ಸ್ಥಿತಿ ಅಂಕಲ್ ಗೊತ್ತಿದೆ. ಇವೆಲ್ಲ ವಿಚಾರನೂ ಅಂಕಲ್ ಹತ್ರ ಮಾತಾಡಿ ಆಮೇಲೆ ಏನು ಮಾಡ್ಬೋದು ಅಂತ ನಾವು ಕೂತ್ಕೊಂಡು ಮಾತಾಡೋಣ. ಸರಿ ಮೇಡಮ್. ಸಾರಿ ಸರ್, ನಿಮಗೆ ಒಂದು ಕಪ್ ಕಾಫಿನೂ ಮಾಡೋ ಸ್ಥಿತಿಲಿ ನಾನಿಲ್ಲ. ಪರವಾಗಿಲ್ಲ ಮೇಡಮ್, ಇನ್ನು ಎರಡು ದಿನದಲ್ಲಿ ಏನು ಮಾಡಬೇಕು ಅನ್ನೋ ತೀರ್ಮಾನ ತಗೊಳ್ಳೋಣ ಅಲ್ವಾ ಮೇಡಮ್? ಆಯಿತು ಸರ್. ಸರಿ, ನಾನು ಬರ್ತೀನಿ ಮೇಡಮ್. ಸರ್ ಒಂದು ನಿಮಿಷ. ಹೇಳಿ ಮೇಡಮ್. ನಮ್ಮ ಫ್ಯಾಕ್ಟ್ರಿ, ಈ ಮನೆ ನಿಜವಾಗಿಯೂ ನಮ್ಮ ಕೈಲಿ ಉಳಿಯೋ ಸಾಧ್ಯತೆ ಇದೆಯಾ ಸರ್? ಸ್ವಲ್ಪ ಕಷ್ಟನೇ ಇದೆ ಮೇಡಮ್. ಸರಿ ಸರ್, ನೀವಿನ್ನು ಹೊರಡಿ. ಓಕೆ ಐಶ್ವರ್ಯ, ನಾನು ಇವ್ರನ್ನ ಬಿಟ್ಟು ಬರ್ತೀನಿ, ನಡೀರಿ ಸರ್. ಬರ್ತೀನಿ ಮೇಡಮ್. ಸರಿ ಸರ್. ಎಕ್ಸ್ಕ್ಯೂಸ್ ಮೀ ಸರ್. ಹಾ ಹೇಳಿ ಸರ್. ಪೇಪರ್ನಲ್ಲಿ ಪೇಪರ್ ನೋಡಿ ಬಂದ್ರಾ? ಹಾ ಹೌದು. ಪ್ಲೀಸ್ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಹೇಳಿ, ನಿಮ್ಮ ಹೆಸರೇನು ಮೇಡಮ್? ಐಶ್ವರ್ಯ ಅಂತ ಸರ್. ಏನು ಓದಿದ್ದೀರಾ? ಬಿಇ. ಓ, ಬಹುಶಃ ನೀವು ಆ್ಯಡ್ನ ಸರಿಯಾಗಿ ನೋಡಿಲ್ಲ ಅನ್ಸುತ್ತೆ ಮೇಡಮ್. ನಮಗೆ ಟೆಕ್ನಿಕಲ್ ಕ್ವಾಲಿಫಿಕೇಶನ್ ಇರೋರು ಬೇಡ ಮೇಡಮ್. ಪರವಾಗಿಲ್ಲ ಸರ್, ನಾನು ಯಾವ ಕೆಲಸ ಆದರೂ ಮಾಡ್ತೀನಿ. ಆದರೆ ನಿಮ್ಗೊಗ್ಗೋಂಥ ಕೆಲಸ ಆಫರ್ ಮಾಡೋದಕ್ಕಾಗೋದಿಲ್ಲ ಮೇಡಮ್. ಇನ್ ಕೇಸ್ ನಾವು ಆಫರ್ ಮಾಡಿದ್ರೂ ಅದಕ್ಕೆ ತಕ್ಕಂಥ ಸ್ಯಾಲ್ರಿ ನಾವು ಕೊಡೋಕ್ಕಾಗಲ್ಲ. ಪ್ಲೀಸ್ ಸರ್, ಯಾವ ಕೆಲಸ ಕೊಟ್ಟರು ನಾನು ಮಾಡೋಕ್ಕೆ ರೆಡಿ. ಓಕೆ ಫೈನ್, ಬಟ್ ಸ್ಯಾಲ್ರಿ 2,000 to 2,500 ಮಾತ್ರ ಇರುತ್ತೆ ಮೇಡಮ್. ಬರೀ 2,000? ಎಸ್ ಮೇಡಮ್. ಇಷ್ಟ ಇದ್ರೆ ಮಾಡಿ, ಇಲ್ಲ ಅಂದರೆ ಐ ಆಮ್ ಸಾರಿ. ಆಗಲ್ಲ ಸರ್. ಓಕೆ ಮೇಡಮ್, ಐ ಆಮ್ ಸಾರಿ. ಥ್ಯಾಂಕ್ ಯು ಸರ್. ಇಟ್ಸ್ ಓಕೆ. ಹಲೋ ಮಿಸ್ಟರ್ ರಾಜೇಶ್ ಕುಮಾರ್. ಎಸ್, ನೀವು ಕರೆಕ್ಟ್ ಅಡ್ರೆಸ್ಗೆ ಬಂದಿದ್ದೀರಾ. ನಾನೇ ಮಿಸ್ಟರ್ ರಾಜೇಶ್ ಕುಮಾರ್. ಹಲೋ ಸರ್, ನಾನು ಐಶ್ವರ್ಯ ಅಂತ. ನೋಡಿ ಐಶ್ವರ್ಯರವರೇ, ನಿಮ್ಮಂತವ್ರಿಗೋಸ್ಕರ ನಮ್ಮ ಆಫೀಸು ಸದಾ ತೆರೆದಿರುತ್ತೆ. ಥ್ಯಾಂಕ್ ಯು ಸರ್. ನಾನು ಬರೋವಾಗ ನಿಮ್ಮ ಅಡ್ವರ್ಟೈಸ್ಮೆಂಟ್ ನೋಡಿದೆ, ಮನೇಲೆ ಕೂತ್ಕೊಂಡು ತಿಂಗಳಿಗೆ 50,000 ಅರ್ನ್ ಮಾಡಿ ಅಂತ. ರಿಯಲಿ ಸರ್, ಐ ನೀಡ್ ಇಟ್ ಸರ್. ಸೊ ನಿಮ್ಗೀಗ ತುಂಬಾ ಅಗತ್ಯವಾಗಿ ಅರ್ಜೆಂಟಾಗಿ ಕೆಲಸ ಬೇಕಾಗಿದೆ, ಇಸ್ ಇಟ್? ಎಸ್ ಸರ್. ನೀವು ನೋಡೋದಿಕ್ಕೆ ತುಂಬಾ ಸುಂದರವಾಗಿದ್ದೀರಾ, ತುಂಬಾ ಓದಿದ್ದೀರಾ, ಆರೋಗ್ಯವಾಗೂ ಇದ್ದೀರಾ. ನೀವು ಸ್ವಲ್ಪ ಮನಸ್ಸು ಮಾಡಿದ್ರೆ ಒಂದು ತಿಂಗಳಿಗೆ 50,000 ಏನು 5,00,000 ದುಡಿಬೋದು. ಏನಂತೀರಾ? ಅಂದರೆ ನನಗೆ ಅರ್ಥ ಆಗಲಿಲ್ಲ ಸರ್. ನೀವು ಸುಂದರವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ, ತುಂಬ ಓದಿದ್ದೀರಾ, ಸರಿ. ಆದರೆ ಬುದ್ಧಿವಂತೆ ಅಲ್ಲ. ಇಲ್ಲ ಸರ್, ನಾನು ಬುದ್ಧಿವಂತೇನೆ. ಇಲ್ಲಿವರೆಗೂ ಅಲ್ಲ. ನೋ ಸರ್, ಐ ಆಮ್ ಟಿಲ್ ನೌ. ನೋ, ಏನು ಯೋಚನೆ ಮಾಡ್ತಾ ಇದ್ದೀರಾ ನೀವು? ಮನಸ್ಸು ಮಾಡಿದ್ರೆ ತಿಂಗಳೆಲ್ಲ ಬೇವ್ರು ಸುರಿಸಿ ದುಡಿಯೋದನ್ನು ಒಂದೇ ದಿನದಲ್ಲಿ ಸಂಪಾದನೆ ಮಾಡೋ ದಾರಿ ತೋರಿಸ್ತೀನಿ. ಏನಂತೀರಾ? ಇಟ್ಸ್ ಓಕೆ, ಪರವಾಗಿಲ್ಲ. ನಿಧಾನವಾಗಿ ಯೋಚನೆ ಮಾಡಿ ಬನ್ನಿ. ನಿಮ್ಮಂಥವ್ರಿಗೋಸ್ಕರ ನನ್ನ ಆಫೀಸು ಸದಾ ತೆರೆದಿರುತ್ತೆ ಅಂತ ಹೇಳಿದ್ನಲ್ಲ. ಇನ್ಯಾವತ್ತು ಈ ಆಫೀಸಿಗೆ ನಾನು ಕಾಲಿಡಲ್ಲ. ಅರ್ಥ ಆಯ್ತಾ? I like it. I like it. ಬಂದೇ ಬರ್ತೀಯ, ಎಲ್ಲೋ ಹೋಗ್ತೀಯ. ಅರೆ, ಜಾನ್ ಬರ್ತಾ ಇದ್ದಾನೆ. ಜಾನ್, ಜಾನ್, ಸ್ಟಾಪ್ ಸ್ಟಾಪ್ ಜಾನ್. ಹಾಯ್ ಜಾನ್. ಹಾಯ್. ಏನಿದು ಸರ್ಪ್ರೈಸ್? ಯಾವಾಗ ಬಂದೆ? ಎಲ್ಲಿಂದ? ಇದೇನಿದು ಹೀಗೆ ಹೇಳ್ತಾ ಇದೀಯಾ? ನೀನ್ ಫಾರಿನ್ ಹೋದೆ ಅಂತ ವಿಷ್ಣು ಹೇಳ್ತಿದ್ದ. ಹಾಗೆ ಹೇಳು ಅಂತ ನಾನೇ ಹೇಳಿದ್ದು. ಏನು ನೀನು ನನಗ್ ಸುಳ್ಳು ಹೇಳು ಅಂತ ನೀನೇ ಹೇಳ್ದ್ಯಾ? ಹೌದು, ನಾನೇ ಹೇಳ್ದೆ. ಬಟ್ ವೈ? ಯಾಕೆ ಜಾನ್, ಯಾಕೆ? ನೋಡ ಐಶ್ವರ್ಯ, ನೇರವಾಗಿ ಹೇಳ್ತೀನಿ, ತಪ್ಪು ತಿಳ್ಕೊಬೇಡ. ಇನ್ನು ಸ್ವಲ್ಪ ದಿವಸದಲ್ಲಿ ಟರ್ಮ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ನಾನು ಕಾಲೇಜ್ ಸೇರಿದ ಬೇರೆ ಲೇಟಾಗಿ ತುಂಬ ಸೀರಿಯಸ್ ಆಗಿ ಓದಬೇಕಾಗಿದೆ. ಅದು ಅಲ್ಲದೆ ನಮ್ಮ ತಂದೆ ನನ್ನ ಕೆರಿಯರ್ ಬಗ್ಗೆ ತುಂಬ ಕನಸುಗಳನ್ನು ಕಟ್ಕೊಂಡಿದ್ದಾರೆ. ನೋಡು, ಇದಕ್ಕೆ ನಾನು ನಿನ್ನ ಹತ್ರ ಮಾತಾಡಬಾರ್ದು ಅಂತ ಅಂದ್ಕೊಂಡಿದ್ದು. ಎಲ್ಲದಕ್ಕೂ ಮುಂಚೆ ಕಣ್ಣೀರು ಬಂದ್ಬಿಡುತ್ತೆ ನಿಮಗೆ. ಇವೆಲ್ಲ ಎಮೋಷನಲ್ ಫೂಲ್ಸ್. ಬದುಕೋ ದಾರಿನೇ ಗೊತ್ತಿಲ್ಲ ನಿಮಗೆ. ಪ್ರೀತಿನ? ಯಾವ ಪ್ರೀತಿ? ನೋಡ ಐಶ್ವರ್ಯ, ನನ್ನ ಬಗ್ಗೆ ನೀನು ಏನೇನೆಲ್ಲ ಅಂದ್ಕೊಂಡಿದ್ಯಾ ನನಗೆ ಗೊತ್ತಿಲ್ಲ. ಆದರೆ ನಾನು ಮಾತ್ರ ನಿನ್ನ ಒಳ್ಳೆ ಫ್ರೆಂಡ್ ಥರ ನೋಡ್ತಾ ಇದ್ದೀನಿ. ನಿನ್ನ ಥರ ನನಗೆ ನೂರಾರು ಜನ ಹುಡುಗಿರಿದ್ದಾರೆ. ಅವರಿಗೆಲ್ಲ ಒಂದಲ್ಲ ಒಂದು ರೀತಿ ಸಮಸ್ಯೆಗಳಿದೆ. ಆ ಸಮಸ್ಯೆ ಎಲ್ಲ ನನ್ನ ಮೇಲೆ ಹಾಕೊಳ್ಳ. ತಗೋ ತಗೋ ನಿನ್ನ ರಿಂಗು. ಬೆಳೀತಾ ಇದೆಯೋ ಮುಂದೇನು ಹಾಗೇ ಬೆಳಿಬೇಕು. ನಿನಗೆ ಏನು ಬೇಕಾದರೂ ಕೇಳು, ನಾನಿದ್ದೀನಿ. ಎಲ್ಲ ನಿಂತರ ನನಗೆ ನೂರಾರು ಜನ ಹುಡುಗಿರಿದ್ದಾರೆ. ಅವರಿಗೆಲ್ಲ ಒಂದಲ್ಲ ಒಂದು ರೀತಿ ಸಮಸ್ಯೆಗಳಿದೆ. ಆ ಸಮಸ್ಯೆ ಎಲ್ಲ ನನ್ನ ಮೇಲೆ ಹಾಕೊಳ್ಳ. ಏನು ಹೇಳ್ಕೊಳ್ತಾ ಇದ್ದೆ? ನಾನು ಒಂಟಿ ಆಗ್ಬಿಟ್ಟೆ ಅಂತ ಅಲ್ಲ? ಯಾಕಮ್ಮ, ನಾವೆಲ್ಲ ಇಲ್ವಾ? ನೋಡಮ್ಮ, ಇನ್ನೇನು ಬದುಕು ಮುಗ್ದೇ ಹೋಯ್ತು ಅಂತ ಅನ್ಕೊಂಡಾಗ್ಲೂ ಬದುಕನ್ನು ಬದಲಾಯಿಸ್ಕೊಳ್ಳೋಕ್ಕೆ ಬೇಕಾದಷ್ಟು ದಾರಿಗಳಿರುತ್ತೆ ಅಂತ ಎಮ್ ಡಿ ಅವರು ಆಗಾಗ ಹೇಳ್ತಾ ಇದ್ರು. ನಮ್ಗೀಗ ಅವ್ರು ಉಳಿಸೋದ ನೆನಪುಗಳು ಅಷ್ಟೇ ಅಲ್ವಾ ಅಂಕಲ್? ಹೇಳಿ ಅಂಕಲ್, ಏನ್ ವಿಷಯ? ಒಂದು ಗುಡ್ ನ್ಯೂಸ್ ಅಮ್ಮ. ಅಂಕಲ್, ನಮಗೂ ಗುಡ್ ನ್ಯೂಸ್ ಬರುತ್ತಾ ಅಂಕಲ್? ಅದಕ್ಕೆ ಹೇಳೋದು, ಇಷ್ಟೊಂದು ಡಿಪ್ರೆಸ್ ಆಗಬೇಡ ಅಂತ. ಹಾಂ, ನಮ್ಮ ಫ್ಯಾಕ್ಟ್ರಿ ಜಮೀನ್ ಮೇಲೆ ಲಾರಿ ನೋಟಿಸ್ ಕೊಟ್ಟಿದ್ರಲ್ಲಮ್ಮ, ಅದನ್ನು ವಾಪಸ್ ತೊಗೊಂಡ್ಬಿಟ್ಟಿದ್ದಾರೆ. ಹೌದಾ? ಅದೇ ಹೇಗೆ ಸಾಧ್ಯ ಅಂಕಲ್? ಯಾರೋ ನಿಮ್ಮ ರಿಲೇಟಿವ್ಸ್ ಅಂತ ಹೇಳಿ ಹಣ ಕೊಟ್ಟು ಹೋದ್ರಂತೆ. ರಿಲೇಟಿವ್ಸಾ? ಯಾರು ಯಾರು ಅಂತ ನನಗೂ ಗೊತ್ತಾಗ್ಲಿಲ್ಲಮ್ಮ. ಹೆಸರು ಕೇಳಿದ್ದಕ್ಕೆ ಹೆಸರು ಹೇಳಿಲ್ವಂತೆ. ನಿಮಗೆ ತುಂಬ ಬೇಕಾದವರು ಅಂತ ಹೇಳಿದ್ರಂತೆ. ಯಾರಿರ್ಬೋದು? ಹಲೋ ಶೇಖರ್? ಹಾಂ, ಹೌದು, ನಾನೇ ಸರ್, ಬ್ಯಾಂಕಿಂದ. ಸರ್ ಹೇಳಿ, ಬೇಗ ಬನ್ನಿ. ಹಾಂ, ಬಂದೆ ಈಗ ಬಂದೆ. ಒಂದು ನಿಮಿಷ ಬರ್ತೀನಿ. ಹೌದು ಕಣೇಶು, ಸ್ನೇಹದ ಬೆಲೆ ತಿಳಿಯೋದು ಬಡತನ ಬಂದಾಗಲೇ. ಅದಕ್ಕೆ ಬೇಂದ್ರೆಯವರು ಯಾವಾಗಲೂ ಹೇಳ್ತಾ ಇದ್ರು, ಬಡತನ ಸಾಹಿತ್ಯದ ವಸ್ತು ಆಗಬೇಕು ಅಂತ. ಹೋಗ್ಲಿ ಬಿಡು ರಮ್ಯಾ, ಈಗ ಹಣ ಕೊಟ್ಟವ್ರು ಯಾರು ಅಂತ ಕಂಡು ಹಿಡಿಯೋದು ಹೇಗೆ? ಯಾರಾದರೂ ಸಂಬಂಧಿಕರು ಕೊಟ್ರ ಅಂತ ಇನ್ನೊಂದ್ಸತಿ ಯೋಚನೆ ಮಾಡು. ಸಂಬಂಧಿಕರ? ನನಗೆ ಯಾವ ಸಂಬಂಧಿಕರು ಇಲ್ಲ. ಯಾಕೆ ಅಂದರೆ ನಮ್ಮಪ್ಪ ಅಮ್ಮ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿದ್ದಾರೆ. ನಾನು ಹುಟ್ಟಾಗಿಂದಲೂ ಯಾವ ಸಂಬಂಧಿಕರು ನಮ್ಮ ಮನೆಗೆ ಬಂದಿಲ್ಲ. ಅಷ್ಟೇ ಯಾಕೆ ರಮ್ಯಾ, ಮೊನ್ನೆ ನಮ್ಮ ತಂದೆ ತೀರ್ಕೊಂಡಾಗ್ಲೂ ಯಾವ ಸಂಬಂಧಿಕರು ನಮ್ಮ ಮನೆಗೆ ಬರಲಿಲ್ಲ. ಸರಿ, ಹಾಗಾದರೆ ಆ ದುಡ್ಡು ಕೊಟ್ಟು ಮಹಾನ್ ಭಾವ ನೀನನ್ನು ಬಂದು ಮೀಟ್ ಮಾಡೋವರೆಗೂ ಸುಮ್ಮನೆ ಇರು. ಇನ್ನೇನು ಮಾಡ್ತೀಯಾ? ಇನ್ನೇನು ಮಾಡೋಕ್ಕಾಗುತ್ತೆ? ಹಾಗೆ ಮಾಡು. ಸರಿ, ಹೋಗೋಣ ನಡಿ. ಐಶ್ವರ್ಯ, ಈಗ ನಾವಿರೋ ತೊಂದರೆಯಿಂದ ಹೊರಗಡೆ ಬರಬೇಕಾದ್ರೆ ಕಡಿಮೆ ಅಂದರೂ 25 ಲಕ್ಷ ರೂಪಾಯಿ ಬೇಕಾಗತ್ತೆ. ನಾನು ಎಲ್ಲ ಕಡೆ ಪ್ರಯತ್ನ ಪಡ್ತಾ ಇದ್ದೀನಿ, ಆದರೆ ಎಲ್ಲೂ ಆಗ್ತಾ ಇಲ್ಲ. ಅಲ್ಲ, ಇಷ್ಟು ದೊಡ್ಡ ಬಿಸ್ನೆಸ್ ನಡೆಸಿ ವರ್ಷಕ್ಕೆ ಇಷ್ಟೆಲ್ಲ ಟರ್ನ್ ಓವರ್ ಮಾಡ್ತೀವಿ ಅಂಥದ್ರಲ್ಲಿ ಸಿಂಪಲ್ 25 ಲಕ್ಷ ಸಾಲ ಸಿಗಲ್ವಾ ನಮಗೆ? ಸಿಗುತ್ತೆ, ಸಿಗ್ತಾ ಇತ್ತು. ಆದರೆ ಈಗ ಎಮ್ ಡಿ ಅವರೇ ಇಲ್ವಲ್ಲಮ್ಮ. ಅಷ್ಟು ಹಣಕ್ಕೆ ಯಾರು ಗ್ಯಾರಂಟಿ ಕೊಡ್ತೀರಾ, ಅದಕ್ಕೇನು ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡ್ತೀರಾ ಅಂತ ಕೇಳ್ತಾರೆ. ನಮ್ಮ ಆಫೀಸ್ ಅಕೌಂಟಲ್ಲೀಗ ಪ್ರೊಡ್ಯೂಸ್ ಮಾಡೋ ಅಂಥ ಡಾಕ್ಯುಮೆಂಟ್ಸು ಯಾವುದೂ ಇಲ್ಲಮ್ಮ. ಆ ಅಧಿಕಾರನೂ ನನಗಿಲ್ಲ. ಐಶ್ವರ್ಯ, ನಾನೇನು ಹೇಳ್ತಾ ಇದ್ದೀನಿ ಅಂತ ನಿನಗೆ ಗೊತ್ತಾಗ್ತಾ ಇದೆಯಲ್ಲ? ಐ ಅಂಡರ್ಸ್ಟ್ಯಾಂಡ್. ಒಂದು ಕೆಲಸ ಮಾಡಿ, ಈ ಮನೆ ಡಾಕ್ಯುಮೆಂಟ್ಸ್ನ ಪ್ರೆಸೆಂಟ್ ಮಾಡಿ ಲೋನ್ ತಗೊಳ್ಳಿ. ಪೇಪರ್ಸ್ ರೆಡಿ ಮಾಡಿ ಎಲ್ಲಿ ಸೈನ್ ಮಾಡಬೇಕು ಅಂತ ಹೇಳಿ ನಾನು ಮಾಡ್ತೀನಿ. ನಾವೀಗಿರೋ ಸ್ಥಿತಿಯಿಂದ ಹೊರಗೆ ಬಂದರೆ ಸಾಕು. ನೋಡಮ್ಮ, ನಿನಗೆ ವಿಷಯ ಗೊತ್ತಿಲ್ಲ ಅನಿಸುತ್ತೆ. ಬಾಸ್ ಇದ್ದಾಗಲೇ ಈ ಮನೆನ ಫ್ಲೆಡ್ಜ್ ಮಾಡಾಗಿದೆ. ಇನ್ನೊಂದ್ಸರಿ ಫ್ಲೆಡ್ಜ್ ಮಾಡೋಕ್ಕಾಗಲ್ಲ. ಓ ಗಾಡ್ ಅಂಕಲ್, ನನ್ನ ಸುತ್ತ ಇಷ್ಟೆಲ್ಲ ನಡೆದ್ರು ನನಗ್ಯಾಕೆ ಏನೂ ಗೊತ್ತಾಗ್ಲಿಲ್ಲ? ನಿಮ್ಮ ತಂದೆ ಅವ್ರಿಗೆ ನಿನ್ನ ಮೇಲೆ ತುಂಬ ಪ್ರೀತಿ. ಅದಕ್ಕೆ ಯಾವುದೇ ರೀತಿ ನೋವು ನಿಮ್ಗೆ ಗೊತ್ತಾಗಬಾರ್ದು ಅಂತ ಬಿಸ್ನೆಸ್ ವಿಷಯನ ಮನೆಗೆ ಬಂದು ಮಾತಾಡಬೇಡಿ ಅಂತ ಹೇಳ್ತಾ ಇದ್ರು. ಡ್ಯಾಡಿ ತಮ್ಮ ಪ್ರೀತಿಯಲ್ಲಿ ನನ್ನ ಕೈ ಕಾಲೇ ಆಡದೇ ಇರೋ ಹಾಗೆ ಮಾಡಿಬಿಟ್ಟಿದ್ದಾರೆ. ಅಷ್ಟೆಲ್ಲ ನೊಂದ್ಕೋಬೇಡ ಐಶ್ವರ್ಯ, ಒಂದೊಂದು ಸಾರಿ ಹೀಗಾಗುತ್ತೆ. ಇಂಥ ಸಮಯದಲ್ಲಿ ನಾವು ಧೈರ್ಯ ತಗೋಬೇಕು. ಸಮಸ್ಯೆಗಳನ್ನು ನೀವೇ ಹೇಳ್ತಾ ಇದ್ದೀರಾ, ಬೇಜಾರು ಮಾಡ್ಕೋಬೇಡ ಅಂತನೂ ನೀವೇ ಹೇಳ್ತಾ ಇದ್ದೀರಾ. ನಾನೇನು ಮಾಡಲಿ? ಒಂದು ನಿಮಿಷ ಐಶ್ವರ್ಯ. ಬ್ಯಾಂಕ್ ಮ್ಯಾನೇಜರು ಸರ್, ನಮಸ್ಕಾರ ಹೇಳಿ. ಹೌದಾ? ಸರಿ ಸರ್, ನಾನೀಗಲೇ ಬರ್ತೀನಿ. ಏನಾಯ್ತು ಅಂಕಲ್? ಯಾರೋ ನಿಮ್ಮ ರಿಲೇಟಿವ್ಸು ನಮ್ಮ ಕಂಪ್ನಿ ಅಕೌಂಟಿಗೆ 25 ಲಕ್ಷ ರೂಪಾಯಿನ ಡೆಪಾಸಿಟ್ ಮಾಡಿದಾರಂತೆ. ನಮ್ಮ ಬಂಧುಗಳ? ಯಾರವರು? ನನಗೆ ಗೊತ್ತಿಲ್ಲದೆ ಇರೋರು. ಅದೇ ನನಗೂ ಗೊತ್ತಾಗ್ತಾ ಇಲ್ಲಮ್ಮ. ರಿಲೇಟಿವ್ಸ್ ಯಾರು ಅಂತ ಕೇಳಿದ್ದಕ್ಕೆ ತುಂಬ ಬೇಕಾದವರು ಅಂತ ಹೇಳಿದ್ರಂತೆ. ಹೌದಾ? ಅಲ್ಲ, ಆ ಹಣನ ಯಾರು ಕಳಿಸಿದ್ದಾರೆ ಅಂತ ತಿಳ್ಕೊಳ್ದೆ ನಾವು ಹೇಗೆ ಉಪಯೋಗಿಸೋದು? ಐಶ್ವರ್ಯ, ನಮ್ಮ ಸ್ಥಿತಿ ಈಗ ನದಿಯಲ್ಲಿ ಮುಳುಗ್ತಾ ಇರೋನಿಗೆ ದಡ ಸಿಕ್ಕದಾಗ ಆಗಿದೆ. ಸದ್ಯಕ್ಕೆ ಈ ಹಣ ಉಪಯೋಗಿಸ್ಕೊಂಡ್ರೆ ತಲೆ ಮೇಲಿನ ಭಾರ ಕೆಳಗಿಳಿಸ್ದಾಗುತ್ತೆ. ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡೋಣ. ನಾನು ಆಫೀಸ್ಗೆ ಹೋಗಿ ಚೆಕ್ ಲೀಸ್ಟ್ ಕಳಿಸ್ತೀನಿ, ಸೈನ್ ಮಾಡಿ ಕಳಿಸ್ಬಿಡಮ್ಮ. ಓಕೆ, ನಾನು ಬರ್ತೀನಮ್ಮ. ಅಲ್ಲ, ಇಷ್ಟೊಂದು ಹಣ ಕಳಿಸ್ತಾ ಇರೋ ವ್ಯಕ್ತಿ ಯಾರಿರಬಹುದು? ಅವ್ರು ಯಾಕೆ ಹಣ ಕಳಿಸ್ತಿದ್ದಾರೆ? ಇದರಿಂದ ಏನಾದರೂ ಮರ್ಮ ಇರಬಹುದಾ? ಅಯ್ಯೋ ದೇವ್ರೆ. ಹಲೋ ಐಶ್ವರ್ಯ ಹೇಳಿ ಅಂಕಲ್. ನಮಗೆ ಹಣ ಸಹಾಯ ಮಾಡ್ತಾ ಇದ್ರಲ್ಲ, ಅವರೀಗ ನಮ್ಮ ಸಾಲ ತೀರ್ಸೋಕ್ಕೆ ಅಂತ ಶೆಟ್ರು ಮನೆಗೆ ಬಂದಿದ್ದಾರಂತೆ. ಹೌದಾ? ಹೌದಮ್ಮ, ನಾವೀಗ ಅಲ್ಲಿಗೆ ಹೋದರೆ ಅವ್ರು ಯಾರು ಅಂತ ನಮಗೆ ಗೊತ್ತಾಗುತ್ತೆ. ನೀನು ಅಲ್ಲಿಗೆ ಬಂದ್ಬಿಡ್ತೀಯಾ? ಖಂಡಿತ ಅಂಕಲ್, ನಾನು ಅವ್ರು ಯಾರು ಅಂತ ನೋಡಲೇಬೇಕು. ಸರಿಯಮ್ಮ, ನಾನು ಹೇಗೋ ಮ್ಯಾನೇಜ್ ಮಾಡ್ತಾ ಇರ್ತೀನಿ, ನೀನು ಬೇಗ ಬಂದ್ಬಿಡು. ಸರಿ ಅಂಕಲ್. ನೀವು ಆದ್ಮಿ ಬಗ್ಗೆ ಯಾಕೆ ಇಷ್ಟೊಂದು ವಿಚಾರಿಸ್ತಾ ಇದ್ದೀರೋ ನನಗೆ ಬೇರೆ ಗೊತ್ತಾಗ್ತಾ ಇಲ್ಲ. ಆದರೆ ಯಾರೋ ನಿಮ್ಮ ಕಂಪ್ನಿಗೆ ತುಂಬ ಬೇಕಾಗಿರೋರಂತೆ. ಬ್ಯಾಂಕ್ ಅಕೌಂಟಿನ ನಂಬರ್ ದೇದೋಜಿ ಅಂತಂದ ಕೊಟ್ಟೆ. ಈಗ ಅವನು ನನ್ನ ಅಕೌಂಟ್ಗೆ ಪೈಸೆ ಹಾಕಿದ್ದಾನೆ ಅಷ್ಟೇ. ಇಲ್ಲ, ಒಂದು ವ್ಯಕ್ತಿನ ನಮ್ಮ ಮೇಡಮ್ ಹುಡುಕ್ತಾ ಇದ್ದಾರೆ. ಈ ಹಣಕ್ಕೂ ಆ ವ್ಯಕ್ತಿಗೂ ವಿಶೇಷ ಸಂಬಂಧ ಇದೆ. ಹಾಗಾಗಿ ಆ ವ್ಯಕ್ತಿನ ನಮ್ದಕ್ಕೆ ಪೈಸಾ ತಂದ್ಕೊಟ್ಟಿರೋ ವ್ಯಕ್ತಿ ಆಪ್ಗೆ ಆದ್ಮಿ ನಹಿಯೇ ಕ್ಯಾ? ಹೌದು. ಮತ್ತೆ ಅವ್ರನ್ನೇ ಪೂಜ್ತಾಜ್ ಮಾಡಿದ್ರೆ ವಿಷಯ ಗೊತ್ತಾಗುತ್ತೆ ಅಷ್ಟೇ. ಹಾ, ತಿಳಿಯುತ್ತೆ. ಆದರೆ मुझे तकलीफ क्या है मालूम नहीं हो रही है. ಈಗ ಸಮಸ್ಯೆ ಆಗಿರೋದು ಏನಪ್ಪ ಅಂದರೆ, ಹಾಂ ಹೇಳಮ್ಮ ಐಶ್ವರ್ಯ. ನಾನು ಸೇಟು ಅವ್ರ ಮನೆ ಹೊರಗಡೆ ನಿಂತಿದ್ದೀನಿ. ಹೌದಾ, ಬಂದೆ. ಮೇಡಮ್ ಬಂದಿದ್ದಾರೆ. ಮೇಡಮ್ ಆಯೇ ಕ್ಯಾ? ಬುಲಾವ್ ಬಾಯ್, ಇಸ್ಕೋ ಬುಲಾವ್ ಬಾಯ್. ಬಾ ಐಶ್ವರ್ಯ. आप यहाँ क्यों खड़ी है? अंदर आइए मैडम, अंदर आइए. आइए मैडम, आइए, बैठिए बैठिए, आप भी बैठिए. ಹಣ ಕೊಟ್ಟಿದ್ದು ಯಾರು ಅಂತ ಇವ್ರಿಗೂ ಗೊತ್ತಾಗಿಲ್ಲಂತಮ್ಮ. ಫೋನ್ ಮಾಡಿ ಇವರು ಬ್ಯಾಂಕ್ ಅಕೌಂಟ್ ನಂಬರ್ ಕೇಳಿದ್ದಾರೆ, ಇವರು ಕೊಟ್ಟಿದ್ದಾರೆ. ಅವರು ಇವ್ರ ಅಕೌಂಟ್ಗೆ ಹಣನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅವ್ರ ಹೆಸರೇನು ಅಂತ ನೀವು ಕೇಳಲಿಲ್ವಾ? नहीं नहीं, उन्होंने आपका कंपनी का नाम बोला था ना, ಹಾಗಾಗಿ ವಿಶೇಷವಾಗಿ ಏನು ಕೇಳೋದು ಅಂತ ನಾವು ಸುಮ್ಮನಾಗ್ಬಿಟ್ವಿ. ಕ್ಯೂ ಏನಿ ಪ್ರಾಬ್ಲಮ್? ಹಾಗೇನಿಲ್ಲ. ಬಾರ್ ಬಾರ್ ನೀವು ಈ ಥರ ವಿಚಾರಿಸೋದು ನೋಡಿ ನನಗೆ ಅನುಮಾನ ಬಂತು. ನೋ 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 ನೋ, ಹಾಗೇನಿಲ್ಲ. ಎನಿವೆ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಥ್ಯಾಂಕ್ ಯು. ಇಟ್ಸ್ ಓಕೆ. ಐಶ್ವರ್ಯ, ನಾವು ಹೋಗೋಣ. ಹಾಂ, ಥ್ಯಾಂಕ್ ಯು. ನಮಸ್ಕಾರ. ರಾಮ್ ರಾಮ್. ಸರಿ ಅಂಕಲ್, ನೀವು ಹೊರಡಿ. ಬಾಮ್ಮ, ನಿನ್ನ ಮನೆಯವ್ರಿಗೂ ಡ್ರಾಪ್ ಮಾಡಿ ಹೋಗ್ತೀನಿ. ಬೇಡ ಅಂಕಲ್, ನೀವು ಹೊರಡಿ. ಯಾಕಮ್ಮ ಸಂಕೋಚ? ಕಾರು ನಿಂದೆ, ನನ್ನ ಡ್ರೈವರ್ ಅನ್ಕೋ. ಬಾ, ಮನೆಯವ್ರಿಗೂ ಡ್ರಾಪ್ ಮಾಡಿ ಹೋಗ್ತೀನಿ. ಬಿಸಿಲು ತುಂಬ ಇದೆ. ಪರವಾಗಿಲ್ಲ ಅಂಕಲ್, ನಾನು ಇದಕ್ಕೆಲ್ಲ ನನ್ನ ಮೈನ ಒಗ್ಗಿಸ್ಕೋಬೇಕಾಗಿದೆ. ಇನ್ನು ಮುಂದೆ ಚಳಿ, ಮಳೆ, ಬಿಸಿಲು ಅಂತ ನೋಡೋ ಸ್ಥಿತಿಲಿಲ್ಲ. ಸರಿಯಮ್ಮ. ಹಲೋ, ನಾನು ಸುಂದರ್ಲಾಲ್ ಮಾತಾಡ್ತಾ ಇರೋದು. ಥ್ಯಾಂಕ್ ಯು ಮೇಡಮ್, ಇನ್ ಟೈಮಿಗೆ ಹಣ ಕಳಿಸಿದ್ದಕ್ಕೆ. ಏನು ಹಣನಾ? ಹೌದು, ನಿಮ್ಮ ಕಡೆಯವರು ಯಾರೋ ಹಣ ಕೊಡೋದಕ್ಕೆ ಬಂದಿದ್ದಾರೆ. ತಗೊಳ್ಳಾ? ಹಾಂ ತಗೊಳ್ಳಿ, ಆದರೆ ನಾನು ನಿಮ್ಮ ಮನೆಗೆ ಬರ್ತೀನಿ. ಅಲ್ಲಿವರೆಗೂ ಅವರು ಅಲ್ಲೇ ಇರಲಿ. ಸರಿ ಮೇಡಮ್. ನಿಮ್ಮ ಮನೆ ಅಡ್ರೆಸ್ ಹೇಳಿ. ತಗೊಳ್ಳಿ ಮೇಡಮ್. ಸರಿ ಸರಿ, ನಾನು ಬಂದ್ಬಿಡ್ತೀನಿ. ಸುಮಾರು 15 ವರ್ಷದಿಂದ ನಾವು ಐಶ್ವರ್ಯ ಇಂಡಸ್ಟ್ರೀಸ್ ಅವ್ರ ಜೊತೆ ವ್ಯವಹಾರದಲ್ಲಿದ್ದೀವಿ. ಯಾವತ್ತೂ ಹೀಗಾಗಿರಲಿಲ್ಲ. ಆದರೆ ಮಿಸ್ಟರ್ ವಾಸುದೇವರಾವ್ ಅವರು ತೀರಿ ಹೋದ್ಮೇಲೆ ನಾವು ಸ್ವಲ್ಪ ಪಿಕಾಕ್ಷನರಿ ಮೇಜರ್ಸ್ನ ತಗೋಬೇಕಲ್ವಾ? ಹೌದು. ಒಂದು ನಿಮಿಷ. ಓ ಐಶ್ವರ್ಯ ಮೇಡಮ್, ಬನ್ನಿ ಬನ್ನಿ. ಅವರು ಅವರೆಲ್ಲಿದ್ದಾರೆ? ಅವರು ಇದ್ದಾರೆ, ನೀವು ಒಳಗಡೆ ಬನ್ನಿ. ಸ್ವಲ್ಪ ಕಾಫಿನೋ ಟೀನೋ ತಗೊಳ್ಳುವಿರಂತೆ? ಬೇಡ, ನೋ ಥ್ಯಾಂಕ್ಸ್. ಅವ್ರು ಎಲ್ಲಿದ್ದಾರೆ ಹೇಳಿ. ಒಂದು ನಿಮಿಷ. ಎಕ್ಸ್ಕ್ಯೂಸ್ ಮೀ, ಸರ್, ಯಾರು ನೀವು? ನೀವ್ಯಾಕೆ ನಮ್ಗೆ ಈ ರೀತಿ ಹಣದ ಸಹಾಯನ ಮಾಡ್ತಾ ಇದ್ದೀರಾ? ಮೇಡಮ್, ನಾನು ನಿಮಗೆ ಹೆಲ್ಪ್ ಮಾಡ್ತಾ ಇಲ್ಲ. ಹಾ, ಮತ್ತೆ ಇನ್ಯಾರು ಮಾಡ್ತಿದ್ದಾರೆ? ಅದೆಲ್ಲ ನಮ್ಮ ಬಾಸ್ ಮಾಡ್ತಾ ಇರೋದು. ಬಾಸಾ? ಯಾರದು ನಿಮ್ಮ ಬಾಸು? ಅವ್ರು ಯಾರು ಅಂತ ನೀವು ನನಗೆ ತೋರ್ಸಕ್ಕಾಗುತ್ತಾ? ವೈ ನಾಟ್, ತೋರಿಸ್ತೀನಿ, ನಡೀರಿ ಹೋಗೋಣ. ಬರ್ತೀನಿ ಸರ್, ಬನ್ನಿ. ಬರ್ತೀವಿ ಸರ್. ಒಂದು ನಿಮಿಷ ಮೇಡಮ್, ಒಳಗಡೆ ಇದ್ದಾರೆ, ನೋಡ್ಕೊಂಡ್ ಬರ್ತೀನಿ. ಓಕೆ. ನೀವು ಯಾರೇ ಆಗಿರಲಿ, ನಾನು ನಿಮ್ಮನ್ನು ನೋಡಲೇಬೇಕು. ಇಲ್ಲೇ ಹತ್ರದಲ್ಲೇ ಇದ್ದೀರಾ, ಆದರೆ ನೀವ್ಯಾರು ಅಂತ ನನಗೆ ಗೊತ್ತಿಲ್ಲ. ಸಾರಿ ಮೇಡಮ್. ಏನಾಯ್ತು? ಅವರು ಮನೆಯಲ್ಲಿಲ್ಲ. ಇಲ್ಲ, ನಾನು ಅವ್ರನ್ನ ಮೀಟ್ ಮಾಡಲೇಬೇಕು. ಮೇಡಮ್, ಏನು ಮಾಡೋದು? ಅವ್ರ ಮನೆಯಲ್ಲಿಲ್ಲ. ಅವ್ರ ಫೋನ್ ನಂಬರ್ ಇದೆಯಾ? ದಯವಿಟ್ಟು ಅವ್ರಿಗೆ ಫೋನ್ ಮಾಡಿ. ಹಲೋ ಸರ್. ಹಾ, ಕೆಲಸ ಆಯ್ತಾ? ಆಯ್ತು ಸರ್. ಆದ್ರೆ ಆದ್ರೆ ಏನು? ಮೇಡಮ್ ನಿಮ್ಮನ್ನು ನೋಡ್ಲೇಬೇಕು ಅಂತ ಹಠ ಹಿಡಿದಿದ್ದಾರೆ ಸರ್. ಎಲ್ಲಿದ್ದಾರೆ? ಇಲ್ಲೇ ಮನೆ ಹತ್ರನೇ ಇದ್ದಾರೆ ಸರ್, ನನ್ನ ಜೊತೆಲೆ. ರೀ, ಅಲ್ಲಿಗೆ ಯಾಕ್ರಿ ಕರ್ಕೊಂಡೋದ್ರಿ? ಏನ್ ಮಾಡ್ಲಿ ಸರ್, ತುಂಬಾ ಒತ್ತಾಯ ಮಾಡ್ತಾ ಇದ್ರು, ಅದಕ್ಕೋಸ್ಕರನೇ ಕರ್ಕೊಂಡ್ಬಂದೆ ಸರ್. ಸರಿ ಸರಿ, ನನ್ನ ಫಾರ್ಮ್ ಹೌಸ್ ಹತ್ರ ಕೆರೆ ಇದೆಯಲ್ಲ, ಅಲ್ಲಿಗೆ ಕರ್ಕೊಂಡು ಬನ್ನಿ. ಸರಿ ಸರ್. ಏನಾಯ್ತು? ಅವರು ಅಲ್ಲಿದ್ದಾರೆ, ಕರ್ಕೊಂಬರಕ್ಕೆ ಹೇಳಿದ್ರು. ನಡೀರಿ ಹೋಗೋಣ. ನಡೀರಿ ನಡೀರಿ ನಡೀರಿ. ಅಲ್ಲಿ ನಿಂತಿದ್ದಾರೆ ನೋಡಿ ಮೇಡಮ್, ಅವರೇ ನಮ್ಮ ಬಾಸು. ಹೌದಾ? ಬನ್ನಿ ಐಶ್ವರ್ಯ, ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ಯಾಕೆ ಭಯ ಆಗ್ತಾ ಇದೆಯಾ? ಹಾಂ, ಇಲ್ಲ, ಈ ಧ್ವನಿನ ನಾನು ಎಲ್ಲೋ ಕೇಳ್ದ ಹಾಗಿದೆ, ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೆ. ಹಳೆ ದಿನಗಳ ಹಳೆ ನೆನಪುಗಳ ಕಣಜನ ಒಂದು ಸಾರಿ ಕೆದಕು ನೋಡು, ಆಗ ನಿನಗೆ ಗೊತ್ತಾಗುತ್ತೆ ನಾನು ಯಾರು ಅಂತ. ಕ್ಷಮಿಸಿ, ನಾನೀಗ ಅಂಥ ಸ್ಥಿತಿಯಲ್ಲಿ ಇಲ್ಲ. ಅರ್ಧ ನೋವು, ಅರ್ಧ ಹತಾಶೆ, ಮತ್ತೆ ನಡುದಾರಿಲಿ ಸಿಕ್ಕ ನಿಮ್ಮ ನೆರವು, ಇವುಗಳಿಂದ ನಾನು ಉದ್ವಿಗ್ನಳಾಗಿದ್ದೀನಿ. ಏನು, ನಾನು ನಿಮಗೆ ನಡುದಾರಿಲಿ ಸಿಗ್ದವನ? ನಿಮ್ಮ ಸಂಬಂಧ ತುಂಬ ಹಳೆಯದು ಐಶ್ವರ್ಯ. ಪ್ಲೀಸ್ ಈ ಕಡೆ ತಿರುಗಿ, ನಿಮ್ಮನ್ನು ನೋಡೋ ಕುತೂಹಲನ ಇನ್ನೂ ನನ್ನಿಂದ ತಡ್ಕೊಳಕ್ಕಾಗಲ್ಲ. ಹಿಂದೊಂದು ಕಾಲ ಇತ್ತು, ಒಬ್ಬ ಹಳ್ಳಿ ಹೈದ ಈ ನಿಮ್ಮ ಕುಡಿ ನೋಟಕ್ಕಾಗಿ ಕಾಯ್ತಾ ಇದ್ದ. ಅದನ್ನ ನೀವು ಮರ್ತಿರ್ಬಹುದು. ರಾಮು, ರಾಮು, ಇದಕ್ಕೆ ನಾನು ಏನು ಅಂತ ಕರೀಲಿ? ರಾಮು, ಒಂದು ಕಾಲದಲ್ಲಿ ನನ್ನ ಮುಂದೆ ಒಬ್ಬ ಸಾಮಾನ್ಯ ಮನುಷ್ಯ ಅನಿಸಿದ ಈ ರಾಮು ಇವತ್ತು ನನ್ನೆದುರಿಗೆ ಅಗಾಧ ಪ್ರೇಮ ಮೂರ್ತಿಯಾಗಿ ಕಾಣಿಸ್ತಾ ಇದ್ದಾನೆ. ಥ್ಯಾಂಕ್ ಯು ರಾಮು, ಥ್ಯಾಂಕ್ ಯು. ಬಹುಶಃ ಎಲ್ಲ ಮುಗಿದೋಯ್ತು ಅಂತ ಅಂದ್ಕೊಂಡಿದ್ದವಳು ಎದುರಿಗೆ ಅಮೃತನ ತಂದಿಟ್ಟ ಹಾಗಿದೆ ನನ್ನ ಸ್ಥಿತಿ. ಹಿಂದೆ ಯಾವತ್ತೂ ಇಂಥ ಭಾವನೆನ ನಾನು ಅನುಭವಿಸಿರಲಿಲ್ಲ. ರಾಮು, ಇದೆಲ್ಲ ಏನು? ಹೇಗಾಯ್ತು ಇದೆಲ್ಲ? ಅದು ಸರಿ, ನೀನಿಷ್ಟು ಬೇಗ ಹೇಗೆ ಬೆಳೆದೆ? ಎಲ್ಲ ನಿನ್ನಿಂದನೇ ಐಶ್ವರ್ಯ. ದಾರಿ ತಪ್ಪಿ ಕಾಡು ತುಂಬ ಅಲಿತಾ ಇದ್ದವನಿಗೆ ಹರಿಯೋ ನೀರಿನ ತಂಪಾದ ದಾರಿ ತೋರಿಸೋಳು ನೀನು. ಅವತ್ತು ನಿನ್ನೆದುರು ನಾನು ಪ್ರೇಮಕ್ಕಾಗಿ ಕೈ ಕಟ್ಟಿ ನಿಂತಾಗ ಯಾವ ಗುತ್ತು ಗುರಿನೂ ನನ್ನಲ್ಲಿರಲಿಲ್ಲ. ಆಗ ಒಂದೊಂದು ದಿನನೂ ನಾನು ಯುಗವ ಕಳೆದೆ. ಆದರೆ ನನಗವತ್ತು ಇನ್ನೊಂದು ಆಘಾತ ಕಾದಿತ್ತು. ನನ್ನ ತಂದೆ ತೀರು ಹೋದರು. ಹೋಗೋವಾಗ ನನ್ನ ಬೆನ್ನಿಂದೆ ಒಂದು ಜವಾಬ್ದಾರಿ, ಅದ್ರ ಜೊತೆಗೆ ಒಂದು ಗುರಿನ ಬಿಟ್ಟು ಹೋಗಿದ್ರು. ಆ ದಾರಿಲಿ ನಡೀತಾ ನನಗೆ ಗೊತ್ತಿಲ್ಲದೆ ಇಷ್ಟು ದೂರ ಬಂದ್ಬಿಟ್ಟೆ. ಆ ಸಮಯದಲ್ಲಿ ನೀನೊಂದ್ಸರಿ ನೋಡಿ ಕಣ್ತುಂಬ ತುಂಬ್ಕೋಬೇಕು ಅಂತ ನಾನು ತುಂಬ ಆಸೆ ಪಟ್ಟೆ. ಆದರೆ ಆಗ ನನಗೆ ಗೊತ್ತಾಯಿತು ನಿನ್ನ ಬಾಳಲ್ಲಿ ವಿಧಿ ಎಂತ ಆಟ ಆಡಿದೆ ಅಂತ. ಆದರೆ ಐಶ್ವರ್ಯ, ನಾನೊಬ್ಬ ಸ್ನೇಹಿತನಾಗಿ ನನ್ನ ಕರ್ತವ್ಯ ಮಾಡಿದೆ ಅಷ್ಟೇ. ಆದರೆ ನಾನು ನಿನ್ನನ್ನೇ ಅನುಮಾನಿಸ್ಬಿಟ್ಟೆ. ಪರವಾಗಿಲ್ಲ, ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅಂದ್ಕೊಳ್ಳೋಣ. ಈ ಚಿಕ್ಕ ಸಮಯದಲ್ಲಿ ನಿನಗೆ ದೊಡ್ಡ ಅನುಭವ ಆಗಿದೆ ಅಂತ ನನಗೆ ಗೊತ್ತು. ನೀನು ಜೀವನನ ಇನ್ನೊಂದ್ಸರಿ ಶುರು ಮಾಡು, ಎಲ್ಲ ಒಳ್ಳೆಯದಾಗುತ್ತೆ. ನಿನಗೇನಾದರೂ ತೊಂದರೆ ಆದರೆ ನಾನಿದ್ದೀನಿ ಅನ್ನೋದನ್ನು ಮರಿಬೇಡ. ನಾನಿನ್ನು ಬರ್ತೀನಿ, ನೀನು ಹುಷಾರಾಗಿರು. ರಾಮು, ಏನೈಶ್ವರ್ಯ? ನನಗೀಗ ಯಾರೂ ಇಲ್ಲ ರಾಮು, ಎಲ್ಲರನ್ನೂ ಕಳ್ಕೊಂಡ್ಬಿಟ್ಟಿದ್ದೀನಿ. ನಾನಿದ್ದೀನಿ ಅಂತ ಹೇಳ್ಬಾರ್ದ ರಾಮು? ಆಗಲೇ ಹೇಳಿದ್ನಲ್ಲ ಐಶ್ವರ್ಯ, ಆ ರೀತಿ ಅಲ್ಲ. ಮತ್ತೆ ಅದಕ್ಕೆ ನಿನ್ನ ದಡ್ಡ ಅನ್ನೋದು. ಹೌದು, ನೀನು ದಡ್ಡನೇ. ಆದರೆ ಈ ದಡ್ಡ ನನಗೆ ಬೇಕು. ಐ ಲವ್ ಯು ರಾಮು, ಐ ಲವ್ ಯು ರಾಮು, ಐ ಲವ್ ಯು. ಐಶ್ವರ್ಯ ಕ್ಷಮಿಸು. ಐಶ್ವರ್ಯ, ಕಾಲ ಮೀರು ಹೋಗಿದೆ. ಈಗ ನೀನು ಪ್ರೇಮಕ್ಕೋಸ್ಕರ ಕಾಯ್ತಾ ಇರೋ ಹಳೆ ರಾಮು ಅಲ್ಲ. ಈಗ ನನ್ನ ಬಾಳಲ್ಲಿ ಒಂದು ಹೊಸ ಜೀವ ಬಂದಿದೆ. ನನಗೆ ಮದುವೆ ಆಗಿದೆ ಐಶ್ವರ್ಯ. ಯಾವಾಗ ನಾನು ನಿನ್ನ ಮನಸ್ಸಲ್ಲಿ ಇಲ್ಲ ಅಂತ ಗೊತ್ತಾಯ್ತೋ, ನಾನು ನಿನಗಾಗಿ ಕಾಯ್ತಾ ಕೂತ್ಕೊಳ್ಳೋದು ಬೇಡ ಅಂತ ಸುಮ್ಮನಾಗ್ಬಿಟ್ಟೆ. ಅದೇ ಸಮಯದಲ್ಲಿ ನನಗಾಗಿ ಊರಲ್ಲಿ ಇನ್ನೊಂದು ಜೀವ ಕಾಯ್ತಾ ಇತ್ತು. ಕಾಯೋರ ಸ್ಥಿತಿ ಹೇಗಿರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಾನು ಮದುವೆ ಆಗ್ಬಿಟ್ಟೆ. ಈಗ ನಂದು ತುಂಬ ತುಂಬ ಸುಂದರವಾದ ಜೀವನ ಅದು ಅವಳ ಪ್ರೀತಿಲಿ. ಮತ್ತೆ ಇಷ್ಟೆಲ್ಲ ನೀವು ನನಗೆ ಮಾಡಿದ್ದು? ಹೌದು ಐಶ್ವರ್ಯ, ನಾನು ನಿನಗಾಗಿ ಇಷ್ಟೆಲ್ಲ ಮಾಡಿದ್ದು ನಿಜ. ಆದರೆ ಅದರಿಂದ ನನಗೆ ಯಾವ ಪ್ರತಿಫಲ ಬೇಕು ಅಂತ ನಾನು ಬಯಸೋನಲ್ಲ. ಆವತ್ತು ಇವತ್ತು ಮುಂದಕ್ಕೂ ನಾನು ನಿನ್ನ ತುಂಬ ಇಷ್ಟಪಡ್ತೀನಿ. ನಾನಿಷ್ಟು ಮಾಡಿದ್ದಕ್ಕೆ ಯಾವ ಪ್ರತಿಫಲನೂ ಪಡಿಬೇಕಾಗಿಲ್ಲ. ಸ್ನೇಹ, ಪ್ರೀತಿ, ಯಾವುದೇ ಪ್ರತಿಫಲ ಯಾವುದೇ ಕಂಡೀಷನ್ ಮೇಲೆ ನಿಂತಿರಲ್ಲ ಐಶ್ವರ್ಯ. ಇಟ್ ಹ್ಯಾಪನ್ಸ್. ಹಾಂ, ಹಾ ಹೌದು, ನನ್ನ ತಂದೆ ಹೇಳ್ತಾ ಇದ್ರು, ನಾ ಮಾಡೋ ಒಂದು ಸಣ್ಣ ತಪ್ಪು ಬಹಳ ದೊಡ್ಡ ಬೆಲೆನ ಕೇಳುತ್ತೆ ಅಂತ. ಅದು ಇವತ್ತು ನನಗೆ ಅರ್ಥ ಆಗ್ತಾ ಇದೆ. ಬದುಕೆ ಹಾಗೆ ಐಶ್ವರ್ಯ, ಎಷ್ಟೋ ಸಲ ಎಲ್ಲ ಇದ್ದು ನಾವೇನೋ ಕಳ್ಕೊಳ್ತಾ ಇರ್ತೀವಿ. ಕಣ್ಮುಂದೆ ಇರುವಾಗ ಅದ್ರ ಬೆಲೆ ಏನಂತ ಗೊತ್ತಾಗಲ್ಲ, ಅದು ಕಣ್ಮುಂದೆಯಿಂದ ಮರೆಯಾದಾಗ ಅದ್ರ ಬೆಲೆ ಏನಂತ ಗೊತ್ತಾಗತ್ತೆ. ಒಬ್ಬ ಫ್ರೆಂಡ್ ಆಗಿ ನಾನೇನು ಕರ್ತವ್ಯ ಮಾಡಬೇಕು ಅದನ್ನು ಮಾಡಿದ್ದೀನಿ. ಇನ್ನು ಮುಂದೆ ನಿನ್ನ ಜೀವನ ನಿನಗೆ ಬಿಟ್ಟಿದ್ದು. ಅದೇ ನೀನು ಮೊದಲು ಹೇಗೆ ನಗ್ತಾ ಇದೆಯೋ ಅದೇ ರೀತಿ ನಗ್ತಾ ಇರಬೇಕು ಅನ್ನೋದೇ ನನ್ನ ಆಸೆ. ನಿನ್ನ ಸ್ಮೈಲು ನಿನ್ನ ಮುಖಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಐಶ್ವರ್ಯ. ಐ ಆಮ್ ಸಾರಿ, ಬಾಯ್. For more updates, like, comment, subscribe to our channel.